ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಹಾಂಗ್ಕಾಂಗ್ ವಿನೋದ ವಿಲಾಸಕ್ಕೆ ಪ್ರಪಂಚದ ರಾಜಧಾನಿ. ಸೆಲೆಬ್ರಿಟೀಸ್ಗಳಿಗೆ ಇದು ಶಾಪಿಂಗ್ ಮಾಲ್. ಆಡಂಬರದಿಂದ ಜೀವನ ಮಾಡೋರಿಗೆ ಇದು ಕೇರ್ ಆಫ್ ಅಡ್ರೆಸ್. ಕಾಲ್ ಗರ್ಲ್ಸ್, ಮಸಾಜ್ ಸೆಂಟರ್ಸ್, ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಸ್ವರ್ಗಕ್ಕೆ ಇದು ಬ್ರಾಂಚ್ ಆಫೀಸ್ ಇದ್ದ ಹಾಗೆ. ಡ್ರಗ್ಸ್, ಹವಾಲಾ, ಬೆಟ್ಟಿಂಗ್, ಹೆಣ್ಮಕ್ಳು, ಮ್ಯಾಚ್ ಫಿಕ್ಸಿಂಗ್, ಟೋಟಲ್ ಪ್ಯಾಕೇಜ್ ಮಾಫಿಯಾ. ಇಲ್ಲಿ ಬದುಕಬೇಕು ಅಂದರೆ ಜೇಬಲ್ಲಿ ದುಡ್ಡಿದ್ರೆ ಸಾಕಾಗಲ್ಲ, ಜೊತೆಗೆ ಒಂದು ಗನ್ನು ಇರಬೇಕು. ಪ್ರೆಸೆಂಟ್ ಮಾಫಿಯಾದಲ್ಲಿ DTSನಲ್ಲಿ ಕೇಳಿಸ್ತಿರೋಂಥ ಹೆಸರು ಡೇವಿಡ್. ಇವನು ಸಾವ್ಗೆ ವಿಸಿಟಿಂಗ್ ಕಾರ್ಡ್ ಇದ್ದ ಹಾಗೆ, ಕ್ರೈಮ್ಗೆ ಮೆನು ಕಾರ್ಡ್ ಇದ್ದ ಹಾಗೆ, ಅಂಡರ್ ವರ್ಲ್ಡ್ ಎಲ್ಲದಕ್ಕೂ ಪಾಸ್ವರ್ಡ್ ಇದ್ದ ಹಾಗೆ. ನೆನೆಸ್ಕೊಂಡ್ರೆ ಯಾವ ಕಂಟ್ರಿನಾದರೂ ತನ್ನ ಕಂಟ್ರೋಲ್ಗೆ ತಗೊಳ್ತಾನೆ. ಗರ್ಲ್ಫ್ರೆಂಡ್ಗೆ ಲೈನ್ ಹಾಕಿದ್ ನೀನಾ? ನಿನಗೇನು ಇಷ್ಟ ಆಯ್ತು? ಶೀಸ್ ಅ ನೈಸ್ ಗರ್ಲ್. ಹೇಳು, ನಿನಗೇನು ಇಷ್ಟ ಆಯ್ತು? ಹೇ, ನಾಚ್ಕೋಬೇಡ, ಹೇಳು. ಕಿವಿಲಿ ಹೇಳು, 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 ಹೇಳು. ಏನಿಷ್ಟ ಆಯ್ತು ಹೇಳು. ಸರ್, ಸರ್, ಗೊತ್ತಿಲ್ಲದೆ ಮಾಡಿದ್ದಾನೆ, ದಯವಿಟ್ಟು ಬಿಟ್ಬಿಡಿ ಪ್ಲೀಸ್. ನಿನಗೇನೋ ಸಂಬಂಧ ಇದು? ನಾನು ಇವನ ಫ್ರೆಂಡ್ ಸರ್, ಪ್ಲೀಸ್. ಫ್ರೆಂಡಾ? ಕಮನ್ ಕಮನ್ ಕಮನ್, ಗೆಟ್ ಅಪ್, ಗೆಟ್ ಅಪ್. ಐ ಲವ್ ಫ್ರೆಂಡ್ಶಿಪ್ಸ್ ಕಣ. ಹೇ ಬೇಬ್, ದೇವ್ರಿ ಇವನಿಗೆ ಅಮ್ಮ, ಅಪ್ಪ, ಅಕ್ಕ, ತಂಗಿ ಎಲ್ಲರನ್ನೂ ಕೊಟ್ಟಿದ್ದಾನೆ, ಆದ್ರೆ ಅವ್ರು ಯಾರು ಇವನ್ನ ಸೇವ್ ಮಾಡಕ್ ಬರಲಿಲ್ಲ. ಒಬ್ಬ ಫ್ರೆಂಡ್ ಮಾತ್ರ ಬಂದಿದ್ದಾನೆ, ದಟ್ಸ್ ಫ್ರೆಂಡ್ಶಿಪ್ ಪ್ಲೀಸಾ. ಹೇ ಫ್ರೆಂಡ್, ನನಗೋಸ್ಕರ ದೋಸ್ತಿ ಮೇಲೆ ಒಂದು ಹಾಡು ಆಡ್ತೀಯಾ? ಸಿಂಗ್ ನಾ. ಹೇ ದೋಸ್ತಿ, ಅಬ್ ನಹೀ ಛೋಡೆಂಗೆ. ಎಮೋಷನ್ ಮ್ಯಾನ್, ಎಮೋಷನ್, ಫ್ರೆಂಡ್ಶಿಪ್ ಎಮೋಷನ್. ದೋಸ್ತಿ, ಹಮ್ ನಹಿ ಛೋಡೆಂಗೆ, ಛೋಡೆಂಗೆ ಹಮ್ ಮಗರ್, ತೇರಾ ಸಾಥ್ ನಾ ಛೋಡೆಂಗೆ. ನನಗೆ ನಿನ್ನ ಹಾಡು ಇಷ್ಟ ಆಯ್ತು ಕಣೋ. ಏ ಹೋಗೋ, ಏ ಹೋಗೋ. ಇವನ್ ಫ್ರೆಂಡ್ಶಿಪ್ಗೋಸ್ಕರ ಪ್ರಾಣ ಕೊಟ್ಟ ಅಂದ್ಮೇಲೆ ಅವನು ಕೊಡ್ಬೇಕಲ್ವಾ? ಫ್ರೆಂಡ್ಶಿಪ್. ಗುಡ್ ಕಾಲ್ ಸರ್. ಹಲೋ ಸರ್, ಡೇವಿಡ್ ಹ್ಯಾಸ್ ಬೀನ್ ಕಿಡ್ನಾಪ್ಡ್. ವಾಟ್? ಡೇವಿಡ್ ಕಿಡ್ನಾಪ್ ಆದ ಅಂತ ಗೊತ್ತಾಗ್ತಿದ್ದ ಹಾಗೆ
ಪ್ರಪಂಚ ಎಲ್ಲ ವೈಬ್ರೇಷನ್ ಆಯ್ತು. ನಾನು ಎಲ್ಲಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ ನಿನಗೆ ಅರ್ಧ ಗಂಟೆ ಹಿಡಿತ? ಅಪ್ಪ, ನಾನು ಸಿನ್ಸಿಯರ್ ಆಗೇ ಟ್ರೈ ಮಾಡಿದೆ. ನನಗೆ ಗೊತ್ತು ನಿನ್ ಸಿನ್ಸಿಯರಿಟಿ ಎಲ್ಲ ಫಾದರ್ ಮೇಲಿಲ್ಲ, ಫಿಗರ್ ಮೇಲೆ ಇದೆ ಅಂತ. ಏನಪ್ಪ ಇದೆಲ್ಲ? ಒಂದ್ಸಲ ಅಲ್ಲಿ ನೋಡೋ. ಏನು ಶಾಕ್ ಆಯ್ತಾ? ನಾವು ಗೌರ್ಮೆಂಟ್ ಆಫೀಸರ್ ಅಲ್ಲ ಕಣ, ಮಾಫಿಯಾ ರೂಲ್ಸ್ ಮಾಡೋರು ನಾವು. ಸೆಕೆಂಡ್ ಅಲ್ಲಿ ಪ್ಲಾನ್ ಹಾಕ್ಬೇಕು, ನಿಮಿಷದಲ್ಲಿ ಕಾರ್ಯಕ್ಕೆ ತರಬೇಕು, ಗಂಟೆ ಒಳಗೆ ರಿಸಲ್ಟ್ ಬರಬೇಕು. ಇಲ್ದಿದ್ರೆ ದಿನ ವಾರ ವರ್ಷಗಳ ಕಾಲ ಅಳ್ತಾ ಇರಬೇಕಾಗತ್ತೆ. ಥ್ಯಾಂಕ್ ಗಾಡ್ ಪಾಪ, ಯು ಆರ್ ಸೇಫ್. ನನಗೆ ಇಬ್ರು ಮಕ್ಕಳು, ಒಬ್ಬನಿಗೆ 30 ನಿಮಿಷ ಹಿಡಿದ್ರೆ ಇನ್ನೊಬ್ಬನಿಗೆ 40 ನಿಮಿಷ ಹಿಡಿಯುತ್ತೆ. ಅಂದ್ರೆ ಪಾಪ ನೀವು ಕಿಡ್ನಾಪ್ ಆಗಿಲ್ವಾ? ಮಾಫಿಯಾಗೆ ಕಿಡ್ನಾಪ್ ಕಲ್ಸಿದ್ದೆ ನಾನು. ನನ್ನನ್ನು ಯಾರೋ ಕಿಡ್ನಾಪ್ ಮಾಡ್ತಾರೆ, ದಿಸ್ ಇಸ್ ಮೈ ಪ್ಲೇ. ನನ್ನ ಬಗ್ಗೆ ನಿಮಗೆ, ನಿಮ್ ಬಗ್ಗೆ ನನಗೆ ತಿಳಿಬೇಕು ಅಂತಾನೆ ಇದೆಲ್ಲ ಮಾಡಿದ್ದು. ನನ್ನ ನಂತರ ಡಿ ಕಂಪನಿ ಲೀಡ್ ಮಾಡೋ ಕೆಪಾಸಿಟಿ ನಿಮ್ಮಿಬ್ರಲ್ಲಿ ಯಾರಿಗೂ ಇಲ್ಲ. ಬೋತ್ ಆರ್ ಅನ್ಫಿಟ್. ಡಾನ್ ಪೊಸಿಷನ್ DNN ಅಲ್ಲಿ ಬರಲ್ಲ. ಮಾಫಿಯಾ ಲೀಡ್ ಮಾಡಬೇಕು ಅಂದ್ರೆ ಗನ್ಸ್ ಮತ್ತು ಗಟ್ಸ್ ಇದ್ರೆ ಸಾಲ್ದು. ಸೆಕೆಂಡ್ ಅಲ್ಲಿ ರಿಯಾಕ್ಟ್ ಮಾಡೋ ಸೆನ್ಸ್ ಇರ್ಬೇಕು. ಹೊಡಿಯೋಕ್ ಬರ್ತಿರೋ ಬುಲೆಟ್ ಇಂದ ತಪ್ಪಿಸ್ಕೊಳ್ಳೋ ಶಾರ್ಪ್ನೆಸ್ ಇರ್ಬೇಕು. ಪೊಸಿಷನ್ಗೋಸ್ಕರ ಅವನಲ್ಲ, ಅವನಿಗೋಸ್ಕರ ಪೊಸಿಷನ್ ವೇಟ್ ಮಾಡಬೇಕು. ಎಲ್ಲ ಕ್ವಾಲಿಟೀಸ್ ಇರೋ ಅವನು, ನಮ್ಮ ಗ್ಯಾಂಗ್ ನ ಪ್ರೊಟೆಕ್ಟ್ ಮಾಡೋ ಅರ್ಹತೆ ಇರೋನು. ಒಬ್ಬನೇ ಒಬ್ಬ ಇದಾನೆ, ಅವನೇ ಕಂಡ್ರೋ ಭಾಯ್. ಯಾರೋ ನನ್ನ ಹೋಟ್ಲ್ ಹೆಸರು ಬದಲಾಯಿಸಿದ್ದು? ನೋ ಎಂಟ್ರಿ ಬೋರ್ಡ್ಸ್ ಯಾರು ಹಾಕಿದ್ದು? ಆಂಟೋನಿ, ನಮ್ಮ ಹೋಟ್ಲನ್ನ ಕಬ್ಜಾ ಮಾಡಿದ್ದಾರೆ. ಕಬ್ಜಾ ಮಾಡೋದಂದ್ರೆ? ಸಿಕ್ ಸಿಕ್ಕೋರು ಕಬ್ಜಾ ಮಾಡೋಕೆ ಇದೇನು ಖಾಲಿ ಜಾಗನ? ಖಾಲಿ ಜಾಗ ಅಲ್ದೇ ಇರ್ಬೋದು, ಆದ್ರೆ ಕಬ್ಜಾ ಮಾಡಿರೋದು ಒಬ್ಬ ಇಂಡಿಯನ್. ಯಾರು ಅವನು? ಭಾಯ್, ಅವನ್ ಕಬ್ಜಾ ಮಾಡಿದ್ಮೇಲೆ ನಾವ್ ಈ ಹೋಟ್ಲನ್ನ ಖಾಲಿ ಮಾಡ್ಲೇಬೇಕು. ಒಂದ್ಸಲ ನಿನ್ನ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡು. ಇಲ್ಲಿ 50 crores ಆಡ್ ಆಗಿದೆ. ಅದು ಬಾಯ್ ಫಿಕ್ಸ್ ಮಾಡಿರೋ ರೇಟು. ನನ್ನ ಹೋಟೆಲ್ಗೆ ರೇಟ್ ಫಿಕ್ಸ್ ಮಾಡೋದಕ್ಕೆ ಅವನ್ ಯಾವನು? ಹೀಸ್ ಎ ಕಿಂಗ್, ಹೂ ಟೇಕ್ಸ್ ಅ ಡಿಸಿಷನ್ ವಿತೌಟ್ ಎನಿ ಡಿಸ್ಕಷನ್. ಈ ಹೋಟೆಲ್ ರೇಟ್ ಎಷ್ಟು ಅಂತ ಗೊತ್ತಾ? 500 crores. ಅದು ಕೊಂಡ್ಕೊಳ್ಳೋ ರೇಟು, ಇದು ಕಬ್ಜಾ ರೇಟು. ಬಾಯಿ ಎಷ್ಟು ಕೊಟ್ರೆ ಅಷ್ಟು ತಗೊಳ್ಳೋಣ. ಹೋಟೆಲ್ ಹೋದ್ರು ಪ್ರಾಣ ಉಳಿಯುತ್ತೆ. ಈ ಹೋಟೆಲ್ ಕಟ್ಟೋದಕ್ಕೆ 2 ವರ್ಷ ಆಯ್ತು ಕಣ. ಅವನಿನ್ನ ಸಹಿಸೋದಕ್ಕೆ 2 ನಿಮಿಷನೂ ಹಿಡಿಯಲ್ಲ. ಲೇಯ್, ಹೋಟೆಲ್ ನನ್ ಬಿಸ್ನೆಸ್ ಅಂದ್ರೆ ಮಾಫಿಯಾ ನನ್ ಸೈಡ್ ಬಿಸ್ನೆಸ್. ಅವನ್ ಎಂಟರ್ ಆದ್ರೆ ಸಾಯಿಸ್ಬಿಡ್ತೀನಿ. ಈ ನೋ ಎಂಟ್ರಿ ಬೋರ್ಡ್ಸ್ ತೆಗ್ದು ಹಾಕ್ರ. ಆಂಟೋನಿ ಬೇಡ, ಭಾಯ್ ಜೊತೆ ಇಟ್ಕೊಂಡ್ರೆ ಸಾವನ್ನ ತತ್ಕಾಲಲ್ಲಿ ಬುಕ್ ಮಾಡ್ಕೊಂಡಂಗೆ. ಏನು ಭಯ ಪಡ್ತಿದ್ಯಾ? ಏಯ್, ತೆಗ್ದು ಹಾಕ್ರ. ಅಟ್ಮಾಸ್ಫಿಯರ್ ಅಲರ್ಟ್ ಆಯ್ತು ಅಂದ್ರೆ ಭಾಯ್ ಎಂಟರ್ ಆಗಿದ್ದಾರೆ ಅಂತ ಅರ್ಥ. ಯಾಕೋ ಸ್ಮೈಲ್ ಮಾಡ್ತಿದ್ಯಾ? ನನ್ನ ಸ್ಮೈಲ್ ನಲ್ಲಿ ನಿನ್ನ ಸಾವು ಹುಡುಕೋ ಅಂತ ಚಿಕ್ಕ ಹಿಂಟ್ ಕೊಡ್ತಾ ಇದ್ದೀನಿ ಕಣೋ. ಏಯ್, ನಮ್ಮವರು ಗನ್ಸ್ ಇಟ್ಕೊಂಡು ವೇಟ್ ಮಾಡ್ತಿದ್ದಾರೆ, ನೀನೇನೋ ವಿತೌಟ್ ವೆಪನ್ ಎಂಟ್ರಿ ಕೊಟ್ಟಿದ್ಯಾ? ನಾನು ಸಾಯಿಸ್ಬೇಕು ಅನ್ಕೊಂಡ್ರೆ ಕೈಯಲ್ಲಿ ವೆಪನ್ಸ್ ಬೇಕಾಗಿಲ್ಲ, ಎದುರುಗಡೆ ಎನಿಮಿ ಇದ್ರೆ ಸಾಕು.
ಪಾಯಿಂಟ್ ಬ್ಲ್ಯಾಂಕ್ನಲ್ಲಿ ಗನ್ ಚೆನ್ನಾಗೇ ಇಟ್ಟೆ. ಗನ್ನಲ್ಲಿ ಮ್ಯಾಗ್ಝಿನ್ ಇದೆಯೋ ಇಲ್ಲೋ ಅಂತ ನೋಡ್ಕೊಂಡಿದ್ಯಾ? ಆಂಥನಿ, ಖಾಲಿ ಮಾಡ್ತೀಯಾ ಅಥವಾ ಸಾಯ್ತೀಯಾ? ಇವನ್ ಸಾವನ್ನ ಹೊಸದಾಗಿ ಹೊಸದಾಗಿ ಟ್ರೈ ಮಾಡ್ರೋ. ಲೇಯ್, ಈ ಫೀಲ್ಡಲ್ಲಿ ಹೊಸದಾಗಿ ಏನಾದರೂ ಟ್ರೈ ಮಾಡಬೇಕಂದ್ರೆ ನಾನೇ ಕಣ. ನಿಮಿಷಕ್ಕೆ ಹಾರ್ಟ್ ಬೀಟ್ 72, ಬಾಯಿನ ಎದುರು ಹಾಕೊಂಡ್ರೆ 102, ಆಮೇಲೆ ನಿನ್ ಬಾಡಿ 1/2. ಶಾರ್ಪ್ ಆಗಿದ್ಯಾ ಕಣ? ಇರ್ಬೇಕು, ಫೀಲ್ಡೇ ಅಂಥದ್ದು. ನೋಡು, ನಾವಿಬ್ರು ಮಾತಾಡ್ಕೊತಾ ಇದ್ರೆ ಹಿಂದೆಯಿಂದ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಶಾಕ್ನಲ್ಲಿ ಎಷ್ಟೊತ್ತಿರ್ತೀಯೋ ಆಚೆ ಬಂದ್ಬಿಡು. ನಿನ್ನ ಮಾಫಿಯಾಗೆ ಗ್ರಾಮರ್ ಕಲ್ಸಿದ್ದು ನಾನೇ, ಗ್ಲ್ಯಾಮರ್ ತಂದಿದ್ದು ನಾನೇ. ಸಾಯಿಸ್ ಹಾಕ್ರೋ ಇವನನ್ನ. ಗಲ್ತಿ ಹೋಗಿ, ನನ್ನ ಬಿಟ್ಬಿಡು ಬಾಯ್, ಮಾಫ್ ಕರೋ. ದೋಸ್ತಿ ತೋರಿಸಿದ್ರೆ ಬಾಯ್, ದುಶ್ಮನಿ ಮಾಡಿದ್ರೆ ಗುಡ್ ಬಾಯ್. ನಿನ್ ಟೈಮ್ ಚೆನ್ನಾಗಿದೆ ಕಣ. ನಿನ್ನ ಸಾಯಿಸೋಕೆ ನಾನು ಫಿಕ್ಸ್ ಆದ್ರೂ ಟೈಮ್ ಸಿಕ್ಸ್ ಆಗಿದೆ, ಬದುಕೋ ಹೋಗು. ಅಣ್ಣ, ಬಿಫೋರ್ 6 ಎ ಬಾಯ್, ಆಫ್ಟರ್ 6 ಪ್ಲೇ ಬಾಯ್. ಅರ್ಥ ಆಗ್ಲಿಲ್ವಾ? 6 ವರ್ಗೂ ಗನ್ಸ್, 6 ಆದ್ಮೇಲೆ ಗರ್ಲ್ಸ್. BHAI ಬಾಯ್, ಕತ್ಲಾದ್ರೆ ಪ್ಲೇ ಬಾಯ್. ಇವನು ಮಾಸು, ಇವನು ಕ್ಲಾಸು, ರಾಜಾದಿ ರಾಜಾ ಬಾಯ್. BHAI ಬಾಯ್, ಕತ್ಲಾದ್ರೆ ಪ್ಲೇ ಬಾಯ್. ಇವನು ಮಾಸು, ಇವನು ಕ್ಲಾಸು, ರಾಜಾದಿ ರಾಜಾ ಬಾಯ್. ಅಲ್ಲಿ ಗನ್ಸು, ಇಲ್ಲಿ ಗನ್ಸು, ನಮ್ ಕಿಂಗ್ಡಮ್ ನಮ್ ನಮ್ದೇ. ವೈಲೆನ್ಸು, ರೋಮ್ಯಾನ್ಸು, ಟೂ ಇನ್ ಒನ್ ಫನ್ ನಮ್ದೇ. ಹೈಫೈ ನೀಡು ನಂಗೆ, ನನ್ ಜೇಬಲ್ ದುಡ್ಡಿದೆ. ವೈಫೈ ಅಲ್ಲಿ ಪ್ರಾಣ ತೆಗೆಯೋ ದಮ್ಮಿದೆ. ಸೂರ್ಯನ್ ಹಾಗೆ ಡೇಟಾ ಬ್ಯೂಟಿ ಶೂಟ್ ಔಟ್, ಚಂದ್ರನ್ ಹಾಗೆ ನೈಟ್ ಟೈಮ್ ಪಕ್ಕ ಚಿಲ್ 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 ಔಟ್. BHAI ಬಾಯ್, ಕತ್ಲಾದ್ರೆ ಪ್ಲೇ ಬಾಯ್. ಇವನು ಮಾಸು, ಇವನು ಕ್ಲಾಸು, ರಾಜಾದಿ ರಾಜಾ ಬಾಯ್. ಹೇ ಕತ್ತ,
HAI ಬಾಯ್ ಕತ್ಲಾದ್ರೆ ಪ್ಲೇ ಬಾಯ್ ಇವನು ಮಾಸು ಇವನು ಕ್ಲಾಸು ರಾಜಾ ದಿ ರಾಜ ಬಾಯ್ Мы начертим свои границы, ведь между Индией, Пакистан, Чайна и Россией есть границы. Нарисуем линии в нашем деле и не должны вторгаться в территорию друг друга и помешать бизнесу. ಏನಯ್ಯನ್ ಗೋಳು ಎರರಾಗಿರೋ ಸಿಡಿ ತರ ಹೇಳಿದ್ದೆ ಹೇಳ್ತಾ ಇದ್ದಾನೆ. ಭಾರತ ಪಾಕಿಸ್ತಾನ ರಷ್ಯಾ ಮತ್ತೆ ಚೈನಾಗೆ ಬಾರ್ಡರ್ ಲೈನ್ಸ್ ಇದೆಯಲ್ಲ, ಅದೇ ರೀತಿ ನಮ್ ಬಿಸ್ನೆಸ್ ಅಲ್ಲಿ ಒಬ್ರಿಗೊಬ್ರು ಎಂಟರ್ ಆಗದಿರೋದಕ್ಕೆ ಬಾರ್ಡರ್ ಲೈನ್ ಹಾಕೋಣ ಅಂತ ಹೇಳ್ತಿದ್ದಾನೆ. ಬಾರ್ಡರ್ ಲೈನ್ ಯಾಕೋ, ಗೋಡೆನೆ ಕಟ್ಕೊಂಡ್ ಬಿಡೋಣ. ಆದ್ರೆ ಅದಕ್ಕೆ ನೆಟ್ವರ್ಕ್ ಪ್ಲಾನ್ ಮಾಡ್ಬೇಕು, ತುಂಬಾ ಟೈಮ್ ಹಿಡಿಯುತ್ತೆ ಕಣೋ. ನೋ ಪ್ರಾಬ್ಲಮ್, ವಿ ಕ್ಯಾನ್ ವೇಟ್. ವಿ ವಾಂಟ್ ದ ಪರ್ಫೆಕ್ಟ್ ಪ್ಲಾನ್. ಐ ಹ್ಯಾವ್ ಎ ಪ್ಲಾನ್. Work out? 100%. Did you use that plan before? Many times, my friend. And what is it? Hey, ನಿನಗೆ ಏನಾದ್ರು ಮೆಂಟಲ್ ಹಾಕ್ ಸಾಯಿಸ್ಬಿಟ್ಟಿಯಲ್ಲೋ, ಸಮುದ್ರ ಮಧ್ಯದಲ್ಲಿ ಇದ್ದೀವಿ, ಎಸ್ಕೇಪ್ ಆಗೋಕ್ಕೂ ಜಾಗ ಇರಲ್ಲ ಇಲ್ಲಿ. ಮಾಫಿಯಾ ಇರೋದೇ ರೂಲ್ಸ್ ಬ್ರೇಕ್ ಮಾಡೋಕ್ಕೆ, ಈ ಒಂದು ರೂಲ್ಸ್ ಫಾಲೋ ಮಾಡಕ್ ನೋಡ್ದ. ಹೇ, ರಾಜ ಹೋದ ಮೇಲೆ ಸೋಲ್ಜರ್ಸ್ಗೆ ವ್ಯಾಲ್ಯೂ ಇಲ್ಲ ಕಣ್ರು. ಡೇವಿಡ್ ಬೇಕು ಅಂದ್ರೆ ಲೈಫ್ ಲೈನ್, ಇಲ್ದಿದ್ರೆ ಡೆಡ್ ಲೈನ್. ಡಿಸೈಡ್ ಮಾಡ್ಕೊಳ್ಳಿ. ಬ್ರೇವೋ ಮಾಫಿಯಾ ಅನ್ನೋ ಮ್ಯಾಗಝಿನ್ಗೆ ಬಾಯ್ ಕವರ್ ಪೇಜ್ ಇದ್ದ ಹಾಗೆ. ಮೈ ಪವರ್, ಮೈ ಸ್ಟ್ರೆಂತ್, ಮೈ ಸ್ಟಾಮಿನಾ ಎಲ್ಲ ನೀನೆ ಬಾಯ್. ಐ ಆಮ್ ಪ್ರೌಡ್ ಆಫ್ ಯು. Vision party. Boss, phone. Just a moment. Hello. Hello, David. Mafia don voice kelidre edrugade iron mukadalli bhaya huttbeku. Nin voice nalli yako bhaya kelustha ide? Bangalore ge hostago ba officer bandidane. Barli bida. Hodra tane news. Nam gang hudugru deal godarella one by one dead body ag bartha idare. ನಮಸ್ತೆ ತಂಗಿಯವ್ವ. ನಮಸ್ತೆ ಅಣ್ಣಯ್ಯ. ನಿಮ್ಮನ್ನ ವೇಟ್ ಮಾಡಿಸಿದಕ್ಕೆ ತುಂಬಾನೇ ಸಾರಿ. ಕೇಶಾಲಂಕಾರದಲ್ಲಿ ಸ್ವಲ್ಪ ವಿಳಂಬ ಆಯ್ತು. ನೀವೆಲ್ಲರೂ ಚೆನ್ನಾಗಿದ್ದೀರಾ ತಾನೆ? ನಿಮ್ ಮೀಡಿಯಾ ಚೆನ್ನಾಗಿದ್ರೆ ನಾವು ಮಿನಿಸ್ಟರ್ಗಳು ಚೆನ್ನಾಗಿರ್ತೀವಿ, ಇಲ್ಲಾಂದ್ರೆ. ಪ್ರೆಸ್ ಮೀಟ್ ಇಟ್ಟಿರೋದು ನಿನ್ನ ಇಂಟ್ರೊಡಕ್ಷನ್ಗೋಸ್ಕರ ಅಲ್ಲ, ನಾನ್ ಇಂಟರ್ವ್ಯೂ ಕೊಡೋದಕ್ಕೆ. ಮೀಡಿಯಾ ಮಿತ್ರರಿಗೆ ಟೀ ಕಾಫಿ ಏರ್ಪಾಟ್ ಮಾಡು. ಏಯ್, ಎಲ್ರಿಗೂ ಪ್ಯಾಕೇಜ್ ಕೊಟ್ಟಿನ ಮೊನ್ನೆ ತಾನೆ ಕೊಟ್ಟಿಲ್ಲ. ಎಲ್ಲರೂ ಚೆನ್ನಾಗಿದ್ದೀರಾ? ಬ್ರೇಕಿಂಗ್ ನ್ಯೂಸ್ ಏನು? ಸಿತಾರಾ ಚೌಧರಿ ಜೊತೆ ನಿಮ್ಗೆ ಸಂಬಂಧ ಇದೆ ಅಂತ ಸುದ್ದಿ ಬಂದಿದೆ, ಏನಂತೀರಾ? ಈಗ ಅಣ್ಣಂಗೆ ಬಿಪಿ ಬರ್ತಿದೆ. ಸಿತಾರಾ ಯಾರು?
ನನಗೆ ಇಂಡಿಯಾದಲ್ಲಿ ಇಬ್ಬರೇ ಹೆಂಗಸರು ಗೊತ್ತಿರೋದು. ಮೊದಲನೇದು ನನ್ನ ಹೆಂಡತಿ ಶಿರೀಷಾ, ಎರಡನೇದು ಮದರ್ ತೆರೆಸಾ. ಐ ಆಮ್ ಹೋಮ್ ಮಿನಿಸ್ಟರ್, ಹೋಮ್ ಅಫೇರ್ಸ್ ನಲ್ಲಿ ಸಿಕ್ಕಾಕ್ಸ್ಬೇಡ. ನಾನು ಆಕೆನ ಒಂದ್ ಕಣ್ಣಲ್ಲೂ ನೋಡಿಲ್ಲ. ಹೌದ್ರಿ, ನಮ್ಮ ಅಣ್ಣ ಫೈಲ್ ನೋಡದೇನೆ ಸಹಿ ಹಾಕಿ ಕಳಿಸ್ತಾರೆ. ಹಿ ಇಸ್ ವೆರಿ ಫ್ಲೆಕ್ಸಿಬಲ್. ಫೋನ್ ಅಣ್ಣ, ಇಂಪಾರ್ಟೆಂಟ್ ಎಮರ್ಜೆನ್ಸಿ. ಡೇವಿಡ್ ಅಣ್ಣ, ಒನ್ ಮಿನಿಟ್ ಪ್ಲೀಸ್. ಫೈವ್ ಮಿನಿಟ್ಸ್ ತಗೊಳ್ಳೋಣ. ನಾನಿದ್ದೀನಲ್ಲ ಅಣ್ಣ. ಬೇರೆ. ಹಲೋ ಡೇವಿಡ್, ಹೌ ಆರ್ ಯು? ಲೇ ಮುಕುಂದ್ ಪಾಂಡೆ, ಹೈದರಾಬಾದ್ ನಲ್ಲಿ ಸಾಫ್ಟ್ವೇರ್ ನವರು ಸಿನಿಮಾದವರು ಬದುಕಬೇಕಾ? ಮಾಫಿಯಾದವ್ರು ಬದುಕಬಾರ್ದ? ಡೆಲ್ಲಿಯಿಂದ ಯಾರೋ ಸ್ಪೆಷಲ್ ಆಫೀಸರ್ ಬಂದಿದ್ದಾನಂತೆ. ಯಾರವನು? ಅವನು ಯಾರೋ ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಗೊತ್ತಾಗಿದ್ರೆ ಸಸ್ಪೆಂಡೋ ಟ್ರಾನ್ಸ್ಫರ್ ಖಂಡಿತ ಮಾಡಿಸ್ತಿದ್ದೆ ತಾನೆ. ಆದ್ರೂ ಈ ನಡುವೆ ಪೊಲೀಸ್ ಪವರ್ ಬಹಳ ಹೆಚ್ಚಾಗಿದೆ. ಇನ್ಕಮ್ ಟ್ಯಾಕ್ಸ್ ರೈಡ್ಗಳು, CBI ಎನ್ಕ್ವೈರಿಗಳು. ನಾನೇ ಇನ್ನೇನ್ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ಬೇಕಾಗತ್ತೇನೋ ಅಂತ ಭಯದಲ್ಲಿ ಸಾಯ್ತಾ ಇದ್ದೀನಿ. ಸಾರಿ ಡೇವಿಡ್, ಈ ವಿಷಯದಲ್ಲಿ ನನ್ನಿಂದ ಏನೂ ಮಾಡಕ್ಕಾಗಲ್ಲ. ಈ ಹೋಮ್ ದೊಡ್ಡ ವೇಸ್ಟ್ ನನ್ ಮಗ, ಇವನ ಹತ್ರ ಕೆಲಸ ಆಗೋಲ್ಲ. ಏನಪ್ಪ ಇಂಟರ್ನ್ಯಾಷನಲ್ ಕಾಲ್ ಯಾಕೆ ವೇಸ್ಟ್ ಮಾಡ್ತಿದ್ಯಾ? ಅಂಡರ್ ಕವರ್ ಕಾಪ್? ಏನ್ ಅಂಡರ್ ಕವರ್ ಕಾಪ್? ಪೋರ್ಕಿ ಸಿನಿಮಾದಲ್ಲಿ ದರ್ಶನ್ ನೋಡ್ತಾರಣ್ಣ, ಸ್ಲೋ ಮೋಷನ್ ಅಲ್ಲಿ ಓಡ್ ಬರೋದಕ್ಕೆ. ಡಿಸ್ಕಷನ್ ಬೇಡ, ಆಕ್ಷನ್. ನನ್ಗೊಂದ್ ಚಾನ್ಸ್ ಕೊಡಪ್ಪ, ಅವನ ಸಾಯ್ಸಾಕ್ತೀನಿ. ಏಯ್, ಅದು ಟಕಿಲ ಅಲ್ಲ ಕಣೋ, ಟಪ್ ಅಂತ ಎತ್ಬಿಡೋಕೆ. ಬಾಯಲ್ಲಿ ಮಕ್ಳು ಅಂತ ಈ ಪೃಥ್ವಿ ಪ್ರತಿಯೊಂದಕ್ಕೂ ಬಾಯಿನ ಕರೀತಾರಲ್ಲ. ಅಯ್ಯಾ, ಡೋಸ್ ಎಷ್ಟೇ ತಗೊಂಡ್ರು ಡಿಸ್ಟರ್ಬೆನ್ಸ್ ಕಮ್ಮಿ ಆಗ್ತಿಲ್ಲ ಕಣೋ. ಲೇ, ಜಸ್ಟ್ ನನಗೆ ಯಾರಾದ್ರೂ ಕಾಂಪಿಟೇಷನ್ ಬಂದ್ರೇ ತಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಗರ್ಲ್ಸ್, ಗನ್ಸ್, ಗಡ್ಸ್ ಪ್ರತಿ ವಿಷಯದಲ್ಲೂ ಆ ನನ್ನ ಮಗ ಬಾಯ್ ಡಾಮಿನೇಷನ್ ತಡ್ಕೊಳಕ್ಕಾಗ್ತಾ ಇಲ್ಲ. ಬಾಯ್ 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 ಅಂತ ನಮ್ಮಪ್ಪ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ. ಆದ್ರೆ ನಮ್ಮನ್ನ ಅಲ್ಲ, ಅಪ್ಪ ಜೊತೆ ಬಾಯ್ ಕೆಲಸ ಮಾಡ್ತಾನೋ ಬಾಯ್ ಜೊತೆ ಅಪ್ಪ ಕೆಲಸ ಮಾಡ್ತಾನೋ ಗೊತ್ತಾಗ್ತಿಲ್ಲ. ಅವ್ನ ಬಾಯ್ ಆದ್ರೆ ನಾವೇನು ಆಫೀಸ್ ಬಾಯ್ಸಾ? ವೈ ಆರ್ ಯು ಲಾಫಿಂಗ್? ಅದಕ್ಕೆ ಪ್ರಸಂಗ. ಫೋಕಸ್ ಆನ್ ಮಸಾಜ್. Thirty-one years career, 20 countries, 100 lakh crores business. One bloody phone is disturbing me a lot. ನಾನು ಒಂದು ಫೋನ್ ಕಾಲ್ ಮಾಡಿದ್ರೆ ಇಂಟರ್ಪೋಲ್ ಇಂದ ಅಲ್ಲಿನ ಗೌರ್ಮೆಂಟ್ ವರೆಗೂ ಎಲ್ಲರ ಒಳಗೆ ಭಯ ಹುಟ್ಟುತ್ತೆ. ಅವನು ಯಾರೋ ಅಂಡರ್ ಕವರ್ ಕಾಪ್ ಅಂತೆ. ಅವನಿಂದ ನಮ್ಮ ಬಿಸ್ನೆಸ್ ಕೋಟಿಗಟ್ಟಲೆ ಲಾಸ್ ಆಗ್ತಾ ಇದೆ. ಅವನು ಬೆಂಗಳೂರಿನ ಟಾರ್ಗೆಟ್ ಮಾಡಿದ್ರೆ ಇಲ್ಲಿ ಪಾಯಿಂಟ್ ಬ್ಲ್ಯಾಂಕ್ ನಲ್ಲಿ ನನ್ನ ತಲೆಗೆ ಟಾರ್ಗೆಟ್ ಮಾಡಿದಾಗಿದೆ. ಅವನ್ ಸಾಯೋವರೆಗೂ ನಾವು ಬೆಂಗಳೂರಿನಲ್ಲಿ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಅವನ್ ಡೆತ್ ನ ನಾನು ಡಿಸೈನ್ ಮಾಡ್ತೀನಿ ಡೇವಿಡ್. ನಿನ್ನ ನಗುನಲ್ಲಿ ನನಗ ಅವನ ಸಾವು ಕಾಣ್ತಾ ಇದೆ. ಬಾಯ್ ಏರಿಯಾಲಿ ಎಲ್ಲ ಲಾಕ್ ಮಾಡಿದ್ದಾರೆ. ಇಲ್ಲಿ ಏನಾದ್ರೂ 144 ಸೆಕ್ಷನ್ ನಡೀತಾ ಇದೆಯಾ? ಏರಿಯಾಲಿ ಮ್ಯಾನ್ಸನ್ ರಾಜ್ ಅಂತ ಒಬ್ಬಿದ್ದಾನೆ, ಅವನು ಕೋಟಿ ರೂಪಾಯಿ ಪ್ರಾಪರ್ಟಿ ಕೂಡ ಕ್ವಾರ್ಟರ್ಗೆ ಅಡ ಇಟ್ಬಿಡ್ತಾನೆ. ಅಬ್ಬೋ, ಅಷ್ಟು ಬೋಲ್ಡ್ ಕ್ಯಾರೆಕ್ಟರ್? ಎಷ್ಟು ಕುಡಿದ್ರು ಬೋಲ್ಡ್ ಆಗದೆ ಇರೋ ಕ್ಯಾರೆಕ್ಟರ್. ಅವನ್ ಬಾಡಿಲಿ ಬ್ಲಡ್ ಅಲ್ಲ, ಆಲ್ಕೋಹಾಲ್ ಪ್ರವಹಿಸ್ತಾ ಇರುತ್ತೆ. ಕುಡಿಯೋರ್ಗೆಲ್ರಿಗೂ ಗಾಡ್ ಫಾದರ್ ಅಂತ ಅವನು. ನೈನಾ ಬಾಯ್ ಪಾರ್ಟಿ, ಇಲ್ಲಿ ಕುಡಿಯೋದಕ್ಕೆ ದುಡ್ಡಿಲ್ಲ, ನಿನ್ ಸಾಲ ಆಮೇಲೆ ತೀರಿಸ್ತೀನಿ. ಲೇಯ್ ಇರಲೇ, ದುಡ್ಡು ಕೊಡ್ರು, ಓಡಕ್ ಬೇಡ್ರು. ಲೇಯ್, ಆಟೋದು ನಿಮ್ ಮೀಟರ್ ಮೇಲೆ ದುಡ್ಡು ಕೇಳ್ತಿದ್ದಾನೆ. ನಾನ್ ಕ್ವಾರ್ಟರ್ ಕೇಳಿದ್ರೆ ಯಾಕೆ ಓಡೋಗ್ತಿದ್ದೀರಾ? ಕೊಡ್ರಲೇ, ನಾನು ಬರ್ತೀನಿ. ನಾನ್ ಬಾಕಿ ಯಾವಾಗ ತೀರಿಸ್ತೀಯಾ? ನಾನೇ ಯಾವಾಗ ಕೊಡ್ಬೇಕಿತ್ತು? ನಿನ್ ಮಗ ಏನ್ ಮಾಡ್ತಿದ್ದಾನೆ? ಡಾಕ್ಟರ್. ಅವನ್ನ ಡಾಕ್ಟರ್ ಓದಿಸಿದ್ದು ನಾನೇನೆ. ನಿನ್ಗೆ ತಲೆ ಏನಾದ್ರೂ ಕೆಟ್ಟಿದ್ಯಾ? ನನ್ನ ಮಗನ ನೀನ್ ಯಾವಾಗ ಡಾಕ್ಟರ್ ಓದಿಸಿದ್ದೆ? ಲೇಯ್, ಇದ್ರ ರೇಟ್ ಎಷ್ಟು? 86 ರೂಪಾಯಿ. ಕಂಪ್ನಿಯಲ್ಲಿ ಇದನ್ನ ತಯಾರಿಸೋದು 6 ರೂಪಾಯಿಗೆ. ಮಿಕ್ಕ 80 ರೂಪಾಯಿನ ಗೌರ್ಮೆಂಟ್ ಅವರು ಟ್ಯಾಕ್ಸ್ ಅಂತ ಹಾಕಿದ್ದಾರೆ. ಒಂದು ಕ್ವಾರ್ಟರ್ಗೆನೆ 80 ರೂಪಾಯಿ ಕಿತ್ಕೊಂಡ್ರೆ ನನಗೆ 8 ವಯಸ್ಸು ಇದ್ದಾಗಿಂದ ಕುಡಿತಾ ಇದ್ದೀನಿ. ನನ್ನ ಹತ್ರ ಎಷ್ಟು 80 ರೂಪಾಯಿ ಕಿತ್ತಿದ್ದಾರೆ? ಒಬ್ಬ ಡಾಕ್ಟರ್ ಆಗೋದಕ್ಕೆ ಗೌರ್ಮೆಂಟ್ ಅವರು 80,994 ರೂಪಾಯಿ ಖರ್ಚು ಮಾಡ್ತಾರೆ. ಆ ದುಡ್ಡೆಲ್ಲ ಎಲ್ಲಿಂದ ಬರುತ್ತೆ? ನಮ್ಮಂತವ್ರಿಂದಾನೆ. ಸ್ಕೂಲಲ್ಲಿ ಕರೆಂಟು, ಪಂಪಲ್ಲಿ ವಾಟ್ರು, ಓಡಾಡೋದಕ್ಕೆ ರೋಡು, ರೈಲ್ವೆ ಟ್ರ್ಯಾಕು, ಮೆಟ್ರೋ ಪ್ರಾಜೆಕ್ಟ್ಗಳು, ಫ್ಲೈಓವರ್ಗಳು, ಬಸ್ಸು, ಏರ್ಪೋರ್ಟು ಎಲ್ಲ ನಮ್ಮ ಡ್ರಂಕರ್ ಯೂನಿಯನ್ ಫಂಡ್ ಇಂದಾನೆ ಕಣೋ. ಎಣ್ಣೆ ನಮ್ ಒಳಗೋದ್ರೇನೆ ಕಣೋ ನಿಮ್ ಜೀವನ ಮುಂದೆ ಹೋಗೋದು. ಎನಾಫ್, ಗಿವ್ ಮಿ ಕ್ವಾರ್ಟರ್ ರೇಟ್. 6 ರೂಪಾಯಿ ಕೊಟ್ಟಿದ್ಯಾ ನೀ ರೇಟು? Thank you.
ಯಾವನ್ ದಾಡ್ತಾನೋ ಅವನೇ ನನ್ನ ನೆಪೋಲಿಯನ್. Every drop make 90. ಯಾರೋ ಅದು ಇಲ್ಲಿ ಲಾಂಗ್ ಇಟ್ಟಿರೋದು. ಹಾ ನನ್ನ 90 ನ ಮಣ್ಪಾಲ್ ಮಾಡಿದ್ದು ಯಾರೋ. ನೀನೇ ತಾನೇ ಕ್ವಾರ್ಟರ್ ಮಾರ್ಬಿಟ್ಟಿದ್ದು ಕಳ್ಳನ್ ಮಗ್ನೆ. ತಂದೆ ಬಾಯ್ ಪಾಟಿ ಟೈಮ್ ಸರಿಲ್ದಿರುವಾಗ ಕಿರ್ಚಾಡ್ಬಾರ್ದಪ್ಪ. ಸೈಲೆನ್ಸ್. ಸಾಯ್ಬಿಡ್ರೋ. ಹೇಯ್, ಬಂದಿದ್ದು ಪೊಲೀಸ್ ಅಲ್ವೋ ಭಾಯ್? ಏನ್ ಮುನ್ನ ಕ್ಯಾಸ ಹೇರೆ? ಠೀಕು ಭಾಯ್. ಇವನೇನು ಇಷ್ಟ ಭಯ ಪಡ್ತಿದ್ದಾನೆ? ಒಂದ್ ಅಟ್ಯಾಕ್ ಅಲ್ಲಿ ಎಲ್ರು ಹೋಗಿ ಇವನೊಬ್ಬ ಮಿಕ್ಕಿದಾನ್ ಭಾಯ್. ಅವಾಗಿಂದ ಹೊಸಬ್ರನ್ನ ಯಾರನ್ನೇ ನೋಡಿದ್ರು ಇದೇ ತರ ಭಯ ಪಡ್ತಾ ಇದ್ದಾನೆ ಭಾಯ್. ಇದಕ್ ಮೊದ್ಲು ಮಾಫಿಯಾ ಹೆಸರು ಹೇಳಿದ್ರೆ ಎಲ್ರು ಕೂಡ ಹೆದರ್ಕೋತಾ ಇದ್ರು. ಇವಾಗ ಮಾಫಿಯಾ ಅಂತ ಹೇಳ್ಕೊಳಕ್ ನಾವೇ ಭಯ ಪಡ್ತಿದೀವಿ. ಫೋನ್ ಮಾಡೋದೇ ಬಿಟ್ಟಿದೀವಿ, ಮೀಟಿಂಗ್ ಗಡ್ಡಗಳನ್ನ ಬದಲಾಯಿಸಿದೀವಿ. ನಮ್ಮನ್ನ ಗುರ್ತಿಡಿಬಾರ್ದು ಅಂತ ಎಲ್ರು ಗಡ್ಡ ಬೆಳೆಸ್ತಾ ಇದೀವಿ ಭಾಯ್. ಆದ್ರೂ ನಾಯಿ ತರ ಹುಡ್ಕೊಂಡು ಬಂದು ಎಲ್ರನ್ನು ಕೊಲ್ತಾ ಇದ್ದಾನೆ ಭಾಯ್. ಹೇಯ್, ಅಷ್ಟಕ್ಕೂ ನಮ್ ಗ್ಯಾಂಗ್ ಮೇಲೆ ಎಲ್ಲೆಲ್ಲ ಅಟ್ಯಾಕ್ ನಡೀತು? ಒಂದೆರಡು ಕಡೆ ಅಲ್ಲ ಭಾಯ್, ಹೋಟ್ಲಲ್ಲಿ, ಪಬ್ಬಲ್ಲಿ, ಕ್ಲಬ್ಬಲ್ಲಿ, ಕೊನೆಗೆ ಕಿರಾಣಿ ಅಂಗಡಿಲೂ ಬಿಡ್ತಿಲ್ಲ ಭಾಯ್. ಹೇಯ್, ಹೇ ಕತ್ತರ್ ಬಾಬಾ ಕಾಶ್ಮೀರ್ ದೇರೆ, ಏನೋ ಸಿನೋ ಪಾನ್ ಶಾಪ್ ಹೆಂಗ್ ನಡೀತಿದೆ? ಅಯ್ಯೋ ಭಾಯ್, ಬೆಂಗಳೂರಲ್ಲಿ ಪಾನ್ ಶಾಪ್ ಮತ್ತೆ ವೈನ್ ಶಾಪ್ ಗೆ ತುಂಬಾ ವ್ಯಾಪಾರ ನಡೀತಿದೆ. ಹೌದೌದು, ನಮ್ ಗ್ಯಾಂಗ್ ಬಿಟ್ಟೋಗಿರೋಂತ ಸೀನು ಈ ಏರಿಯಾದಲ್ಲೇ ಇದಾನೆ ಭಾಯ್. ಹೇ ಹಿಡ್ಕೊಂಡ್ರ ಅವನ, ಬಿಡ್ಬೇಡಿ ಹಿಡ್ಕೊಂಡ್ರ. ಏನ್ ಬೇಕು? ಹಲೋ, ನಿಮ್ಮನ್ನೇ. ಹರ್ಬಲ್ ಪ್ಲಾಂಟ್ಸ್ ಇದೆ, ಫ್ಲವರ್ ಪ್ಲಾಂಟ್ಸ್ ಇದೆ, ಹೌಸ್ ಪ್ಲಾಂಟ್ಸ್ ಇದೆ, ಗಾರ್ಡನ್ ಪ್ಲಾಂಟ್ಸ್ ಇದೆ. ಏನ್ ಬೇಕು ನಿಮ್ಗೆ? ಓ ಇದಾ, ಇದು ಪೆಂಟಾಸ್ ಅಂತ, ಬಾಲ್ಕನಿಯಲ್ಲಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಮಾಂಡವಳ್ಳಿ ಅಂತ, ಮನೇಲಿ ಒಂದ್ ಕಡೆ ಇದ್ರೆ ಮನೆಯೆಲ್ಲ ಗಮ್ ಅನ್ನತ್ತೆ. ಏನಾಯ್ತು, ಎಲ್ಲ ಒಂದೇ ಸರಿ ನೋಡಿದಕ್ಕೆ ಕನ್ಫ್ಯೂಸ್ ಆಗಿದ್ದೀರಾ ಅನ್ಸುತ್ತೆ. ಇದೆಲ್ಲ ಲೇಡೀಸ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಒಂದ್ಸರಿ ನಿಮ್ ವೈಫ್ಗೋ ಮಕ್ಳಿಗೋ ಫೋನ್ ಮಾಡಿ ಕೇಳಿ. ಏನ್ ಮಾತಾಡ್ತಾ ಇದೀಯಾ? ಬಾಯಿಗಿನ್ನೂ ಶಾದಿ ಆಗಿಲ್ಲ, ಬ್ಯಾಚುಲರ್. ಬಾಯ್, ಅವನ್ ಸಿಕ್ಕಿದಾನೆ. ಹೇಯ್, ಯಾಕೆ ಓಡೋಗ್ತಾ ಇದ್ದೆ? ಮತ್ತೆ ಗ್ಯಾಂಗ್ ಜಾಯ್ನ್ ಆಗ್ಬಿಡ್ತೀನಿ ಏನಂತ ಭಾಯ್? ನಾನು ಈ ತಂದೆಯಲ್ಲಿದ್ರೆ ತಂಗಿ ಮದುವೆ ಆಗೋದಿಲ್ಲ, ಅದಕ್ಕೆ ಬಿಟ್ಬಿಟ್ಟೆ ಭಾಯ್. ಒನ್ನೇ ತಾನೇ ತಂಗಿ ಮದುವೆ ಸೆಟ್ ಆಗಿದೆ, ಮತ್ತೆ ದಂಧೆಗೆ ಬಂದ್ರೆ ಮದುವೆ ನಿಂತೋಗತ್ತೆ ಭಾಯ್. ಹೇಯ್ ಬಿಡ್ರ ಅವನ್ನ, ಹೋಗೋ. ಬರ್ತೀನಿ ಭಾಯ್. ಹೇ ಏಯ್, ನಿಂತ್ಕೋ. ಇದನ್ ತಗೊಂಡ್ ಹೋಗಿ ನಿನ್ ತಂಗಿ ಮದ್ವೆನ ಭರ್ಜರಿಯಾಗಿ ಮಾಡು, ಹೋಗು. ಸರಿ ಭಾಯ್. ಏನೇ ನೀನ್ ಇಲ್ಲಿ ನೀರ್ ಹಾಕೊಂಡ್ ಕೂತಿದ್ಯಾ? ಹೊರಗಡೆ ಹುಡುಗನ್ ಮನೆಯವರು ಕಾಯ್ತಾ ಇದ್ದಾರೆ. ಸರಿ ಅಮ್ಮ. ನೋಡ್ರಾದ, ಹುಡುಗ ನೋಡಕ್ಕೆ ಸೂಪರ್, ಓದಲ್ಲಿ ಟಾಪರ್, ಬುದ್ಧಿಯಲ್ಲಿ ಹೈಪರ್, ಆಸ್ತಿಯಲ್ಲಿ ಬಂಪರ್, ಇನ್ನೇನು ಮಾತಾಡದೆ ಓಕೆನಮ್ಮ? ಸರಿ ಅಪ್ಪ. ಇಲ್ಲಲ್ಲಮ್ಮ, ಅಲ್ಲಿ. ಆಯ್ತಪ್ಪ, ಹೋಗು ಕೂತ್ಕೋ.
ಹೇಳೋದ್ ನನಗ ನಿನಗ ನಿನ್ಗೆ ನೀನಿಲ್ಲೇನ್ ಮಾಡ್ತಿದ್ಯಾ? ಓ ನಾನಿದ್ರೆ ನಿನ್ ಕಾಂಪಿಟೇಷನ್ ಅಲ್ವಾ, ಜಲ್ಲಸಿ ಹೋಗ್ತೀನಿ ಬಿಡು. ಹಾಯ್ ರೀ. ಫಸ್ಟ್ ಈ ರೀ ಅನ್ನೋದು ತೆಗ್ದಾಕು, ಮ್ಯಾರೇಜ್ ಆದ್ಮೇಲೆ ಆ ಸ್ಯಾರಿ ತೆಗ್ದಾಕು. ವಾಟ್ ಐ ಮೀನ್, ನನಗೆ ಬಾರ್ಡರ್ ಡ್ರೆಸ್ ಅಂದ್ರೆ ತುಂಬಾ ತುಂಬಾ ಇಷ್ಟ. ಓಕೆ, ನಾನು ನಿಮ್ಗೆ ಕೆಲವೊಂದ್ ಕ್ವೆಶನ್ಸ್ ಕೇಳ್ಬೋದಾ? ನೋ ವೇ, ನಾನು ಒನ್ ಅವರ್ ಇಂದ ಕಾಯ್ತಾ ಇದ್ದೀನಿ. ಸೊ ಚಾನ್ಸ್ ಇಸ್ ಮೈನ್. ಓಕೆ ರೀ. ಯು ಆರ್ ಸೆಲೆಕ್ಟೆಡ್. ನನ್ನ ವೈಫ್ ಜಬ್ಬಿ ಆಗಿರ್ಬೇಕು ಅನ್ಕೊಂಡೆ, ನೀನ್ ಇದೆಯಾ? ನನ್ನ ವೈಫ್ ಸೆಕ್ಸಿ ಆಗಿರ್ಬೇಕು ಅನ್ಕೊಂಡೆ, ನೀನ್ ಇದೆಯಾ? ಯು ಆರ್ ರಿಜೆಕ್ಟೆಡ್. ಬಟ್ ವೈ? ನನ್ ಮದ್ವೆ ಆಗೋ ಹುಡುಗನ್ಗೆ ಕೂದ್ಲಿರ್ಬೇಕು ಅನ್ಕೊಂಡೆ, ನಿಮಗಿಲ್ಲ? Holy shit! ಬರಲಿ, ಏನು ಅಂತ ಕೇಳೋಣ. ಏನಾಯ್ತಮ್ಮ, ಓಕೆನಾ? ಅವನು ಕೂದ್ಲಿಲ್ಲ ಅಪ್ಪ. ಹೇರ್ ಇಲ್ದೇ ಇದ್ರೆ ನಮ್ಮ ಬ್ರೈನ್ ಇದೆಯಲ್ಲ, ಹೇರ್ಗೆ ನಮ್ಮ ಬೆಳೆಸಬಹುದು, ನಾಟಿ ಮಾಡಿಸಬಹುದು, ಆಗಾಗ ತರಾವರಿ ವಿಗ್ ಹಾಕೋಬಹುದು. ಇವಳಿಗೆ ಫುಲ್ ಜುಟ್ಟಿರೋನ್ನ ಹುಡ್ಕೋ ಅಷ್ಟರಲ್ಲಿ ನನ್ ಜುಟ್ಟು ಉದ್ರೋಗುತ್ತೆ. ನಾನೇ ಹೋಗ್ಬೇಕು ಹೇರ್ ಪ್ಲಾಂಟೇಶನ್ಗೆ. ನಿನ್ಗೆ ಎಂತ ಹುಡ್ಕಬೇಕೋ ನಮ್ಗೆ ಅರ್ಥ ಆಗ್ತಿಲ್ಲ ಕಣೆ. ನನ್ ಮದ್ವೆ ಆಗೋ ಹುಡ್ಗ 16 ದೇಶ ಹೊಡೆಯೋ ವರ್ಲ್ಡ್ ಕಪ್ ತರ ಇರ್ಬೇಕು. ನನಗೂ ಸಿಕ್ಕಿದನೊಬ್ಬ ಕಾಫಿ ಕಪ್. ಏನಿಲ್ಲ ರೀ, ಕಾಫಿ. ಏಜ್ ಆಗದೇ ಇರೋದಕ್ಕೆ ಫಾರಿನರ್ ಮದ್ದೇನಾದ್ರೂ ಇದೆಯಾ ಬಾಯ್? ಏನೋ, ನೀನ್ 10 ವರ್ಷದಿಂದ ಹೇಗಿದ್ಯೋ ಈಗ್ಲೂ ಹಂಗೆ ಇದೆಯಾ ಬಾಯ್? ಮದ್ದು ಫಾರಿನ್ ಅಲ್ಲ ಕಣೋ, ಇಲ್ಲಿ ತಲೆಯಲ್ಲಿ ಇರ್ಬೇಕು. ಅಲ್ಲಿ ನೋಡೋಣ, ಆ ಹುಡುಗಿ ಕಣ್ಣಲ್ಲಿ ಫ್ಲೈಓವರ್ ಕಟ್ತಿದ್ದಾಳೆ. ಕಣ್ಣೋಡ್ ಸಿಗ್ನಲ್ ಕೊಡ್ತಾವಣ, ಟ್ರಾಫಿಕ್ ಕಾನ್ಸ್ಟೇಬಲ್ ಮಗಳಿರ್ಬೇಕು. ನಿನ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕು, ಸ್ವಲ್ಪ ಸೈಡಿಗೆ ಬರ್ತೀಯಾ? ನನ್ನ ಹತ್ರನ? ನಿನ್ ಹತ್ರನೇ. ಸರಿ ನಡಿ. ಈ ಜಾಗದಲ್ಲಿ ಇಷ್ಟು ಪಾಶ್ ಆಗಿರೋನ್ನ ಫಸ್ಟ್ ಟೈಮ್ ನೋಡ್ತಿದ್ದೀನಿ. ನಿನ್ ಬಗ್ಗೆ ಏರಿಯಾದಲ್ಲಿ 3 ದಿನದಿಂದ ಡಿಸ್ಕಷನ್ ಆಗ್ತಿದೆ. ಅವರೆಲ್ಲರಿಗೂ ನನ್ನ ನಿನ್ನ ಮಧ್ಯೆ ನೀಚ ಉಪ್ಪರ್ ನಡೀತಿದೆ ಅಂತ ಸಂಜಯ್ಶ ಹೇಳಿದ್ದೀನಿ. ಏ ಹುಡುಗಿ, ಮೆಲ್ಕ್ ಹಾಕೋದ್ ಬಿಟ್ಟು ಮ್ಯಾಟ್ರ್ ಏನು ಅಂತ ಹೇಳು. 3 ದಿನಗಳಿಂದ ನಿದ್ದೆ ಇಲ್ಲ, 2 ದಿನದಿಂದ ಹಸಿವೆ ಇಲ್ಲ, ನಿನ್ನೆಯಿಂದ ಬಾಯರಿಕೆನೇ ಇಲ್ಲ. ಇವತ್ತೇನಾದ್ರೂ ನೀನ್ ಇಲ್ಲ ಅಂದ್ರೆ ನನಗ್ ನಾಳೆನೇ ಇಲ್ಲ. ಏನಿದು ಲವ್ವ? ಏನಣ್ಣ ಹುಡುಗಿ ಕೆಟ್ಟ ಮಾತು ಮಾತಾಡ್ತಾವಳೆ? ಲೇ ಹಾಫ್ ಬ್ರೇನ್ ನನ್ ಮಗನೇ, ನೀನ್ ಇಲ್ಲ ಅಂತಂದ್ರೆ ಇವತ್ತೇ ಸತ್ತೋಗ್ತೀನಿ ಅಂತ. ಹಂಗಂತಾವಳ? ಸಿಂಪ್ಟಮ್ಸ್ ನೋಡ್ತಿದ್ರೆ ಸೀರಿಯಸ್ ಆಗಿ ಲವ್ ಅನ್ಸ್ತಿದೆ. ಕನ್ಫರ್ಮ್ ಲವ್ ತಾನೆ? 100% ಲವ್. ಹಾಗಾದ್ರೆ ನಡಿ. ಬೈ ಕೈ ಬಿತ್ತು ಅಂದ್ರೆ ಹುಡುಗಿ ದೆಸೆ ತಿರುಗಿದ ಹಾಗೇನೆ. ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ಯಾ? ಹೇ, ಯಾವ ಮಾಲ್ಗೂ ಕರ್ಕೊಂಡ್ ಹೋಗ್ತೀಯ ಅನ್ಕೊಂಡ್ರೆ ದೇವಸ್ಥಾನ ಕರ್ಕೊಂಡ್ ಬಂದಿದ್ಯಲ್ಲ. ಪೂಜಾರೆ, ತಾಳಿ ತಗೊಂಡ್ ಬನ್ನಿ. ತರ್ತೀನಿ ಸರ್. ತಾಳಿ ಯಾಕೆ? ಸಿನ್ಸಿಯರ್ ಲವ್ ಅಂದ್ಯಲ್ಲ, ಸೀರಿಯಸ್ ಆಗಿ ಮದುವೆ ಮಾಡ್ಕೊಳ್ಳೋಣ ಅಂತ. ಏಯ್, ಏನ್ ಹೇಳ್ತಿದ್ಯಾ? ಸೀರಿಯಸ್ ಆಗಿ ಮದ್ವೆ ಅಂದ್ರೆ ಏನ್ರಲ್ಲಿರುತ್ತೆ? ಸೆಲ್ಫೋನ್ ಅಲ್ಲಿ ಚಾಟಿಂಗ್ ಮಾಡ್ಬೇಕು, ಬೇಕಾದಷ್ಟು ಮೀಟಿಂಗ್ ಮಾಡ್ಬೇಕು, ಆಮೇಲೆ ಡೇಟಿಂಗ್ ಹೋಗ್ಬೇಕು, ಆಮೇಲೆ ತಾನೇ ಮದ್ವೆ. ಮದ್ವೆ ಆದ್ಮೇಲೆ ಆ ಟಿಂಗ್ ಟಿಂಗ್ ಎಲ್ಲ 24 hours ಮಾಡ್ಕೋಬಹುದು. ಏನಂತ್ಯಾ? ಅಯ್ಯೋ, ಮದ್ವೆ ಎಲ್ಲ ನನ್ನಿಂದ ಆಗಲ್ಲ. ಬಾಯ್, ಆ ಯಾದಗಿರಿ ಎಲ್ಲಿದ್ದಾನೆ ಅಂತ ಗೊತ್ತಾಗಿದೆ. ಯಾವುದಕ್ಕೆ ಯಾವುದನ್ನ ಬಿಡಬೇಕು ಅಂತ ತಿಳ್ಕೊಳ್ಳದೆ ಜೀವನದ ಪರಮಾರ್ಥ. ಮನುಷ್ಯ ಮಾನವೀಯತೆಯನ್ನ ಬಿಟ್ರೆ ದುರ್ಮಾರ್ಗಿ ಆಗ್ತಾನೆ, ಅದೇ ಹಿಂಸೆಯನ್ನ ಬಿಟ್ರೆ ಮಹಾತ್ಮನಾಗುತ್ತಾನೆ. ನೀವೆಲ್ಲ ಕಾಣಿಕೆಯನ್ನ ಇಲ್ಲಿ ಬಿಟ್ರೆ ಪುಣ್ಯಾತ್ಮರಾಗ್ತೀರ. ಹರ ಹರ ಮಹಾದೇವ್. ಹಲೋ ಹಲೋ ಶಿವ, ಹೌ ಆರ್ ಯು? ಹಾ ಹಾ, ಖಂಡಿತ ಶಿವ, ನಾಳೆ ಬರೋ ಶಿವರಾತ್ರಿಗೆ ತಪ್ಪದೆ ಕೈಲಾಸಕ್ಕೆ ಬರ್ತೀನಿ, ಅಲ್ಲೇ ಸಿಟ್ಟಿಂಗ್ ಹಾಕೊಂಡು ಮಾತಾಡೋಣ. ಖಂಡಿತ. ಥ್ಯಾಂಕ್ ಯು ವೆರಿ ಮಚ್, ಹ್ಯಾವ್ ಎ ನೈಸ್ ಡೇ. ಯಾ ಯಾ ಯಾ. ಶಿವ ಡೈರೆಕ್ಟ್ ಆಗಿ ಲೈನಿಗೆ ಬಂದಿದ್ರು, ನಿಮ್ನೆಲ್ಲ ಕೇಳಿದ್ರು ನಾಳೆ ಕೈಲಾಸಕ್ಕೆ ಬಂದಾಗ ಡೈರೆಕ್ಟ್ ಆಗೇ ಮಾತಾಡ್ತೀನಿ ಅಂತಂದ್ರು. ಬಿಟ್ಬಿಡು ಬಾಬಾ, ನೀವ್ ಹೇಳ್ದಂಗೇನೆ ನನ್ನ ಹೆಂಡತಿ ಮಕ್ಕಳನ್ನ ಬಿಟ್ಬಿಟ್ಟೆ. ಈಗ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ತುಂಬಾ ಹೆಚ್ಚಾಗಿದೆ, ಆದ್ರೆ ಮನಃಶಾಂತಿನೇ ಇಲ್ದಂಗಾಗಿದೆ ಬಾಬಾ. ನಿನ್ ಬ್ಯಾಂಕ್ ಬ್ಯಾಲೆನ್ಸ್ ನ ಇಲ್ಲಿ ಬಿಟ್ಟು ಹೋದ್ರೆ ನಿನ್ಗೆ ಮನಃಶಾಂತಿ ಸಿಗತ್ತೆ. ಅರ್ಥ ಆಯ್ತು ಬಾಬಾ, ಅರ್ಥ ಆಯ್ತು. ಸರ್ವಂ ಸಮರ್ಪಯಾಮಿ. ಬಿಟ್ಬಿಡು ಬಾಬಾಗೆ, ಬಿಟ್ಬಿಡು ಬಾಬಾಗೆ. ಏನಾಯ್ತಪ್ಪ, ದರಿದ್ರ ನೆಂಟನ್ ತರ ಇದ್ಯಾ? ಈ ನಡುವೆ ನನ್ನ ಆರೋಗ್ಯ ಸರಿ ಇಲ್ಲ ಬಾಬಾ. ಹಾಗಾದ್ರೆ ಉಸಿರು ಬಿಟ್ಟು ಹಾಕು ಬಾಬಾ.
ಈ ಕಲ್ಲ ನಿನ್ ಹತ್ರ ಇಟ್ಕೊ, ಎಲ್ಲ ಒಳ್ಳೇದಾಗತ್ತೆ. ಬಾಬಾ, ಈಗ್ಲೇ ಕಿಡ್ನಿಲಿ ಬೇಕಾದಷ್ಟು ಕಲ್ಲುಗಳಿವೆ, ಈ ಕಲ್ಲನ್ನ ನಾನು ಎಲ್ಲಿಟ್ಕೊಳ್ಳಿ? ಶಿವ ಫೋನಲ್ಲಿ ಯಾರ ಹತ್ರ ಮಾತಾಡ್ತವನೆ? ಓ, ಸೋ ಕೈಂಡ್ ಆಫ್ ಯು, ಥ್ಯಾಂಕ್ ಯು ವೆರಿ ಮಚ್. ಅಯ್ಯಪ್ಪ, ಡೈರೆಕ್ಟ್ ಆಗಿ ದೇವ್ರ ಹತ್ರ ಮಾತಾಡ್ತವನ? ಈ ಉಂಗ್ರ ಹಾಕೋ ಮಗ, ಎಲ್ಲ ಒಳ್ಳೇದಾಗತ್ತೆ. ಬಿಟ್ಬಿಡು ಬಾಬಾಗೆ ಜೈ, ಬಿಟ್ಬಿಡು ಬಾಬಾಗೆ ಜೈ, ಬಿಟ್ಬಿಡು ಬಾಬಾಗೆ ಜೈ. ಈಗ ನನಗೆ ಧ್ಯಾನದ ಸಮಯ ಆಗಿದೆ. ಬಾಯ್, ನಿಮ್ನ ನೋಡಿ ತುಂಬಾ ದಿನ ಆಯ್ತು. ಬಾಯ್, ಹೇಗಿದ್ದೀರಾ? ಚೆನ್ನಾಗೇ ಇದ್ದೀನಿ. ದಂಧೆ ಎಲ್ಲ ಬಿಟ್ಟು ಹೊಸ ಅಂಗಡಿ ಶುರು ಮಾಡ್ಬಿಟ್ಟಿದ್ಯಾ? ಏನಿಲ್ಲ ಬಾಯ್, ಪರ್ಸನಾಲಿಟಿ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ದಂಧೆ ಮಾಡಿ ಮಾಡಿ ಈಸಿಯಾಗಿ ಸಿಕ್ಕಾಕೊಂಡ್ಬಿಡ್ತಾ ಇದ್ದೀನಿ. ಅದಕ್ಕೆ ಈ ಕಲ್ಗಳನ್ನ ಮಾರ್ಕೊಂಡು ನಾನು ಒಂದಷ್ಟು ಹಿಂದಕ್ಕೆ ಹಾಕೋತಾ ಇದ್ದೀನಿ. ಇನ್ಕಮ್ ಕೂಡ ಚೆನ್ನಾಗಿದೆ. ನಿನಗೆ ನಮ್ ದಂಧೆಗಿಂತ ಈ ಅಂಗಡಿನೇ ಚೆನ್ನಾಗಿದೆ. ನಡ್ಸು. ನಮ್ ಗ್ಯಾಂಗ್ ಬಿಟ್ಟವ್ರಲ್ಲ ಕಣೋ ಈ ಇನ್ಫಾರ್ಮೇಶನ್ ಕೊಡ್ತಾ ಇರೋದು, ಬೇರೆ ಯಾರೋ ಇದ್ದಾರೆ. ಹುಡುಗನಿಗೆ ಆಸ್ತಿ ಇದೆ, ಅಂದ ಇದೆ, ನಿನಗ್ ಬೇಕಾ ಜುಟ್ ಕೂಡ ಇದೆ. ಸರಿಯಪ್ಪ. ವೆರಿ ಗುಡ್ ಬಂಗಾರು. ಪಪ್ಪಲ್ಲಿ ವರಲಕ್ಷ್ಮಿ ಹಬ್ಬ ಮಾಡ್ತಿದಾರ? ಸಾರಿಲ್ ಬಂದಿದ್ಯಲ್ಲ, ಯಾಕೆ? ನೇರವಾಗಿ ಸಾಯಿಬಾಬಾ ದೇವಸ್ಥಾನದಿಂದಾನೇ ಬಂದೆ. ಓ ಶಿಟ್, ಇಟ್ಸ್ ಓಕೆ, ಕಮ್ 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 ಸಿಟ್. ಬೇಬ್, ವಾಟ್ ವಿಲ್ ವಿ ಹ್ಯಾವ್? ಹೇ, ಇಟ್ಸ್ ಪಾರ್ಟಿ ಟೈಮ್. ವೇಟರ್, ನಾನೆಲ್ಲ ವಿಷಯದಲ್ಲೂ ಫ್ರ್ಯಾಂಕ್ ಆಗಿರ್ತೀನಿ. ಇದಕ್ಕೆ ಮೊದಲು ನನಗೆ ಬೋಲ್ಡ್ ಆಗಿರೋ ಗರ್ಲ್ ಫ್ರೆಂಡ್ಸ್ ಇದ್ರು, ಆದರೆ ಯಾವಾಗ ಮದುವೆ ಆಗ್ಬೇಕು ಅನ್ಕೊಂಡೋ ಅವಾಗ ಎಲ್ಲರ ಜೊತೆ ಬ್ರೇಕಪ್ ಮಾಡ್ಕೊಂಡೆ. ಡೂ ಯಾವ್ ಎನಿ ಬಾಯ್ ಫ್ರೆಂಡ್ಸ್? ಅಯ್ಯೋ, ಟೆಲ್ ಮಿ ಐ ಸೇ, ಇಟ್ಸ್ ಓಕೆಯಾ? ಯು ಕ್ಯಾನ್ ಬಿ ಫ್ರ್ಯಾಂಕ್, ಯು ನೋ. ಕಮ್ ಆನ್, ಹ್ಯಾವ್ ಇಟ್. ನನಗೆ ಅಭ್ಯಾಸ ಇಲ್ಲ ರೀ. ವಾಟ್, ಯು ಕಿಡಿಂಗ್ ಮಿ? ಯು ಡೋಂಟ್ ಡ್ರಿಂಕ್? ಪ್ಲೀಸ್ ರೀ, ಕಮ್ ಆನ್, ಇಟ್ಸ್ ಓಕೆ. ನನಗೆ ಅಭ್ಯಾಸ ಇಲ್ಲ ರೀ. ಬಿಟ್ಬಿಡೋ. ವಾಟ್ಸ್ ಯುವರ್ ಪ್ರಾಬ್ಲಮ್ ಡ್ಯೂಡ್? ಶೀ ಇಸ್ ಮೈ ಫಿಯಾನ್ಸಿ. ಕಮ್ ಆನ್ ಡಾರ್ಲಿಂಗ್. ಹೇ, ಸಿಟಿಲಿ ಇಂಥ ಸಿನ್ಸಿಯರ್ ಹುಡುಗಿಯರು ತುಂಬ ಲಿಮಿಟೆಡ್ ಆಗಿದ್ದಾರೆ ಕಣೋ, ಅವರನ್ನು ಹಾಳು ಮಾಡಿಬಿಡ್ಬೇಡ. ಹೇ, ಇದು ನನ್ನಿಷ್ಟ, ನಿನ್ಗೆ ಕೊಲೆ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಕಮ್ ಆನ್. ಬೇಡ ಬೇಡ ರೀ, ಪ್ಲೀಸ್. ನನಗೆ ಅಭ್ಯಾಸ ಇಲ್ಲ. ಯಾಕೆ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ, ನಿಮ್ಮನ್ನೇ. ತುಂಬಾ ಥ್ಯಾಂಕ್ಸ್ ರೀ. ಯಾಕೆ? ನನಗೆ ಇಷ್ಟನೇ ಆಗ್ಲಿಲ್ಲ ರೀ ಈ ವಿಷಯ ಅವನಿಗೆ ಹೇಗ್ ಹೇಳೋದು ಅಂತ ಯೋಚನೆ ಮಾಡ್ತಿದ್ದೆ. ನೀವ್ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಅರೆ, ಮತ್ತೆ ಇಷ್ಟ ಇಲ್ಲ ಅಂದ್ಮೇಲೆ ಇಂಥ ಜಾಗಕ್ಕೆ ಯಾಕೆ ಬಂದೆ? ಹುಡುಗನ್ ನೋಡಕ್ಕೆ. ಏನ್ ಹೇಳ್ತಾ ಇದ್ಯಾ, ಪಬ್ನಲ್ಲ? ಅಯ್ಯೋ, ನಿಜ ಕಣ್ರಿ, ಅಜ್ಜಿ ಯಾವಾಗ್ಲೂ ರೇಗಿಸ್ತಾರೆ, ನೀನ್ ಅಪ್ಡೇಟ್ ಆಗ್ತಿಲ್ಲ, ಅದಕ್ಕೆ ಮದ್ವೆನೆ ಆಗ್ತಿಲ್ಲ ಅಂತ ಆಡ್ಕೋತಾನೆ ಇರ್ತಾರೆ. ಅದಕ್ಕೆ ಇಷ್ಟ ಇಲ್ದೇ ಇದ್ರು ಇಲ್ಲಿಗ್ ಬಂದೆ. ಹೌದಾ? ನಿಮ್ಮನ್ ನೋಡಿದ್ರೆ ತುಂಬಾ ಒಳ್ಳೆಯವರು ಅನ್ನಿಸ್ತಿದ್ದೀರಾ, ಬರ್ತೀನಿ. ಹೇ ಹುಡುಗಿ, ಇಷ್ಟು ಕತ್ಲಾಗಿದೆ, ಮನೆಗೆ ಹೆಂಗ್ ಹೋಗ್ತೀಯಾ? ಏನೋ ಹುಡುದು ಹೊಡ್ತಾ ಇದೀಯಾ? ಏ ಆಟೋ, ಬಾಯ್ಲಿ. ಥ್ಯಾಂಕ್ಸ್ ಕಣ್ರಿ. ಹೋಗು. ಹುಡುಗ ಇಷ್ಟ ಆದ್ನ? ಏನಮ್ಮ, ನಿನ್ ಫೇಸ್ ಎಕ್ಸ್ಪ್ರೆಷನ್ ಗೊತ್ತಾಗ್ತಿಲ್ಲ. ಹ್ಯಾಪಿ ಇದ್ರು ಅದೇ ಫೇಸ್ ಇರುತ್ತೆ, ಸ್ಯಾಡ್ ಇದ್ರು ಅದೇ ಫೇಸ್ ಇರುತ್ತೆ, ನಿಮ್ಮಮ್ಮನ ಥರ. ಏನಮ್ಮ, ಇಷ್ಟಕ್ಕೂ ಹುಡುಗ ಇಷ್ಟ ಆದ್ನ ಇಲ್ವಾ? ಇಷ್ಟ ಆದ. ಅಪ್ಪ, ಹುಡುಗ ಇಷ್ಟ ಆದಂತೆ ಕಣೆ, ಬೇಗ ಮುಹೂರ್ತ ಇಡ್ಸ್ಬಿಡೋಣ. ಇಷ್ಟ ಆಗಿದ್ದು ನೀವ್ ತೋರಿಸಿದ ಹುಡುಗ ಅಲ್ಲ, ಬೇರೆಯವನ. ಅಷ್ಟಕ್ಕೂ ನಮ್ ಕಾಸ್ನವನೇನಾ? ನನ್ಗದೆಲ್ಲ ಗೊತ್ತಿಲ್ಲ, ಆದ್ರೆ ತುಂಬಾ ಇಷ್ಟ ಆದ. ಏನಂದ್ರೆ, ಕ್ಯಾಸ್ಟ್ ಅಲ್ಲಿ ಏನಿದೆಯೋ ಕಾಶಿ, ಇಷ್ಟ ದಿನ ಆದ್ಮೇಲೆ ಒಪ್ಕೊಂಡಿದ್ದಾಳೆ, ಬೇರೆ ಏನು ಯೋಚನೆ ಮಾಡೋದ್ ಬೇಡ, ಬೇಗ ಮದುವೆ ಅಷ್ಟೇ ಕಣೋ. ನೀನೇ ಜನರೇಷನ್ ಗ್ಯಾಪ್ ನೋಡ್ದೆ, ಇದ್ಮೇಲೆ ನಂದೇನಿದೆ ನಡೀಲಿ. ಪ್ರೀತಿಯನ್ನು ಹುಚ್ಚು, ಹಾಯ್
ಜೊತೆಯಲ್ಲೇ ಎಲ್ಲ ಮರೆತು ಸುರಿಸು ಮಳೆಯನ್ನ ಹಣದ ಹೊಳೆಯೆ ಹರಿಸು ನೀ ಶ್ರೀಮಂತ ನಾನಿಂದು ಪಕ್ಕದಲ್ಲಿ ನೀನಿದ್ರೆ ಹಾಯ್ ನನ್ನಿದೆ ಬಡಿತ ನೀನೇನಿ ಒಲವ ರಾಶಿ ಸುರಿಯಲಿ ನಿನ್ನಂತೂ ನನ್ನನ್ನ ತೆಟ್ಟಿಸಿ ನೋಡಿದ್ರೆ ಕಣ್ಣಲ್ಲೇ ಕೊಂದೆ ಬೊಲವಿನಿ ನನ್ನಲ್ಲೇ ಸೇರು ಬಾರಿನಿ ಜಗದಿ ಏನೇ ಆದ್ರೂ ನಿನ್ನ ಜೊತೆ ನಾನಿರುವೆ ಹಾಗೆ ಸುಮ್ಮನೆ ತಪ್ಪೆ ಬಿಟ್ಟು ನನ್ನ ನಿನ್ನ ಪ್ರೀತಿ ಸಾಬಾರೋ ಅಂದ್ರೂನು ಸ್ವರ್ಗವೇ ಕೊಡುವೆ ಅಂದ್ರೂನು ನೀ ಹೀಗೆ ಜೊತೆ ಇದ್ರೆ ಸ್ವರ್ಗವೇ ಬೇಡ ಜಗವೇ ನನ್ನ ಹಿಡಿದರು ಕಾಲವು ನನ್ನ ಹಿಡಿದರು ನೀ ಹಾಗೆ ಬಾ ಅಂದ್ರೆ ಬರದೇ ಇರುವೇನ ಜನುಮ ಎಷ್ಟೇ ಬಂದ್ರೂನು ನಿನ್ನೇ ಸೇರುವೆ ನಾನೇನು ಸೃಷ್ಟಿಲಿ ಎಲ್ಲೇ ಇದ್ರು ಹುಡುಕಿ ಬರುವೆ ನಾನಿನ್ನ ಎಲ್ಲ ಸೇಫ್ಟಿ ತಾನೆ ಫುಲ್ ಸೇಫ್ಟಿ ಅಣ್ಣ ಅಣ್ಣ ಕೈಗೆ ಕೆರಡುವ ಚಕ್ಕಣ ಇದೆ ಅಣ್ಣ ಸೇಫ್ಟಿಗೋಸ್ಕರ ಒಂದು ಹೋದ್ರೆ ಇನ್ನೊಂದು ಇರುತ್ತೆ ಅಂತ ನೀನ್ ಸಕ್ಕತ್ತಣ್ಣ ಮೂರ್ ಜನ ಸೇರಿ ಚೆಸ್ ಆಡ್ತಿದಾರಲ್ಲೋ ಇವ್ರು ಹುಚ್ಚತನದ ಬಾಯಿಗೆ ಚೆಸ್ನ ಮೂರ್ ಜನ ಆಡ್ತಾರಣ್ಣ ಓ ಈಗ ಆ ತರ ಬದಲಾಯಿಸಿದಾರ ಹಾಗಾದ್ರೆ ಓಕೆ ಇವ್ರನ್ನ ಎತ್ಬಿಡೋಣ ಅಂತ ಬಂದ್ರೆ ವಿ ಐ ಪಿಗಳ ತರ ಐ ಪಿ ಎಲ್ ನೋಡ್ತಾವ್ರೆ ಎಲ್ಲೋ ರಾಸೇನ್ ಏನೋ ನಿನ್ ಗೋಳು ಏನ ಗೆಟಪ್ ಸೆಟಪ್ ಎಲ್ಲ ಬದಲಾಯಿಸ್ಬಿಟ್ಟಿದ್ದೀರಾ ಗಲ್ಲಿಲಿ ಗಣೇಶನ್ ಚಂದ ವಸೂಲಿ ಮಾಡ್ತಿದ್ದವರು ನನ್ನ ಏರಿಯಾಗೆ ಬಂದು ಹಫ್ತ ವಸೂಲಿ ಮಾಡೋ ರೇಂಜ್ಗೆ ಬಂದ್ಬಿಟ್ಟಿದ್ಯಂತೆ ಏನ್ ನೋಡ್ಕೊಂಡು ಬಂತು ನಿನಗೆ ಇಷ್ಟು ಕೊಬ್ಬು ಎತ್ಬಿಡ ಇವ್ರನ್ನೆಲ್ಲ ಸೇಫ್ಟಿ ಇಲ್ಲ ಕಣೋ ಯಾರು ಅವನು ನಮ್ಮಂತ ಬ್ಯಾಚುಲರ್ಸ್ಗಳಿಗೆ ಕೋಚ್ ಅವನು ಯಾವಾಗೂ ಕಾಣಿಸಿಲ್ಲ ಯಾವ ಸೆಂಟರ್ ಅವನು ಎ ಬಿ ಸಿ ಸೆಂಟರ್ ಅಲ್ಲಿ ಅಣ್ಣಂದೇನೆ ಸೇಫ್ಟಿ ಇಲ್ಲ ಕಣೋ ಅವನಿಗೆ ಭಯ ಕೂಡ ಇಲ್ಲ ಅಣ್ಣ ಆಫೀಸ್ ಬಾಯ್ ದಸ್ ಆದ್ಮಿಗೋ ಜಲ್ದಿ ಬೇಸ್ತೋ ಲೇ ಶಂಕರ್ ಪೈಲ್ವಾನ್ ಅರ್ಜೆಂಟಾಗಿ ಅಜ್ಜನ ಬಾಡಿ ಬಿಲ್ಡರ್ಸ್ನ ಕಳಿಸು ಅದೇ ಕಣ ನಮ್ ಗ್ಯಾಂಗ್ ಇದೆಯಲ್ಲ ಸೇಫ್ಟಿ ಕಣ ಸೇಫ್ಟಿ ನೀವು ಸೂಪರ್ ಬಿಡಿ ನಿನ್ ಸೇಫ್ಟಿಗೆ ಹೇಳ್ತಾ ಇದ್ದೀನಿ ಇಲ್ಲಿಂದ ಹೊರಟೋಗ್ರು ಬಾಯ್ ಹೊಡೆದ್ರೆ ಸತ್ರು ಬದುಕಿದ್ರು ಒಂದೇ ಫೀಲಿಂಗ್ ಇರುತ್ತೆ ಇಲ್ಲ ಹೊಡೆದಾಡ್ಲೇಬೇಕು ನೋಡಿ ಸಾಕ್ ಬಿಡಗುರು ದಮ್ ಇದ್ರೆ ಈಗ್ಲೇ ನಮ್ಮ ಅವ್ರನ್ನ ಟಚ್ ಮಾಡು ಏನ್ ನೋಡ್ತೀರಾ ಅಟ್ಯಾಕ್ ಮಾಡ್ರಿ ಏಯ್ ನಿಂತ್ಕೊಳ್ರು ಹೇಯ್ ನಿಮ್ಮನ್ನ ನೋಡ್ತಾ ಇದ್ರೆ ಕಾರ್ಟೂನ್ ನೆಟ್ವರ್ಕ್ ಅಲ್ಲಿ ಇರೋ ಕಾರ್ಟೂನ್ ಗಳ ತರ ಕಾಣಿಸ್ತೀರಾ ಲೇ ಡೋರೆಮಾನ್ ನಿನ್ನನ್ನ ನೋಡಿದ್ರೆ ಹೊಡಿಯಕ್ ಮನ್ಸೇ ಬರ್ತಿಲ್ಲ
ಹೋಗೋ. ಗ್ಯಾಂಗ್ ನೋಡಿ ಭಯ ಆಯ್ತಾ? ಫುಲ್ ಸೇಫ್ಟಿ ಬಾ. ಹೊಡೆದು ಹೊಡೆದು ಬೇಜಾರಾಗಿದೆ ಕಣ. ನೀವೆಲ್ಲ ಕೇಳ್ತಾ ಇದ್ದೀರಾ ಅಂದ್ಮೇಲೆ ಒಂದು ಚಿಕ್ಕ ಸ್ಕೀಮ್ ಇಟ್ಟು ಹೊಡೆದಾಡೋಣ. ಸ್ಕೀಮಾ? ಏನಾ ಸ್ಕೀಮು? ಪ್ರೀಪೇಯ್ಡ್ ಪೋಸ್ಟ್ ಪೇಯ್ಡ್. ಪ್ರೀಪೇಯ್ಡ್ ಪೋಸ್ಟ್ ಪೇಯ್ಡ್ ಅಂದ್ರೆ? ಪ್ರೀಪೇಯ್ಡ್ ಸೆಲೆಕ್ಟ್ ಮಾಡಿದ್ರಿ ಅಂತ ಅನ್ಕೊಳ್ಳಿ, ನಿಮ್ ರೇಂಜ್ ನೋಡ್ಕೊಂಡು ನಿಮ್ ತಾಕತ್ ನೋಡ್ಕೊಂಡು ನಿಮ್ಮನ್ನ ಎಷ್ಟು ಹೊಡಿಬೇಕೋ ಅಷ್ಟೇ ಹೊಡಿತೀನಿ. ಮತ್ತೆ ಪೋಸ್ಟ್ ಪೇಯ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ? ನಿಮ್ ರೇಂಜ್ ನನ್ ಕೆಲ್ಸಕ್ ಬರಲ್ಲ, ನಿಮ್ ತಾಕತ್ತು ನನಗ್ ಬೇಕಾಗಿಲ್ಲ. ಬ್ಲಡ್ ಆಚೆ ಬಂದ್ರು ಕೂಡ ಭೀಕರವಾಗಿ ಹೊಡಿತೀನಿ. ನಾನು ಬಳಸೋ ಫೋನ್ ಪೋಸ್ಟ್ ಪೇಯ್ಡ್, ನನ್ನ ಸೆಲೆಕ್ಷನ್ ಪೋಸ್ಟ್ ಪೇಯ್ಡ್. ಇನ್ನೊಂದ್ಸಲ ಯೋಚನೆ ಮಾಡು. ನೋ ಸೆಕೆಂಡ್ ಥಾಟ್ಸ್. ಪ್ರೀಪೇಯ್ಡ್ ಬದಲಾಗ್ ಬಿಡ್ತೀರಣ್ಣ? ಮೊದ್ಲೇ ಹೇಳಿದ್ನಲ್ಲ ಚೇಂಜ್ ಮಾಡೋ ಹಾಗಿಲ್ಲ ಅಂತ. ಏನೋ ಮಾಡ್ತಾ ಇದೀಯಾ? ಪ್ರೀಪೇಯ್ಡ್ಗೆ ಚೇಂಜ್ ಆಗೋಣ ಅಂತ ಕಸ್ಟಮರ್ ಕೇರ್ಗೆ ಫೋನ್ ಮಾಡ್ತಿದ್ದೀನಣ್ಣ. ನೀನು ಫೋನ್ ಮಾಡ್ಬೇಕಾಗಿರೋದು ಕಸ್ಟಮರ್ ಕೇರ್ಗಲ್ವೋ, ಇಂಟೆನ್ಸಿವ್ ಕೇರ್ಗೆ. ನಿಂದೇನು ಆಪ್ಷನ್? ಪ್ರೀಪೇಯ್ಡ್ ಅಣ್ಣ. ಏಯ್, ಹೊಡೆದಾಕ್ರು ಇವನ್ನ. ನಂದು ಪ್ರಿಪೇಡ್ ಸಿಮ್ ಅಣ್ಣ, ಆದ್ರೆ ನನ್ನ ಫೋನಲ್ಲಿ ಜಾಸ್ತಿ ಬ್ಯಾಲೆನ್ಸ್ ಇರಲ್ಲ, ಬರೀ ಒಂದು ಮಿಸ್ ಕಾಲ್ ಕೊಡ್ಬೋದು ಅಷ್ಟೇ ಅಣ್ಣ. ಒಂದೇ ಒಂದೇ ಏಟು ಹೊಡೆದು ಕಳ್ಸ್ಕೊಟ್ಬಿಡೋಣ. ಗರ್ಲ್ಫ್ರೆಂಡ್ ಅಣ್ಣ, ಫೋನಲ್ಲಿ ಮಾತಾಡ್ಬಿಟ್ಟು ಬರ್ತೀನಿ ಅಣ್ಣ. ನಿನ್ ಸ್ಟೋರಿ ಏನೋ? ಒಂದೇ ಪೈಸೆ ಟಚ್ ಮಾಡ್ಬಿಟ್ಬಿಡೋಣ. ಈ ದಂಧೆಗೆ ನೀನ್ ಸರಿ ಬರಲ್ಲ, ಹೋಗೋ ಹೋಗೋ. ಇಲ್ಲಿ ನಿಂದೇನು ಆಪ್ಷನ್? ಡ್ಯುಯಲ್ ಸಿಮ್ ಅಣ್ಣ, ಒಂದು ಪ್ರೀಪೇಯ್ಡ್ ಇನ್ನೊಂದು ಪೋಸ್ಟ್ ಪೇಯ್ಡ್. ಹೆಣ್ತಿರು ಇಬ್ರೆ ಅಣ್ಣ? ಹೌದಣ್ಣ. ಇಬ್ರ ಯಾಕೋ ಅಂದ್ರೆ ಒಬ್ಳು ಓಡೋದ್ರೆ ಸೇಫ್ಟಿಗೆ ಇನ್ನೊಬ್ಳು ಇರ್ತಾಳೆ ಅಂತ. ಓ ಮಂಗಳಾಯ ಕಾರ್ಯಸಿದ್ಧಸ್ಯಾಯ ನಮಃ, ಮಂಗಳಾಯ ಚಕ್ರವರ್ತಿಗೆ ಪೂಜಾಯ ನಮಃ, ಕಾರ್ಯಸಿದ್ಧಾರ್ಥಂ. ಇವನೇನೋ ದೊಡ್ಡ ದೇವ್ರ ತರ ಫೀಲ್ ಮಾಡ್ತಾನೆ. ಇವನ್ ಉಂಡಿ ಕಾಸ್ ಹಾಕಿ ಸಾಕಾಗೋಗಿದೆ ನಮ್ಗೆ. ಅವನೇನಾದ್ರೂ ಕೇಳಿಸ್ಕೊಂಡ್ರೆ ನಿಜವಾಗ್ಲೂ ನೀನ್ ಸಾಯ್ತೀಯ. ಆ ಜರ್ನಲಿಸ್ಟ್ ಇತ್ತೀಚೆಗೆ ನನ್ನ ಬಗ್ಗೆ ತುಂಬಾ ಕೆಟ್ಟದಾಗಿ ಹೇಳ್ತಾ ಇದ್ದಾನೆ ಅಣ್ಣ. ಅದ್ರ ಬಗ್ಗೆ ಏನ್ ಮಾಡಿದ್ರಿ? ಅವನು ಯಾವ ಚಾನೆಲ್ ಅಲ್ಲಿ ಕೆಲಸ ಮಾಡ್ತಿದ್ದಾನೋ ಅದೇ ಚಾನೆಲ್ ಮುಂದೆ ಸತ್ತು ಹೋಗಿದ್ದಾನಂತಲ್ಲ. ನಿಜವಾಗ್ಲೂ ನೀನ್ ದೇವರೇ ಭವಾನಿ. ಲೈ, ಯಾವನು ಭವಾನಿ ಹುಡುಗರನ್ನ ಹೊಡೆದಿದ್ದು? ಅವನ್ಗೆ ಹಾಕೋಣ ಅಂತ ಹೋದ್ವಿ ಅಣ್ಣ, ಅವ್ನ್ ನಮ್ಗೆ ಹಾಕ್ಬಿಟ್ಟು ಕಳಿಸ್ಬಿಡ ಅಣ್ಣ. ಕ್ಲಾಸ್ ಆಗಿ ಹೊಡಿಯೋದು, ಮಾಸ್ ಆಗಿ ಹೊಡಿಯೋದು, ಎರಡು ಮಿಕ್ಸ್ ಮಾಡಿ ಹೊಡಿಯೋದು, ಎಲ್ಲಾ ರೀತಿ ನೋಡಿದೀವಿ. ಆಗ್ಲಿ, ಈ ತರ ಹೊಡಿಯೋದ್ ನೋಡಿಲ್ಲ ಅಣ್ಣ, ಬಾಡಿ ಒಳಗ್ ಭೂಕಂಪ ಆಗೋಯ್ತಣ್ಣ. 1000 ಮೈಕ್ಗಳು ಒಂದೇ ಸಾರಿ ಕಿವಿಲ್ ಸಂಸಾರ ಮಾಡ್ದಂಗಿತ್ತಣ್ಣ. ಅವನ್ ಕೈಯಲ್ಲಿ ಕಣ್ಣು, ಅವನು, ಎರಡು ಒಂದೇ ತರ ಇದ್ದಾವಣ್ಣ. ಯಾವನು ಅವನು? ಬಾಯ್ ಬಾಯ್. ಐದು ವರ್ಷದ ಹಿಂದೆ ಈ ಸೆಂಟ್ರಲ್ಲಿ ಎಲ್ರು ನೋಡೋ ಹಾಗೆ ನನ್ನ ಹೊಡೆದು ಭವಾನಿ ಅಂದ್ರೆ ಜನರಲ್ಲಿ ಭಯ ಇಲ್ದಿರೋ ತರ ಮಾಡಿದೆ. ಆವಾಗ್ಲಿಂದ ನೀನ್ ಬರ್ತೀಯ ಅಂತ ಕಾಯ್ತಾ ಇದ್ದೆ, ಈಗ ಕರೆಕ್ಟಾಗಿ ಸಿಕ್ಕಾಕೊಂಡಿದೀಯ. ಆವತ್ ಹೊಡೆದಾಗ ಜನಕ್ಕೆ ಭಯ ಮಾತ್ರ ಹೋಗಿತ್ತು,
ಈಗ ಹೊಡೆದೆ ಅನ್ಕೋ, ಜನಸಂಖ್ಯೆ ಲೆಕ್ಕದಿಂದಾನೆ ಹೋಗ್ಬಿಡ್ತೀಯ. ಜಮಾನ ಬದಲಾಗಿದೆ, ಆಗಿನ ತರ ಇಲ್ಲ. ಈಗ ನಾನು ಬೆಂಗಳೂರಲ್ಲಿ ತುಂಬಾ ಫೇಮಸ್. ಬ್ಯಾಂಗ್ಳೂರಲ್ಲಿ ಎರಡೇ ಫೇಮಸ್, ಒಂದು ಖಡಕ್ ಚಾಯ್, ಎರಡನೇದು ಭಾಯ್. ನಿನಗಿಷ್ಟೊಂದು ಧೈರ್ಯ ಎಲ್ಲಿಂದ ಬರುತ್ತೋ? ಧೈರ್ಯ ಅನ್ನೋದು ಫೋನ್ ಕಾಲ್ ಅಲ್ಲ ಕಣೋ, ಯಾರೋ ಫೋನ್ ಮಾಡಿದ್ರೆ ಬರೋಕೆ ಅದು ಚಾರ್ಜರ್, ತನ್ನ ಚಾರ್ಜಿಂಗ್ ನ ತಾನೇ ಮಾಡ್ಕೋಬೇಕು. ಅಣ್ಣ ಅಣ್ಣ, ನಮ್ ಚಾರ್ಜಿಂಗ್ ವೀಕ್ ಆಗ್ಬಿಟೈತೆ, ಹೊರಟೋಗ್ಬಿಡೋಣ ಬಾ ಅಣ್ಣ. ಅವಾಗೇನೋ ನಿನ್ ಗೆದ್ಬಿಟ್ಟೆ, ಈಗ ಗೆಲುವು ನಂದೆ. ಗೆಲುವು ನನ್ನ ಗೆಸ್ಟ್ ಅಲ್ಲ ಕಣೋ, ಯಾವಾಗ್ಲೂ ಒಂದ್ಸಲ ಬರಕ್ಕೆ, ಅದು ನನ್ನ ಗರ್ಲ್ ಫ್ರೆಂಡು, ಯಾವಾಗ ಕರೆದ್ರು ಅವಾಗ ಬರುತ್ತೆ. ಹೊಡೆದಾಕ್ರವನ್ನ. ಎಲ್ಲರ ಬ್ಯಾಟ್ಗಳು ಮುರಿದೋಗ್ತವೆ. ಸತ್ತೋದ್ನ ಮಸ್ತಾನ್ ಮದರ್ ಭಾಯ್ ತುಂಬಾ ಆತ್ಮಾಭಿಮಾನ, ಅವ್ರಿಗೆ ದುಡ್ಡು ಕೊಟ್ರು ಯಾವತ್ತು ತಗೊಂಡಿದ್ದೆ ಇಲ್ಲ. ಅಂದ್ಬಿಟ್ಟು ಪಾರ್ಸಲ್ ತಗೊಂಡ್ ಬಂದಿದೆಯಲ್ಲೋ, ಇಷ್ಟೊಂದು ವೇಟ್ ಇದೆಯಲ್ಲೋ, ಇಟ್ ಇಸ್ ವಾಟ್ ಇಂಗ್ಲಿಷ್ನಲ್ಲಿ ವೀಕಾ? ಇದ್ರೊಳಗಡೆ ಏನೋ ಇದೆ. ಏನೋ ಗೊತ್ತಿಲ್ಲ ಸರ್, ಸೈನ್ ಮಾಡಿ. ಸ್ಮಾಲ್ ಸೈನಾ ಬಿಗ್ ಸೈನಾ? ನಿಮ್ ಸೈನು ಸರ್. ಸ್ಮಾಲ್ ಸೈನಾ? ಯಾಕ್ರೋ ಈಗಾಡ್ತಾ ಇದ್ದೀರಾ ಮಣ್ಣಣ್ಣ? ಒಂದು ಚೀಟಿ ಕೂಡ ಇದೆ ಅಣ್ಣ, ಓದು. ಹಾಯ್, ಬರೀ ಮಣ್ಣು ಅಂತ ಉದಾಸೀನ ಮಾಡಬೇಡಿ. ಇದಕ್ಕೆ ನೀವು ನೀರು ಹಾಕಿ ಸೂರ್ಯೋದಯಕ್ಕೆ ಸರಿಯಾಗಿ ನಿಮ್ಗೆ ಜ್ಞಾನೋದಯ ಆಗುತ್ತೆ. ಓದಿದ್ ನಿನ್ಗೇನಾದ್ರೂ ಅರ್ಥ ಆಯ್ತಾ ಅಣ್ಣ? ಈ ಮಣ್ಣು ಲೆಟರ್ ಬರೆದ್ರೆ ನಮ್ಗೇನು ಅರ್ಥ ಆಗತ್ತೆ ಭಾಯ್? ಅಯ್ಯೋ, ಅದು ಸ್ಕೂಲ್ ಮಣ್ಣು ಕಣ. ಅರೆ ಕೇಳ್ರೋ ಇಲ್ಲಿ, ಇದನ್ ಯಾರೋ ಮೆಂಟಲ್ ಕಳ್ಸಿರೋ ಹಾಗಿದೆ, ಇದನ್ನ ಆಚೆ ಬಿಸಾಕ್ರೋ. ಬಿಸಾಕೆ ಆಯ್ತು ಅಣ್ಣ. ಸರಿ ಅಣ್ಣ. ನೀರ್ ಹಾಕಿದ್ರೆ ಗಿಡ ಬೆಳೆಯುತ್ತೆ ಅನ್ಕೊಂಡೆ ಮೊಳಕೆ ಬಂದಿದ್ಯಲ್ಲೋ. ಹೌದು, ಅದೇನೋ ಸರಿನೇ, ಆದ್ರೆ ಒಳ್ಳೆ ಶೇಪಲ್ಲೇ ಬಂತಲ್ಲ. ಏಯ್ ಅಣ್ಣ, ನೋಡಿದ್ರೆ ನಮ್ ಚರ್ಮ ಸುಲ್ದಾಗ್ತಾನೆ, ಇದನ್ನ ಆಚೆ ಬಿಸಾಕಣ ಬಾ. ಏಯ್, ಏನ್ರೋ ಕಚೇರಿ ನಡೆಸ್ತಾ ಇದೀರಾ? ಲೇಯ್, ಬಾಯ್ ಬಂದ್ರು ಕವರ್ ಮಾಡ್ರು. ಅಣ್ಣ ಬತ್ತವನೆ. ಏಯ್ ಜಾಗ ಬಿಡಿ. This is love of signal, boy. ಯಾರೋ ಇದಕ್ಕೆ ನೀರ್ ಹಾಕಿದ್ದು? ಅಣ್ಣ ಕೇಳ್ತಿದೀರಿ ಬಗಳ ಬಾಯ್. ನೀನು ಒಂದ್ ಬಿನ್ಗೆ ಹಾಕಿದಲ್ಲ, ಅದನ್ನು ಹೇಳೋ. ಲೆಟರ್ ಅಲ್ಲಿ ಬರ್ದಿತ್ತು ಅಂತ ನೀರ್ ಹಾಕಿದ್ರೆ ಜ್ಞಾನನು ಇಲ್ಲ ಮಣ್ಣು ಇಲ್ಲ, ಹೋಗ್ರ ಅಲ್ಲಿಂದ. ಹೋಗಿ. ಸರಿ ಅಣ್ಣ, ನಡೀರೋ ಹೋಗೋಣ. ಅಡ್ರೆಸ್ ಕೂಡ ಐತೆ ಬಾಯ್. ಅರೆ ಚುಪ್.
ಪಾಸಿಟಿವ್ ರಿಪ್ಲೈ ಬರುತ್ತೆ ಅನ್ಕೊಂಡೆ, ಆದ್ರೆ ಪರ್ಸನಲ್ ಆಗಿ ನೀವೇ ಬರ್ತೀರಾ ಅನ್ಕೊಳ್ಳಿಲ್ಲ. ಅಂದ್ರೆ ನಾನ್ ನಿಮಗ್ ಇಷ್ಟ ಆಗಿದ್ದೀನಿ ಅಂತ ನಾನು ಎಂಥನೋ ಅಂತ ನಿನಗೆ ಗೊತ್ತಾ? ನಾನು ಏನ್ ಮಾಡ್ತೀನಿ ಅಂತನಾದ್ರೂ ಗೊತ್ತಾ? ನನ್ನ ಬಗ್ಗೆ ಏನ್ ತಿಳ್ಕೊಂಡ್ ಕೊರಿಯರ್ ಕಳಿಸ್ದೆ ನನ್ಗೆ? ನನಗೂ ಅದೇ ಅರ್ಥ ಆಗ್ತಿಲ್ಲ ಕಣ್ರಿ. ನಿಮ್ ಬಗ್ಗೆ ಏನು ಗೊತ್ತಿಲ್ಲದೆ ಇದ್ರು 24 ಗಂಟೆ ನಿಮ್ ಬಗ್ಗೆನೆ ಯೋಚನೆ ಮಾಡ್ತಿರ್ತೀನಿ. ಈ ನಾಟಕ ಎಲ್ಲ ನನ್ನ ಹತ್ರ ಬೇಡ, ಇಷ್ಟಕ್ಕೆ ನಿಲ್ಲಿಸ್ಬಿಡು. ಇನ್ನೊಂದ್ಸಲ ರಿಪೀಟ್ ಆಯ್ತು ಅಂದ್ರೆ ದೇವಸ್ಥಾನ ಕರ್ಕೊಂಡು ಹೋಗಿ ತಾಳಿ ಕಟ್ತ್ಯಾ? ಏ ಪಾಗಲ್, ತಲೆ ಸರಿ ಇದೆಯೋ ಇಲ್ವಾ ನಿನ್ಗೆ? ಹೋಗೊಂದ್ಸಲ ಚೆಕ್ ಮಾಡಿಸ್ಕೋ. ಮೊದ್ಲೇ ಒಳ್ಳೆ ಅವನಲ್ಲ, ಮದ್ವೆ ಆದ್ರೆ ಅಷ್ಟೇ. ಯಾವತ್ತೇ ಆದ್ರೂ ನನ್ ಕುದ್ಕೈ ತಾಳಿ ಕಟ್ಟೋದ್ ನೀವೇ ಕಣ್ರಿ. ನಿಮ್ಗೋಸ್ಕರ ಲೈಫ್ ಲಾಂಗ್ ವೇಟ್ ಮಾಡ್ತಿರ್ತೀನಿ. ಅಯ್ಯೋ ದೇವ, ನಿನ್ನ ನೋಟ ತುಂಬಾ ಶಾಖವು, ನನ್ನ ಮನಸ್ಸು ಖರ ಖರ ಕರಗುತ್ತಿರುವುದು. ಎಣ್ಣೆ ಮುಗಿ ಸೋಡಾ ಹೆಂಗ ಒಳಸ್ದೆ? ನೀನು ಒತ್ತಾಯ ಮಾಡಿ ಸೋಡಾ ಮಿಕ್ಸ್ ಮಾಡೋದು ನನ್ ಬಾಡಿ ತಗೊಳಲ್ಲ, ನನ್ ಬಾಡಿ ಓನ್ಲಿ ಎಣ್ಣೆನೆ ತಗೊಳ್ಳೋದು. ಇದನ್ ಕುಡಿ. ತಗೋ ನಿನ್ ಕೋಕು. ಇಕ್ಕುಡಿ ಕೊಡೋದನ್ನ ತಗ. ನಿನ್ ಬೆರೆಸಿದ ವಾಟ್ರು ಇದೇನು ಅಂತ ಹೇಳು. ಇದಕ್ಕೇನು ಬೆರೆಸಿಲ್ಲ, ಓನ್ಲಿ ರಾ ಅಣ್ಣ. ಏನ್ ಮಾಮೂಲಿ ಅಲ್ಲಣ್ಣ, ಅಂಶ ಪಕ್ಷಿ ತರ. ಹಾಗಂದ್ರೇನು? ಅದು ನವಿಲು ಹಾಲ್ ಜೊತೆ ನೀರ್ ಮಿಕ್ಸ್ ಮಾಡಿದ್ರೆ ಹಾಲ್ ವೇಸ್ಟ್ ಮಾಡುತ್ತೆ. ನಾನು ಲಿಕ್ಕರ್ ಜೊತೆ ಏನ್ ಮಿಕ್ಸ್ ಮಾಡಿದ್ರು ವೇಸ್ಟ್ ಮಾಡ್ಬಿಡ್ತೀನಿ. ರಾಜು ಮ್ಯಾನ್ಷನ್ ರಾಜು, ರಾ ಮಾತ್ರನೇ ಕುಡಿಯೋದು. ಅರೆ ಅಷ್ಟೊಂದು ಕುಡಿದ್ರೆ ಕಿಡ್ನಿ ಹಾಳಾಗಿ ಹೋಗುತ್ತೆ. ಅಷ್ಟಕ್ಕೂ ಕಿಡ್ನಿ ಇದ್ರೆ ತಾನೆ.
ಏನ್ ಭಾಯ್ ಹೇಗಿದ್ಯಾ? ನೀನ್ ಫೋನ್ ಮಾಡಿ ಅವನ ಸಾವಿನ ಗುಡ್ ನ್ಯೂಸ್ ಹೇಳ್ತೀಯಾ ಅಂತ ಕಾಯ್ತಾ ಇದ್ದೀನಿ ಭಾಯ್. ಡೇವಿಡ್, ನೀನಲ್ಲಿ ಆರಾಮಾಗಿರು, ನಿನ್ನ ಬರ್ತ್ಡೇ ಗಿಫ್ಟ್ ಆಗಿ ಅವನ ಡೆಡ್ ಬಾಡಿ ಕಳಿಸ್ತೀನಿ. ದಟ್ ಇಸ್ ಭಾಯ್. ಏನ್ ಕಂದ ಇದು, ಸತ್ ಹೋಗಿದ್ದೀನಿ ಅಂತ ಎಲ್ರನ್ನ ನಂಬಿಸಿ ಕಳ್ತನದಲ್ಲಿ ಯಾಕೋ ಇರ್ಬೇಕು. ಇವತ್ ನಾನು ಈ ತರ ಇನ್ಫಾರ್ಮ್ ಮಾಡ್ತಾರೆ ಇರೋದಕ್ಕೆ ಅವತ್ತು ಆ ಪೊಲೀಸ್ ನನ್ನ ಜೀವಂತವಾಗಿ ಬಿಟ್ಟಿದ್ದು. ಆದರೂ ಇನ್ನು ಸ್ವಲ್ಪ ದಿನ ಅಷ್ಟೇ ಮಾ, ಈ ಆಪರೇಷನ್ ಮುಗಿದ್ಮೇಲೆ ದೊಡ್ಡ ಅಮೌಂಟ್ ಬರುತ್ತೆ, ಅದರಲ್ಲಿ ನಾವು ಹ್ಯಾಪಿಯಾಗಿರ್ಬೋದು. ನಿನ್ನ ಫ್ಯೂಚರ್ ಪ್ಲಾನ್ ತುಂಬ ಚೆನ್ನಾಗಿದೆ. ಮಸ್ತಾನ್ ಬದುಕಿದ್ರು ಸತ್ತವನ ಹಾಗೆ ನಟಿಸ್ದ ಅಂದ್ರೆ ಅವನ್ ಕೊಡ್ತಾ ಇದ್ದಿದ್ ದುಡ್ಡುಗೋಸ್ಕರ ಅನ್ಸುತ್ತೆ. ಒಂದ್ ವೇಳೆ ಅವನು ಪೊಲೀಸ್ರ ಹೆದರ್ಕೊಂಡು ಕೂಡ ಮಾಡಿರ್ಬೋದಲ್ವಾ ಬಾಯ್? ಭಯ ಪಟ್ಟಿದ್ರೆ ಅವ್ರ ಅಮ್ಮಗೆ ಶಾಪಿಂಗ್ ಮಾಡಕ್ ಅಷ್ಟೊಂದು ಡೆಲ್ಲಿಂದ ಬರ್ತಿತ್ತು. ನಮಸ್ತೆ ಸರ್, ಗೋಲ್ಡ್ ಚೈನ್ ಬೇಕಾ, ಬ್ರಾಸ್ಲೆಟ್ ಬೇಕಾ? ನಮ್ಮ ಹತ್ರ ಏನ್ ತಗೊಂಡ್ರು ಗ್ಯಾರಂಟಿ ಕಾರ್ಡ್ ಕೊಡ್ತೀವಿ. ಗ್ರೀಟಿಂಗ್ ಕಾರ್ಡ್, ನೆನ್ನೆ ಬಿಲ್ಸ್ ತಗೊಂಬ. ಇದಕ್ಕೆ ಹಣ ಯಾವ ಬ್ಯಾಂಕ್ ಇಂದ ಕ್ರೆಡಿಟ್ ಆಗಿದೆ? ಎನ್ ಜಿ ವೈಶ್ಯ ಬ್ಯಾಂಕ್. ಯಾರಿ ನೀವೆಲ್ಲ? ಸೆಕ್ಯೂರಿಟಿ ಯಾಕೋ ಹೇಳ್ತೀನಿ, ಇರು, ಸಮಾಧಾನ ಮಾಡ್ಕೊ. ಏನಿಲ್ಲ, ಈ ಅಕೌಂಟ್ ಸ್ವಲ್ಪ ಡೀಟೇಲ್ಸ್ ನಮಗ್ ಕೊಡು. ಹಾಗೆಲ್ಲ ಕೊಡಕ್ ಆಗಲ್ಲ, ರೂಪ್ ಸೊಪ್ಪಲ್ಲ. ಈಗ ಒಪ್ಕೊಳತ್ತೆ ಸರ್. ಈ ಅಕೌಂಟ್ಗೆ ಮನಿಯೆಲ್ಲ ಒಂದೇ ಅಕೌಂಟ್ ಇಂದ ಟ್ರಾನ್ಸ್ಫರ್ ಆಗತ್ತೆ ಸರ್. ಯಾವ ಬ್ಯಾಂಕು? SBI. ಸೇಮ್ ಗನ್ ಅಲ್ಲಿ ಇಟ್ಟರೆ ಅವರು ಡೀಟೇಲ್ಸ್ ಕೊಡ್ತಾರೆ ಸರ್. ನೀವು ಕೊಟ್ಟ ಡೀಟೇಲ್ಸ್ ಪ್ರಕಾರ ಈ ಅಕೌಂಟ್ ಹೋಲ್ಡರ್ ಇವರೇ ಸರ್. ಅಂಡರ್ ಕವರ್ ಕಾಪ್ ಇವನ ಭಾಯ್? ಇವನ ಹೋಮ್ ಗಾರ್ಡ್ ಆಗಿ ನೋಡಿದ್ದೀನಿ ಭಾಯ್. ಇಷ್ಟು ದಿನದಿಂದ ಇನ್ಫಾರ್ಮೇಶನ್ ಕೊಡ್ತಿದ್ದ ಮಸ್ತಾನ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ ಸರ್. ವಾಟ್? ಯಾವಾಗ ನಡೀತು? ನಿನ್ನೆ ರಾತ್ರಿ 8 ಗಂಟೆಗೆ ಸರ್. ಹಲೋ, ಏಯ್, ಇಷ್ಟು ದಿನ ಅಂಡರ್ ಕವರ್ ನಲ್ಲಿ ಚೆನ್ನಾಗಿ ನಾಟಕ ಆಡದೆ ಆಚೆ ಬಾ. ಏಯ್, ಯಾರು ನೀನು? ನಿನ್ನ ಮರ್ಡರ್ಗೆ ಈವೆಂಟ್ ಮ್ಯಾನೇಜರ್ ಕಣೋ. ಹಲೋ ಹಲೋ, ನಾಳೆ ಅವನು ಕಮಿಷನರ್ ಮಗಳ ಮದುವೆಗೆ ಬರ್ತಾಯಿದ್ದಾನೆ ಅಂತ ಗೊತ್ತಾಯ್ತು. ಅವನಷ್ಟೇ ಅಲ್ಲ, ಸಿಟಿಲಿರೋ ಎಲ್ಲ ಪೊಲೀಸರು ಬರ್ತಿದ್ದಾರೆ ಬಾಯ್. ಏ, ಸರಿಯಾಗೆ ಸಿಕ್ಕಿದ್ದಾನೆ ಅಂತ ಆಕೇಶನ್ ಇಲ್ಲದೆ ಹೋದ್ರೆ ಮರ್ಡರ್ ಮಾಡಕ್ಕೆ ಕಿಕ್ಕೇ ಇರಲ್ಲ. ಈ ಮದುವೆಯಲ್ಲಿರೋದು ರಾಯಲ್ ಪ್ಯಾಲೇಸ್ ರೋಡ್. ಬಾಯ್, ಅವನ ಗಾಡಿ ಇವಾಗಷ್ಟೇ ಮನೆಯಿಂದ ಹೊರಡ್ತು. ಮತ್ತೆ ಸಿಗಲ್ಲ, ಕಣ್ ಮುಂದೆ ಇದ್ದಾನೆ. ಶೂಟ್ ಮಾಡಿ ಬಾಯ್, ಹೋಗ್ತಾ ಬಾಯ್, ಶೂಟ್ ಮಾಡಿ. ಅವನ್ ನನ್ ತಮ್ಮ ಕಣ. ಹಾ
sent him there. Bloody, I hate silence. Tony na kalsidu nane amma. ಯಾಕೆ ಕಳಿಸ್ತೇ ಅವನ ಆ ಅಂಡರ್ ಕವರ್ ಕಾಪ್ನ ಸಾಯಿಸೋ ಕಳಿಸಿದ್ದೆ ಅದಕ್ಕೆ ಅಂತ ಭಾಯಿನ ಕಳಿಸಿಲ್ಲ ನಾನು ಏನಪ್ಪ ಭಾಯಿ 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 ಸೆಕೆಂಡ್ ಸೆಕೆಂಡ್ಗೂ ನೀನು ಅವನ್ನ ಹೊಗಳ್ತಾ ಇದ್ರೆ ನೀನು ಅವನ್ನ ಹೊಗಳೋದಕ್ಕೆ ನಾವು ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ಹುಟ್ಟಿದೀವಿ ಅನ್ಸುತ್ತೆ ಫಾದರ್ ಅನ್ನೋನು ಆಸ್ತಿ ಕೊಡದೇ ಇದ್ರೂ ಪರವಾಗಿಲ್ಲ ಆದರೆ ಐಡೆಂಟಿಟಿ ಕೊಡದೇ ಇದ್ರೆ ಬದುಕೋದಕ್ಕೆ ಕಷ್ಟ ಆಗುತ್ತೆ ಅಪ್ಪ ಅದಕ್ಕೆ ಆ ಭಾಯಿಗಿಂತ ಮುಂಚೆ ಆ ಅಂಡರ್ ಕವರ್ ಕಾಪ್ನ ಸಾಯಿಸಿ ನಿಮ್ಮ ಹತ್ರ ಶಭಾಷ್ ಅನ್ಸ್ಕೋಬೇಕು ಅಂತ ಹೋಗಿದ್ದ ಅಲ್ಲಿ ಹೋಗಿ ಸತ್ತೋದ್ನ ಸೆಲ್ಫ್ ಡಿಸಿಷನ್ ಏಯ್ ಪಂದ್ಯದ ಕೋಳಿಗೆ ಚಾಕು ಕಟ್ಟೋದು ಅದ್ರ ಮೇಲಿರೋ ಪ್ರೇಮದಿಂದ ಅಲ್ಲ ಕಣೋ ಕೋಳಿ ಗೆದ್ರೆ ಆ ಗೆಲುವು ನಮ್ಮದಾಗತ್ತೆ ಅದೇ ಚಾಕು ಚುಚ್ಚಿ ಸತ್ತರೆ ಆ ಸಾವು ಕೋಳಿಗೆ ತಗಲುತ್ತೆ ಆ ಬಾಯಿ ನನ್ನ ರೈಟ್ ಹ್ಯಾಂಡ್ ಇರ್ಬೋದು ಕಣೋ ನೀವು ನನ್ನ ರಕ್ತ ಗೆಲ್ಲಿಸಿದವನು ಹೇಗೋ ಸ್ವಂತ ಆಗ್ತಾನೆ ಯಾವತ್ತಿಗೂ ನನ್ನ ಪ್ಲೇಸ್ ನ ರೀಪ್ಲೇಸ್ ಮಾಡೋದು ನೀನೇ ಕಣ ಆ ಭಾಯ್ ಅಲ್ಲ ಆ ವರ್ಕರ್ ಹತ್ರ ನಿಮ್ದೆ ಅಂತದ ಪೈಪೋಟಿ ಸಾರಿ ಅಪ್ಪ ಸಾರಿ ಇಷ್ಟು ದಿನ ನಿಮ್ಗೊಂದು ಫ್ಯಾಮಿಲಿ ಇದೆ ಅಂತ ನಮ್ಗೆ ಯಾವತ್ತೂ ಹೇಳಲ್ವಲ್ಲ ಭಾಯ್ ಹೇಳ್ಕೊಳಕ್ಕೆ ಆ ಫ್ಯಾಮಿಲಿಯಲ್ಲಿ ನಾನಿಲ್ಲ ಚಿಕ್ಕನ್ನಲ್ಲೇ ದೂರ ಆಗ್ಬಿಟ್ಟೆ ಲೇ ಅರ್ಜುನ್ ಬ್ಯಾಟಿಂಗ್ ಸಖತ್ತಾಗಿ ಮಾಡ್ತವನು ಮತ್ತೆ ಬೌಲಿಂಗ್ ವೇಸ್ಟ್ ಆಗಿ ಮಾಡ್ತವನೆ ಯಾರೋ ನನ್ನ ತಮ್ಮನ್ ಹೊಡೆದಿದ್ದು ಅಂಗಿರಾಮ ಗೇಮ್ ಅಲ್ಲಿ ಜಗಳ ಯಾಕೋ ಇನ್ನೊಂದ್ಸಲ ನನ್ನ ತಮ್ಮನ್ ತಂಟೆಗೆ ಬಂದ್ರೆ ನಿನ್ ಕಥೆನ ಮುಗಿಸ್ಬಿಡ್ತೀನಿ ನಮ್ಮ ಊರಲ್ಲಿ ಮಕ್ಕಳ ಮಧ್ಯೆ ಚಿಕ್ಕ ಚಿಕ್ಕ ಜಗಳ ಇದ್ದ ಹಾಗೆ ನಮ್ಮ ಊರಿನ ದೊಡ್ಡವ್ರ ಮಧ್ಯ ದೊಡ್ಡ ಜಗಳ ಇತ್ತು ಎಲ್ಲ ತಪ್ಪು ನೀನೇ ಮಾಡಿರೋದು ಇರ್ರಪ್ಪ ಮೊದ್ಲು ನಾನು ಹೇಳೋದನ್ನ ಕೇಳಿ ಬನ್ರಲೇ ಜಾತ್ರೆ ಹೆಂಗ್ ನಡೀತೇತೋ ನಾವು ನೋಡೋಣ ಬಂದ್ರೆ ಊರೆಲ್ಲ ಸಂತೋಷವಾಗಿರ್ಬೇಕು ಅಂತ ನಾವು ಜಾತ್ರೆ ನಡೆಸ್ತಾ ಇದ್ರೆ ಆ ವೆಂಕಟ್ ಗೌಡನ ಮಗ ನಮ್ಮ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ಬಿದ್ದಿರೋ ಬುದ್ಧಿ ಬರುತ್ತೆ ನಿನಗೆ ಬಿದ್ದಿರೋ ಇಲ್ಲ ಅವನ್ ಪ್ರಾಣ ಹೊಂಟೋಯ್ತಾ ಲೇ ರಾಘವ ನಿನ್ನಿಂದ ಇವನ್ ಸತ್ತೋದ್ನು ಸಾಯಿಸಿದ್ದು ಅಪ್ಪ ಅಲ್ಲ ಚಿಕ್ಕಪ್ಪ ನಾನೇ ಸಾಯಿಸಿದ್ದು ಏನೋ ನೀನ್ ಹೇಳ್ತಿರೋದು ಹೌದು ಚಿಕ್ಕಪ್ಪ ನಾನ್ ತಪ್ಪು ಮಾಡಿದ್ರು ಗೊತ್ತಿಲ್ಲದೆ ಮಾಡ್ದ ಅಂತಾರೆ ಆದ್ರೆ ಅಪ್ಪ ಗೊತ್ತಿಲ್ಲದೆ ಮಾಡಿದ್ರೆ ಬೇಕು ಅಂತ ಮಾಡ್ದ ಅಂತಾರೆ ಈ ವಿಷಯ ಊರಲ್ಲಿ ಗೊತ್ತಾದ್ರೆ ಅಪ್ಪನ ಮರ್ಯಾದೆ ಹೋಗುತ್ತೆ ಊರವ್ರ ಮುಂದೆ ಅಪ್ಪ ತಲೆ ತಗ್ಗಿಸ್ಬಾರ್ದು ಈ ವಿಷಯ ಯಾರಿಗೂ ಹೇಳಲ್ಲ ಅಂತ ಮಾತ್ ಕೊಡಿ ಚಿಕ್ಕಪ್ಪ ಅದಾಗಲ್ಲಪ್ಪ ನನ್ ಮೇಲೆ ಆಣೆ ಚಿಕ್ಕಪ್ಪ ನನ್ನವ್ರನ್ನ ನೋಡೋಕೆ ಅಂತ ಜೈಲಿಂದ ತಪ್ಪಿಸ್ಕೊಂಡು ಬಂದೆ ಆದರೆ ನನ್ನ ಸಾಯಿಸೋಕೆ ಅಂತ ವೆಂಕಟಗೌಡ ಕಾಯ್ತಾ ಇದ್ದ ಲೇ ಮೀಸೆ ಬೆಳೆದಿರೋನೆ ಈ ಚುಟ್ಟ ಆರೋದ್ರೊಳಗೆ ನಿನ್ ಪ್ರಾಣ ಆರೋಗುತ್ತೆ ಅದು ಗೊತ್ತಿಲ್ಲದೆ ನಡೆದೋಯ್ತು ಬಿಟ್ಬಿಡಿ ಇವತ್ ನಾವೆಲ್ಲ ನಿನ್ನೇನ್ ಬೇಕು ಅಂತ ಸಾಯಿಸ್ತಾ ಇದೀವಿ ಅಲ್ಲ ಗೊತ್ತಿಲ್ಲದೆ ಅಲ್ವನ್ಲ ಇನ್ನು ಏನಿಲ್ಲ ನೋಡ್ತಾ ಇದೀರಾ
ಗೊತ್ತಿಲ್ಲದೆ ನಡೀತು ಅನ್ಕೊಂಡೆ. ನೀನು ಮನುಷ್ಯನಾಗಿ ಮತ್ತೆ ವಾಪಸ್ ಬರ್ತೀಯ ಅನ್ಕೊಂಡಿದ್ದೆ. ನೀನು ಮೃಗ ಆಗಿ ಬಂದಿದ್ಯಲ್ಲೋ. ಅದಲ್ಲ ಅಪ್ಪ. ರಾಘವ ಅವನು ಇಂಥವನು ನನ್ನ ಮನೆಗಲ್ಲ. ಈ ಊರು ಕಾಲಿಡೋದಕ್ಕೂ ಇವನ್ಗೆ ಅರ್ಹತೆ ಇಲ್ಲ. ಅವನು ನಿನ್ನ ಮಗನು? ಇಲ್ಲ, ನನಗೀಗ ಒಬ್ಬನೇ ಮಗ. ನನ್ನ ದೊಡ್ಡ ಮಗ ಯಾವತ್ತೋ ಸತ್ತೋದ. ಅಪ್ಪ, ಒಂದ್ ವೇಳೆ ನಾನು ಮಾತು ಮೀರಿ ಈ ಊರಿಗೇನಾದ್ರೂ ಕಾಲಿಟ್ರೆ ನನ್ನ ಸಾವನ್ನು ನೋಡ್ಬೇಕಾಗತ್ತೆ. ಕೊಲೆ ಮಾಡಿ ಜೈಲ್ಗೆ ಹೋದಾರನ್ನ ನೋಡಿದ್ದೀನಿ, ಅದ್ರ ಅಪ್ಪಂಗೋಸ್ಕರ ಜೈಲ್ಗೆ ಹೋದನ್ನ ನೋಡಿರ್ಲಿಲ್ಲ. ನಿನ್ನ ನೋಡ್ತಾ ಇದ್ದೀನಿ ಬಾಯ್. ಇಷ್ಟು ವರ್ಷದಲ್ಲಿ ನಿಮ್ಗೆ ಫ್ಯಾಮಿಲಿ ನೋಡ್ಬೇಕು ಅಂತ ಯಾವತ್ತು ಅನ್ಸಲ್ವಾ ಬಾಯ್? ಪ್ರತಿ ಕ್ಷಣ ಅವರನ್ನ ನೋಡ್ಬೇಕು ಅಂತ ಅನ್ಸಿದ್ರು. ಅಪ್ಪನ ಮಾತು ನೆನಪಾಗಿ ಹಿಂದಕ್ಕೆ ಬಂದೆ. ಈಗ ನಾನು ಅವನು ನೋಡಿದ್ಮೇಲೆ ಭೇಟಿ ಆಗಬೇಕು ಅನಿಸ್ತಿದೆ. ಡೇವಿಡ್, ಟೋನಿ ಬಾಡಿ ಸಿಕ್ಕಿಲ್ಲ, ಕ್ರಿಮೇಟ್ ಮಾಡಿದ್ದಾರೆ. ಪೇನ್ ಆಗ್ತಾ ಇದೆಯಾ? ಇದೆಲ್ಲ ಕಣೋ ಪೇನು. ರಕ್ತ ಹಂಚ್ಕೊಂಡು ಹುಟ್ಟದ ಮಗ ಸತ್ತು ನೋಡ್ಲೇಬೇಕು ಅನ್ಕೊಂಡ್ರು ಅವನ್ ಮುಖ ಸಿಗದೆ ಹೋಗುತ್ತೆ ನೋಡು. ಅದು ಕಣೋ ಪೇನು. ಪೇನು ನನ್ನ ಮಗನ ಕೊಂದ ನನ್ನ ಮಗನ ಕೊಲ್ಲವರೆಗೂ ಮನಃಶಾಂತಿ ಇರೋದಿಲ್ಲ ಕಣೋ, ಮನಃಶಾಂತಿ ಇರೋದಿಲ್ಲ. ಅವನನ್ನ ಸಾಯಿಸೋದು ಅಷ್ಟು ಈಸಿ ಅಲ್ಲ ಡೇವಿಡ್. ಪ್ಲಾನಿಂಗ್ ಇಲ್ಲದೆ ಪೊಲೀಸ್ನವ್ರನ್ನ ಅಟ್ಯಾಕ್ ಮಾಡೋದು ಕರೆಕ್ಟ್ ಅಲ್ಲ. ಪ್ಲಾನಿಂಗ್ ಅಂತ ಪ್ಲಾನಿಂಗ್, ನಾವೇನಾದ್ರೂ ಪಿಕ್ನಿಕ್ ಹೋಗ್ತಿದೀವ? ಇನ್ನೂ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಅವನು ಸಾಯಿಸಿದ್ದು ಹಿಂದೂ ಮುಂದೂ ಇಲ್ದೇ ಇರೋರ್ನಲ್ಲ, ಜೇಮ್ಸ್ ತಮ್ಮನ್ನ. ಹೀಗೆ ಆವೇಶಕ್ಕೆ ಬಿದ್ದು ಟೋನಿ ಹೋಗ್ಬಿಟ್ಟ. ಈ ಸಾರಿ ಹುಷಾರಾಗಿಲ್ದಿದ್ರೆ ನಾವೆಲ್ಲ ಹೋಗ್ತೀವಿ. ಅವನ ವಿಷಯ ನನಗ್ ಬಿಡು ಡೇವಿಡ್, ನಾ ನೋಡ್ಕೋತೀನಿ. ಅವನ್ನ ಸಾಯಿಸೋ ಚಾನ್ಸ್ ಅನ್ನ ನಿನಗೆ ಕೊಡ್ತೀನಿ. ಅವನ್ ಡೆಡ್ ಬಾಡಿ ನೋಡೋವರೆಗೂ ಈ ಡೇವಿಡ್ ಬೆಂಗಳೂರಲ್ಲೇ ಇರ್ತಾನೆ. ಡೇವಿಡ್ ಆವೇಶ ನೋಡ್ತಾ ಇದ್ರೆ ಅರ್ಜುನ ಸಾಯಿಸೋವರೆಗೂ ಇಲ್ಲಿಂದ ಹೋಗಲ್ಲ ಅಂತ ಅನಿಸ್ತಾ ಇದೆ. ತಮ್ಮನ್ನ ಕಾಪಾಡ್ಕೋಬೇಕು ಅಂದ್ರೆ ಡೇವಿಡ್ನ ಡೈವರ್ಟ್ ಮಾಡಿ ಇಲ್ಲಿಂದ ಕಳಿಸ್ಬಿಡ್ಬೇಕು. ಬಾಯ್, ಅರ್ಜುನ್ ನಿಮಗೆ ತಮ್ಮ ಆದ್ರೆ ನನಗೂ ಕೂಡ ತಮ್ಮನಾಗೇನೆ. ನಮ್ಮ ಪ್ರಾಣ ಹೊತ್ತ ಇಟ್ಟಾದ್ರೂ ನಮ್ಮ ತಮ್ಮನ ಪ್ರಾಣನ ಕಾಪಾಡೋಣ ಬಾಯ್. ಮಾಫಿಯಾದಲ್ಲಿ ಸ್ಪೆಷಲ್ ಆಪರೇಷನ್ ನಡೀತದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಆ ಆಫೀಸರ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆ ಆಫೀಸರ್ ಬೇರೆ ಯಾರೂ ಅಲ್ಲ, ಮಿಸ್ಟರ್ ಅರ್ಜುನ್. ಇಷ್ಟು ದಿನ ಅಂಡರ್ ಕವರ್ ಅಲ್ಲಿದ್ದ ಸಿ ಐ ಅರ್ಜುನ್ನ ಎಸಿಪಿ ಆಗಿ ಪ್ರಮೋಟ್ ಮಾಡ್ತಾ ಇದ್ದೀನಿ. ಸೊಸೈಟಿ ಹೆಲ್ತಿ ಆಗಿರ್ಬೇಕು ಅಂದ್ರೆ ಇಂಥ ಆಫೀಸರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರಬೇಕು. ಆಲ್ ದ ಬೆಸ್ಟ್ ಅರ್ಜುನ್. ಥ್ಯಾಂಕ್ ಯು ಸರ್. ಮಾಫಿಯಾ ಡಾನ್ ಡೇವಿಡ್ ಮಗನ ಕೊಂದ ಹಾಕಿದಾರಲ್ಲ, ನಿಮ್ಗೆ ಏನ್ ಅನಿಸ್ತಾ ಇದೆ? ತುಂಬಾ ನೋವಾಗ್ತಾ ಇದೆ. ಅದ್ಯಾಕೆ ಸರ್? ಮಗ ಮಾತ್ರ ಹೋಗಿರೋದು, ಆ ಡೇವಿಡ್ ಇನ್ನು ಬದುಕಿದಾನಲ್ಲ, ಅವನು ಕೂಡ ಹೋದ್ರೆ ಆಗ ಆಲ್ ಹ್ಯಾಪೀಸ್. ಸರ್, ಅಸೆಂಬ್ಲಿಯಲ್ಲಿ ನೀವು ನಿದ್ದೆ ಮಾಡ್ತಿದ್ದೀರ ಅಂತ ಟಾಕ್ ಬರ್ತಿದೆ, ಇದ್ರ ಮೇಲೆ ನಿಮ್ ಕಾಮೆಂಟ್? ಸಾರಿ, ನೋ ಮೋರ್ ಕ್ವೆಶ್ಚನ್ಸ್, ನೋ ಮೋರ್ ಕ್ವೆಶ್ಚನ್ಸ್, ನೋ ಮೋರ್ ಕ್ವೆಶ್ಚನ್ಸ್. ಬೈ ಬೈ. ಇವನ್ ಮೂಡ್ ಏನೋ ಚೆನ್ನಾಗಿದೆ, ಆದ್ರೆ ಟೈಮೇ ಸರಿ ಇಲ್ಲ. ಯಾರಿಗೆ ತಗೊಂಡು ಹೋಗ್ತಿದ್ಯಾ? ನಮ್ಮ ಮನೆಗೆ ಗೆಸ್ಟ್ ಬಂದಿದಾರಣ. ಗೆಸ್ಟಾ? ಎಸ್. ನನಗ್ ಗೊತ್ತಿಲ್ಲದೆ ನನ್ನ ಮನೆಗೆ ಯಾರೋ ಬಂದಿರೋದು. ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್ ಡೇವಿಡ್. ಯಾವಾಗ ಬಂದೆ? ಡೇವಿಡ್, ನಮ್ ಟೋನಿ ಸತ್ತೋದ ಅಂತ ಗೊತ್ತಾಗಿ ಮೂರು ದಿನದಿಂದ ನಂಗೆ ನಿದ್ದೆನೆ ಬರ್ತಿಲ್ಲ ಗೊತ್ತಾ? ಮಗ ಮಾತ್ರ ಹೋಗಿರೋದು, ಆ ಡೇವಿಡ್ ಇನ್ನು ಬದುಕಿದಾನಲ್ಲ, ಅವನು ಕೂಡ ಹೋದ್ರೆ ಆಗ ಆಲ್ ಹ್ಯಾಪೀಸ್. ಮೈಕ್ ಮುಂದೆ ಇಟ್ಟರೆ ಸಾಕು, ಕಮೆಂಟ್ರಿ ತರ ಓ ಅಂತ ಮಾತಾಡ್ತೀಯ. ಈಗ ನೋಡಿ ಏನಾಗಿದೆ ಅಂತ. ನಮ್ಮ ಅಮ್ಮನ ಅಣ್ಣ ಡೇವಿಡ್, ನನಗೆ ಎರಡೇ ವಿಷಯದಲ್ಲಿ ಭಯ. ಒಂದು ಮೀಡಿಯಾ, ಇನ್ನೊಂದು ಮಾಫಿಯಾ. ಅಲ್ಲಿ ನಿಜ ಹೇಳೋದಕ್ಕಾಗಲ್ಲ, ನಿಮ್ಮ ಮುಂದೆ ಸುಳ್ಳು ಹೇಳೋದಕ್ಕಾಗಲ್ಲ. ಮಾಫಿಯಾ ಮೀಡಿಯಾ ಅಂದ್ರೆ ಭಯ ಬೀಳ್ತೀಯ? ಡೇವಿಡ್ ಅಂದ್ರೆ ಭಯ ಇಲ್ವಾ? ಇವನನ್ನ ಬೇಕು ಅಂತ ಭಯ ಪಡಿಸ್ತಿದ್ದಾನೆ ಡೇವಿಡ್. ಪಾಂಡೆ, ನಿನ್ನ ಕಳ್ಳನಾಟಕ ನನಗೆ ಗೊತ್ತು, ನೀನ್ ತೆಗೆಸಿದ ಗರ್ಭಗಳು ಗೊತ್ತು. ನನ್ನ ಮಗನ ಕೊಂದ ACP ನ ಸಾಯಿಸೋವರೆಗೂ ನಾನು ಈ ಸಿಟಿನ ಬಿಟ್ಟು ಹೋಗೋದಿಲ್ಲ. ವಿತ್ ಪ್ಲೆಷರ್ ಡೇವಿಡ್. ಅಲ್ಲಿವರೆಗೂ ನಿನ್ನ ಮನೇಲೇ ಇರ್ತೀವಿ. ಇಲ್ಲಿ ಸೇಫ್ಟಿ ಇಲ್ಲ ಡೇವಿಡ್, ಬೇಕಾದ್ರೆ ನಿಮಗೆ 5-star ಹೋಟೆಲ್ ಬುಕ್ ಮಾಡ್ಕೊಡ್ತೀನಿ. ಹೌದು, ಕನ್ಫರ್ಮ್ ಆಗಿ ನಮ್ಮನ್ನು ಬುಕ್ ಮಾಡ್ಬಿಡ್ತೀಯ. ಪಾಂಡೆ, ಏನು ಎಕ್ಸ್ಟ್ರಾ ಮಾತಾಡ್ತಿದ್ಯಾ?
ಹೋಮ್ ಮಿನಿಸ್ಟರ್ ಹೋಮ್ಗಿಂತ ಸೇಫ್ಟಿ ಎಲ್ಲಿರುತ್ತೆ? ನನ್ನ ವೈಫ್ ಕಣೋ, ನನ್ನ ವೈಫ್ ಮೇಲೆ ಕೈ ಹಾಕ್ತೀಯ ನೀನು? ಕೈ ತೆಗಿ, ಕೈ ತೆಗಿ. ನೀನೇನೋ ಹೆದರ್ತಿದ್ಯಾ? ಯಾಕೆ ಟೆನ್ಷನ್ ತಗೋತಿದ್ದಾನೆ? ಅದಕ್ಕೆಮ್ಮ ನಾನೇನಾದ್ರೂ ಮಾಡ್ದಾ? ಅದಕ್ಕೆಮ್ಮ, ಅದಕ್ಕೆಮ್ಮ ಸ್ವೀಟ್, ಅದಕ್ಕೆಮ್ಮ ಅದಕ್ಕೆ ಕಾಲಿಗೆ ಬಿಡ, ಬಿಡ. ಏ ಅದಕ್ಕೆ ಒಳಗೆ ಕರ್ಕೊಂಡೋಗ್ರು. ಆ ಅದಕ್ಕೆ ಸ್ವಲ್ಪ ಟೀ ಮಾಡ್ತೀರಾ? ಶುಗರ್ಲೆಸ್ ಓಕೆನಾ? ಡೇವಿಡ್, ಡೇವಿಡ್, ಮಾಫಿಯಾ ನಮ್ಮನೇಲಿದ್ದಾರೆ ಅಂತ ಗೊತ್ತಾದ್ರೆ ನನ್ನ ಜೈಲಿಗೆ ಕಳಿಸ್ತಾರೆ, ಜನ ಎಲ್ಲ ನನ್ನ ಮಕ್ಕಕ್ಕೆ ಉಗಿದು ಬಿಡ್ತಾರೆ. ಡೇವಿಡ್ ಪ್ಲೀಸ್, ಎಲ್ಲರೂ ಹೊರಟ್ಬಿಡಿ ಪ್ಲೀಸ್, ಪ್ಲೀಸ್ ಪ್ಲೀಸ್. ಹೇ ಪಾಂಡೆ, ಇದೇನು ಅಂತ ಗೊತ್ತಾ? ಹಾಂಗ್ಕಾಂಗ್ ನಲ್ಲಿ ನಿನ್ನ ಡರ್ಟಿ ಪಿಕ್ಚರ್. ಅಣ್ಣ, ನೀನ್ ಪಿಕ್ಚರ್ ಅಲ್ಲಿ ಹಾಕ್ಬಿಡಿದೆ, ಹೇಳಿದ್ರೆ ಶೂಟಿಂಗ್ ಬರ್ತಿದೆ. ಏಯ್, ಇದು ಟೆಲಿಫಿಲಂ ಅಲ್ಲ ಕಣ, ನಿನ್ನ ಭಾವ ನಟಿಸಿದ ಗಲೀಜ್ ಫಿಲಂ. ಸ್ಟೇಟ್ ಪೂರ್ತಿ ರಿಲೀಸ್ ಮಾಡೋಣ ಅಂತಿದೀವಿ. ಹೋಮ್ ಮಿನಿಸ್ಟರ್ ಅಲ್ವಾ, ಕಲೆಕ್ಷನ್ ಭರ್ಜರಿ ಆಗಿರುತ್ತೆ. ಡಿಸ್ಟ್ರಿಬ್ಯೂಷನ್ ನಂಗೆ ಕೊಟ್ಬಿಡಿ ಸರ್. ಆಪೋಸಿಷನ್ ಪಾರ್ಟಿ ಅವರು ಅದನ್ನ ಮಧ್ಯಕ್ಕೆ ತಂದು ನನ್ನ ಧರ್ಮ ಸಂಕಟಕ್ಕೆ ಸಿಕ್ಕಾಕ್ಸ್ಬಿಡಿ. ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ನೀವು ಇಲ್ಲೇ ಇರಿ, ನಾನೇ ಫುಲ್ ಸೆಕ್ಯೂರಿಟಿ ಕೊಡ್ತೀನಿ, ಆಯ್ತಾ? ಸರ್, ಕಡೆ ಪಕ್ಷ ಸ್ಯಾಟಲೈಟ್ ರೈಟ್ಸ್ ಆದ್ರೂ ಕೊಡ್ಸಿ. ಹಲೋ, ನನಗವತ್ತೇ ಗೊತ್ತಿತ್ತು ಒಂದಲ್ಲ ಒಂದಿನ ನೀ ನನ್ಗೋಸ್ಕರ ವೆಯ್ಟ್ ಮಾಡ್ತೀಯ ಅಂತ. ಆದ್ರೂ ನಿಮ್ ಹುಡುಗರ್ ಮೈಂಡ್ ಒಂಥರ ಟ್ಯೂಬ್ ಲೈಟ್ ತರ ಸ್ವಲ್ಪ ಲೇಟ್ ಆಗಿ ಹತ್ಕೊಳ್ಳುತ್ತೆ. ಅದಕ್ಕೆ ನನ್ನಂತ ಹುಡುಗಿಗೆ ನೋ ಹೇಳ್ಬೇಕಾದ್ರೆ ಒಂದ್ಸರಿ ಹಿಂದೆ ಮುಂದೆ ಸರಿಯಾಗಿ ನೋಡಿ ಡಿಸೈಡ್ ಮಾಡ್ಬೇಕು. ಆ ದೇವ್ರು ಬಂದು ರೆಕಮೆಂಡ್ ಮಾಡಿದ್ರು ನಿನ್ನ ಮಾತ್ರ ನಾನ್ ಎಕ್ಸ್ಕ್ಯೂಸ್ ಮಾಡಲ್ಲ. ನೋ ವೇ. ಇವಳು ಮಾಡೋ ಓವರ್ ಆಕ್ಷನ್ ನನ್ನ ಸಾಯಿಸ್ಬಿಡುತ್ತೆ. ಪಾಪ ಕಣೆ, ಅವನ್ ಹಾಗೆ ವೇಟ್ ಮಾಡ್ತಿದ್ರೆ ಪಾಪ ಅನ್ಸತ್ತೆ. ಅದೃಷ್ಟ ಮನೆ ಬಾಗ್ಲಿಗ್ ಬಂದಾಗ್ಲೇ ಒಳಗ್ ಕರಿಬೇಕು. ನನ್ನಂತ ಹುಡುಗಿ ಸಿಕ್ತಾಗ್ಲೇ ಬೇಗ ಕಟ್ಕೋಬೇಕು. ಲೇಟ್ ಮಾಡಿದ್ರೆ ಹೀಗೆ ವೇಟ್ ಮಾಡ್ಬೇಕಾಗುತ್ತೆ. ಗೀತಾ, ಒಂದ್ಸಾರಿ ನಿನ್ನ ಹತ್ರ ಮಾತಾಡ್ಬೇಕು. ಹಲೋ, ಯಾರ್ ನೀನು? 2 ಡೇಸ್ ಇಂದ ನೋಡ್ತಿದ್ದೀನಿ. ಏನ್ ನಿನ್ ಪ್ರಾಬ್ಲಮ್? ನಮ್ಮಣ್ಣ ಯಾರು ಅಂತ ಗೊತ್ತಾ? ACP. ನಿನ್ ಬಗ್ಗೆ ಒಂದ್ಸಲ ನಮ್ಮ ಅಣ್ಣನ್ಗೆ ಹೇಳಿದ್ರೆ ಇಲ್ಲೇ ಅಲ್ಲ, ಇನ್ನೆಲ್ಲೂ ಕಾಣ್ಸಕ್ ಬಿಡಲ್ಲ. ಮೈಂಡ್ ಇಟ್. ನನ್ ಬ್ಯಾಡ್ ಲಕ್ಕಮ್ಮ, ಬರ್ಬೇಕು ಅಂದ್ರು ಬರಕ್ ಆಗದೆ ಇರೋ ಪರಿಸ್ಥಿತಿ. ಮನೆಗೆ ಹೋಗೋಣ, ಅಪ್ಪ ನಿನ್ನ ನೋಡಿದ್ರೆ ತುಂಬಾ ಸಂತೋಷ ಪಡ್ತಾರೆ. ನನ್ ನೋಡಿ ಸಂತೋಷ ಪಡೋಕೆ ಅಪ್ಪನ ದೃಷ್ಟಿಲಿ ನನ್ನ ಬದುಕೇ ಇಲ್ಲ, ಸತ್ ಹೋಗಿದ್ದೇನೆ. ಹಾಗಾದ್ರೆ ನಿನ್ ಮನೆಗ್ ಬರಲ್ವ? ಏನಿದಲ್ಲ ರಾಧಿಕಾ. ಎಕ್ಸ್ಕ್ಯೂಸ್ ಮೀ. ಎಸ್. ಏನಿದೆಲ್ಲ? ಯಾರ್ ನೀವು? ಆಚೆ ಪೊರ್ಕಿಗಳು ಗಲ್ಲಿಗೊಬ್ರು ತಿರುಗಾಡ್ತಾ ಇದಾರೆ, ಅವರಲ್ಲೊಬ್ಬರನ್ನ ಕ್ಯಾಚ್ ಹಾಕೊಳ್ಳೋದ್ ಬಿಟ್ಟು ಇವಳ ಬಾಯ್ ಫ್ರೆಂಡೇ ಬೇಕಿತ್ತ ನಿಂಗೆ? ಬಿಟ್ರೆ ನೋಡು, ಯಾವ ಆಂಗಲ್ ಇಂದ ನೋಡಿದ್ರು ನಿನ್ಗಿಂತ ಇವಳೇ ಸಕ್ಕತ್ತಾಗಿದ್ದಾಳೆ. ಇವಳನ್ ಬಿಟ್ಟು ನೀನನ್ ಹೇಗ್ ಓಕೆ ಮಾಡ್ದ? ಏಯ್, ಏನ್ ಮಾತಾಡ್ತಿದ್ದೀರಾ? ಏಯ್, ರಾಧಿಕಾ ಆಲ್ರೆಡಿ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾಳೆ, ಅವಳನ್ ಬಿಟ್ಟು ನೀನ್ ಮಧ್ಯದಲ್ಲಿ ತೂರ್ಕೊಂಡ್ ಬರ್ಬೇಡ. ನಿನ್ ಫೇಸ್ ಫೇಸ್ಬುಕ್ ಅಲ್ಲೂ ಕಾಣಿಸಲ್ಲ. ಅಷ್ಟಕ್ಕೂ ನೀವ್ ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ನಿನ್ನೆ ಆಫೀಸ್ ಆಚೆ ಕೋಲ್ಗೇಟ್ ಆಡಲ್ ಬರೋ ಅನುಷ್ಕಂತರ ಈ ಅಂತ ಹಲ್ಗಿಸ್ಕೊಂಡು ಹಗ್ ಮಾಡಿದ್ಯಲ್ಲ, ಆ ಕಟ್ಔಟ್ ರೈಟ್ಸ್ ಎಲ್ಲ ನಂದೆ. ವಿಲ್ ಯು ಸ್ಟಾಪ್ ಇಟ್? ಅವ್ನ್ ನಮ್ಮ ಅಣ್ಣ. ಅಣ್ಣನ? ಸಾರಿ ಬಂಗಾರ, ಸಾರಿ ಸಾರಿ, ಸಿಸ್ಟರ್ ಅಂತ ಗೊತ್ತಿಲ್ದೆ ಸಿಸ್ಟರ್ ಮುರಿದಾಕ್ಬಿಟ್ಟೆ. ಇನ್ಮೇಲಿಂದ ನಾವ್ ರಿಲೇಟಿವ್ಸ್ ಕಣು, ಆಗಾಗ ಫೋನ್ ಮಾಡ್ತಿರು. ಓಕೆ, ಬಾಯ್. ಸೋತೆ ಕಣ್ಣು ನೋಡಿ, ಕಣ್ಣಲ್ಲಿ ಚಂದ್ರ ನೋಡಿ, ಲಮ್ಮಾಸ್ತರಾಗಿ ಮನಸ್ಸಲ್ಲಿ ಪೌಸ್ತರ್ ಅಂತಸ್ ಬಿಟ್ಟ. ಸೋತೆ ಕಣ್ಣು ನೋಡಿ, ಕಣ್ಣಲ್ಲಿ ಚಂದ್ರ ನೋಡಿ, ಲಮ್ಮಾಸ್ತರಾಗಿ ಮನಸ್ಸಲ್ಲಿ ಪೌಸ್ತರ್ ಅಂತಸ್ ಬಿಟ್ಟ. ಹೇ ಹುಡುಗಿ ಹುಡುಗಿ ಹುಡುಗಿ, ಟೈಟಾನಿಕ್ ಹೀರೋಯಿನ್ನೇ ಪ್ರೀತಿಯ ಮತ್ತು ಕೊಟ್ಟು ರೈಡ್ ಮಾಡಿ ಬಿಟ್ಟಲ್ಲೇ.
ಗ್ಲಾಮರಲ್ ಬಿರಾನಿನ ರೊಮ್ಯಾಂಟಿಕ್ ಏರುಪ್ಲೇನ ಎದೆಗೆ ನಾಟಿ ಹೋದ ಚೋರ ನೀನೇನ ಲೂಸ್ ಕಂಟ್ರೋಲ್ ಆದ್ರೂ ನನ್ನ ಮನಸ್ಸಿಗೆ ನೀನೇ ಟಕೀಲ ಗ್ರೀನ್ ಸಿಗ್ನಲ್ ಕೊಡು ನಿನ್ ಕಣ್ಣೆದುರೇ ನೀ ಸೋತೇನ ನಿನ್ ಕೆಣ್ಣೆ ಡಿಂಪಲ್ ಅಲ್ಲಿ ಸೆಟ್ಲ್ ಆಗೋಗ್ತೀನಿ ಇವತ್ತೇ ಹೇ ಹುಡುಗಿ 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 ಟೈಟಾನಿಕ್ ಹೀರೋಯಿನ್ ಪ್ರೀತಿಯ ಮದ್ದು ಕೊಟ್ಟು ರೈಟ್ ಮಾಡಿ ಬಿಟ್ಟಲ್ಲೇ ಗ್ಲಾಮರಲ್ ಬಿರ್ಲಾ ನೀನ ರೊಮ್ಯಾಂಟಿಕ್ ಏರುಪ್ಲೇನ ಎದೆಗೆ ನಾಟಿ ಹೋದ ಚೋರ ನೀನೇನ ಸೂತಿ ಕಣ್ಣು ನೋಡಿ ಕಣ್ಣಲ್ಲಿ ಚಂದ್ರ ನೋಡಿ ಲಮ್ಮಾಸ್ತರಾಗಿ ಮನಸ್ಸಲ್ಲಿ ಪೌಸ್ತರ್ ಅಂತಸ್ ಬಿಟ್ಟ ನಿನ್ನ ಅಂದಕ್ಕೆ ಕಾರಣ ಏನು ಬೇಗ ತಿಳಿಸು ಚೆಲುವೆ ಹೇ ನನ್ನ ಮನ ಕೇಳುತ್ತಿದೆ ಕಮೋನ್ ಕಮೋನ್ ಪುರುಷ ಸೇರಿಸು ನಿನ್ನ ನನ್ನ ಕನಸ ಹೇ ನಿನ್ನ ನೋಟಕ್ಕೆ ನನ್ನ ಹೃದಯ ಅಳುಕುವುದು ಅರಿಯಾದೆ ಹೇ ಸಂತೋಷವು ಜೊತೆಗುಂಟೆ ಕಮೋನ್ ಕಮೋನ್ ಮದನ ನೆಡು ನೀ ಪ್ರೀತಿ ಬಣ ಬಣ್ಣ ಏನ್ ಮ್ಯಾಗ್ನೆಟ್ಟು ಏನ್ ಟ್ಯಾಲೆಂಟೋ ಕಣ್ಣಾಕಿ ಕೊಂದಾಕಿ ಪ್ರೀತಿಸು ಬಾನಿನೆ ಹೇ ಹುಡುಗಿ 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 ಟೈಟಾನಿಕ್ ಹೀರೋಯಿನ್ ಪ್ರೀತಿಯ ಮದ್ದು ಕೊಟ್ಟು ರೈಡ್ ಮಾಡಿ ಬಿಟ್ಟಲ್ಲೇ ಗಂತೂ ಆಪಲ್ ಬಿತ್ತು ನಿಂಗಂತೂ ನಾ ಫ್ರೀ ಫಾಲಿಂಗ್ ನಿನ್ನ ಮನಸ್ಸಿಗೆ ಸ್ಪಿನ್ ಬಾಲಿಂಗ್ ಹಲೋ ಹಲೋ ಡಾರ್ಲಿಂಗ್ ಕೇಳು ನೀ ಕಮಾನ್ ಕಮಾನ್ ಸಮಥಿಂಗ್ ಈ ನಾಸಾ ನೋಡದ ಪ್ಲಾನೆಟ್ ಮೇಲೆ ಹೋಗೋಣ ನಾವು ರೋಮಿಂಗ್ ಫುಲ್ ಗಮ ಗಮ ಪರ್ಫ್ಯೂಮಿಂಗ್ ಚಲೋ ಚಲೋ ಬೈಕಿಂಗ್ ಮಾಡೋಣ ನಾನು ನೀನು ಡೇಟಿಂಗ್ ನನ್ ಗುಡ್ ಮಾರ್ನಿಂಗ್ ನನ್ ಗುಡ್ ನೈಟಿಂಗ್ ಎಂದೆಂದು ನಿನಗೆ ಇನ್ನಷ್ಟು ನನಗೆ ವೇಟಿಂಗ್ ಹುಡುಗಿ ಹುಡುಗಿ ಟೈಟಾನಿಕ್ ಹೀರೋಯಿನ್ ಪ್ರೀತಿಯ ಮದ್ದು ಕೊಟ್ಟು ರೈಡ್ ಮಾಡಿ ಬಿಟ್ಟಲ್ಲೇ ಸುತ್ತಿ ಕಣ್ಣು ನೋಡಿ ಕಣ್ಣಲ್ಲಿ ಚಂದ್ರ ನೋಡಿ ಲಮ್ಮಾಸ್ತರಾಗಿ ಮನಸ್ಸಲ್ಲಿ ಪೌಸ್ತರ ಅಂತಸ್ ಬಿಟ್ಟ ಹುಡುಗ ತುಂಬಾ ಚೆನ್ನಾಗಿದ್ದಾನೆ ಏನ್ ಹೆಸರು ಸಂದೀಪ್ ಅಂತ ಅಣ್ಣ ಯುಎಸ್ ಅಲ್ಲಿ ಜಾಬ್ ಮಾಡ್ತಿದ್ದಾನೆ ಇಂಥ ಗುಡ್ ನ್ಯೂಸ್ ಕೇಳಿ ತುಂಬಾ ದಿನನೇ ಆಯ್ತಮ್ಮ ಹೇ ಮದುವೆ ಅಂದ್ರೆ ಹ್ಯಾಪಿ ಆಗಿರ್ಬೇಕು ಯಾಕೆ ಇಷ್ಟೊಂದು ಡಲ್ ಆಗಿದ್ಯಾ ಈ ಮದುವೆ ನಿನ್ನ ಹತ್ರ ನಿಂತು ಮಾಡ್ತೀಯಾ ಅನ್ಕೊಂಡೆ ಆದ್ರೆ ನೀನ್ ಬರ್ತಾ ಇಲ್ವಲ್ಲ ಅಣ್ಣ ನಿನ್ನ ಮದುವೆಗೆ ನಾನು ತಪ್ಪದೆ ಬರ್ತೀನಿ ಹತ್ರ ನಿಂತು ಹಾರೈಸ್ತೀನಿ ನೀನ್ ಹ್ಯಾಪಿ ಆಗಿರು ಯಾಕಣ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ ಹೇಳ್ತೀನಿ ಸ್ವಲ್ಪ ಇರೋ ಏನಮ್ಮ ಐಸ್ ಕ್ರೀಮ್ ಯಾಕೆ ಸಪ್ಪಗಿದೆ ಐಸ್ ಕ್ರೀಮ್ ಅಲ್ಲ ಸರ್ ಇದು ಫೇಸ್ ಕ್ರೀಮ್ ಆಪಲ್ ಸಿಲ್ವಾ ಇಲ್ಲ ನಮ್ಮನ್ನೆಲ್ಲ ನಿನ್ ಬದಲಾಯಿಸ್ಬಿಟ್ಟಿದೀಯ ಅಣ್ಣ ನಾವೀಗ ಎಲ್ಲಿಗೆ ಹೋಗ್ತಿದೀವಿ ಅಣ್ಣ ನನ್ನ ತಂಗಿ ಮದುವೆಗೆ ಹೋಗ್ತಾ ಇದ್ದೀವಿ ಹೇಯ್ ಹೇಳಿದ್ದು ನೆನಪಿದೆ ತಾನೆ ಎ ಟು ಝಡ್ ಎವ್ರಿಥಿಂಗ್ ಟೇಕ್ ಕೇರ್ ಅಣ್ಣ ಓಕೆ ಅರೆ ಸ್ಟೇರಿಂಗ್ ಅಂತ ಸ್ಟೇರಿಂಗ್ ತಿರುಗಿಸಿದ್ರಲ್ಲೋ ಮುಂದೆ ಡೇಂಜರ್ ಝೋನ್ ಇದೆಯಣ್ಣ ನಿಮ್ಮ ಗೆಟಪ್ ಬದಲಾಗಿದ್ರು ಮೈಂಡ್ ಸೆಟ್ ಬದಲಾಗಿಲ್ಲ ಏನಾಗಲ್ಲ ತಿರುಗಿ ವಿ ಆರ್ ಫ್ರಮ್ ಟೆಂಪಲ್ ಟೈಮ್ಸ್ ಬಾಬಿ ಬರ್ಲಿಲ್ವಾ ಅದು ದುಬೈಯಲ್ಲಿ ಮ್ಯಾರೇಜ್ ಇವೆಂಟ್ ಇದೆ ಅಂತ ಹೋದ ನಮ್ಮನ್ನು ಕಳಿಸಿದ್ದಾನೆ ಓಕೆ
ಕಮೆನ್. ಗುರ್ತಿಡ್ದಿಲ್ಲ. ಯಾರೋ ಇವರೆಲ್ಲ ವೆಡ್ಡಿಂಗ್ ಪ್ಲಾನರ್ಸ್ ಅಪ್ಪ. ಅಂದ್ರೆ ಅತಿಥಿಗಳನ್ನ ಆಹ್ವಾನಿಸೋದ್ರಿಂದ ಹಿಡಿದು ಎಲ್ಲಾ ಕೆಲಸಗಳನ್ನ ನಾವೇ ನೋಡ್ಕೋತೀವಿ. ಮನೆನ ಡೆಕೋರೇಟ್ ಮಾಡ್ತೀವಿ, ಮನೆಯವ್ರಿಗಾಗಿ ಶಾಪಿಂಗ್ ಮಾಡ್ತೀವಿ, ಎಲ್ರಿಗೂ ಮರ್ಯಾದೆ ಮಾಡಿ ಬೇಕಾದ್ದು ಸಿಗೋ ಹಾಗೆ ಮಾಡ್ತೀವಿ. ನೀವು ಹೀಗೆ ಭುಜದ ಮೇಲೆ ಶಲ್ಯ ಹಾಕೊಂಡು ನಿಂತ್ಕೊಳ್ಳಿ ಸರ್, ನಿಮ್ ಜವಾಬ್ದಾರಿನ ನಮ್ ಭುಜದ ಮೇಲೆ ಹಾಕೋತೀವಿ. ಅತಿಥಿಗಳು ಆತ್ಮೀಯರು, ಆಗದೇ ಇರೋರು, ಆಗೋರು, ಚಿಕ್ಕೋರು, ದೊಡ್ಡೋರು, ನಿಮ್ ಕಡೆ ಅವ್ರ ಕಡೆ ಯಾರು ಒಂದ್ ಮಾತಾಡದೇ ಇರೋ ಹಾಗೆ ಈ ಮದ್ವೆನ ಧಾಮ್ ಧೂಮ್ ಅಂತ ನಡೆಸ್ತೀವಿ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಈ ಮದ್ವೆಗೆ ಬರೋರು ಎಲ್ರು ದಿಲ್ ಖುಷಿ ಆಗ್ಬಿಡ್ಬೇಕು, ಮನಸ್ಸಿಗೆ ಮುದ ಅನಿಸ್ಬೇಕು. ಅಣ್ಣ ಆಲ್ರೌಂಡರ್. ಏನೋ ಇದುವರೆಗೂ ಮದ್ವೆ ಅಂದ್ರೆ ಹತ್ರದವರೆಲ್ಲ ಆಳ್ಗೊಂದು ಕೈ ಅಂತ ಜೊತೆ ನಿಂತು ನಡೆಸ್ತಾ ಇದ್ರು, ಆದ್ರೆ ಈಗ ಹೊರಗಿಂದ ಬಂದ್ ಮಾಡ್ತಾ ಇದಾರೆ. ಅಣ್ಣ ಹೊರಗಿನವರಲ್ಲ. ನಾನು ಯಾವುದೇ ಮದ್ವೆ ಆದ್ರೂ ಸ್ವಂತದವನಂತೆ ನಿಂತು ನಡೆಸ್ತೀನಿ ನೋಡಿ, ಅದಕ್ಕೆ ಅವನು ಹಾಗಂದಿದ್ದು ಅಷ್ಟೇ. ಈಗ ಕಾಲ ಬದಲಾಗಿದೆ, ಈಗ ಮದ್ವೆ ಬಂಧುಗಳಿಲ್ದೇನು ನಡೆಯುತ್ತೆ, ವೆಡ್ಡಿಂಗ್ ಪ್ಲಾನರ್ ಇಲ್ದೆ ನಡೆಯಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ ಚಿಕ್ಕಪ್ಪ. ಚಿಕ್ಕಪ್ಪನ ಏನಯ್ಯ, ನೀನ್ ಚೆನ್ನಾಗ್ ಬೆರಿತಿ ಅನ್ಕೊಂಡೆ, ಇಷ್ಟೊಂದ್ ಬೆರಿತಿ ಅನ್ಕೊಂಡಿರ್ಲಿಲ್ಲ. ಹೇ ವೆಡ್ಡಿಂಗು. ನಮಸ್ತೆ ಸರ್. ಗಂಡ್ ಕಡೆಯಿಂದ ಯಾವ್ದೇ ಕಂಪ್ಲೇಂಟ್ ಬರಬಾರ್ದು, ಯಾರಿಗೂ ಕೊರತೆ ಆಗದಿರಂಗ್ ನೋಡ್ಕೊಳ್ಳಿ ಸರ್. ಹುಷಾರು. ನಾವು ಕಬ್ಜಾ ಮಾಡಿ ಬೋರ್ಡ್ ಹಾಕ್ದಾಗ್ಲೇ ಮಾತಾಡ್ಲಿಲ್ಲ, ಈ ಬೋರ್ಡ್ ನೋಡಿ ಕ್ಯಾತೆ ತೆಗಿಬೇಕು ಅಂದ್ರೆ ಅಲ್ಲಿಂದ ದೊಡ್ಡ ತೋಪೆ ಇಳಿದು ಬರ್ಬೇಕು. ಸಾರಿ, ಎಂಟ್ರಿ ಡಿಲೇ ಆಯ್ತು, ಮಿಸ್ಟೇಕು ನಂದಲ್ಲ, 1.5 hour ಫ್ಲೈಟ್ ಡಿಲೇ. ಯಾ ಗೀತಾ ವೆಡ್ಸ್ ಸಂದೀಪ ತಲೆ ಇದೆಯಾ ನಿಮಗೆ? ಸಂದೀಪ್ ವೆಡ್ಸ್ ಗೀತಾ ಅಂತ ಬರೀಬೇಕು. ಇದನ್ನ ಹೀಗೆ ಬರೆಯೋದು ಸರ್? ಬಾಯಿ ಮುಚ್ಚು. ಇದು NRI ಸಂಬಂಧ ಕಡೆಯ. ಇಲ್ಲಿರೋದು ರೈಟ್ ಹ್ಯಾಂಡ್ ಡ್ರೈವ್, ನಮ್ಮ ಅಮೇರಿಕದಲ್ಲಿ ಇರೋದು ಲೆಫ್ಟ್ ಹ್ಯಾಂಡ್ ಡ್ರೈವ್. ಬದಲಾಯಿಸು, ಮುಖ ಕೊಡ್ತೇವೆ, ಬದಲಾಯಿಸು. ಯೂಸ್ಲೆಸ್ ಫೆಲೋ. ಡೇಯ್, ಕ್ಯಾಬ್ಗೆ 4,000 rupees ಕೊಟ್ಕೊಳ್ಸ. ಏನ್ ಸರ್, ಅಮೇರಿಕಾಯಿಂದ ಕಾರಲ್ಲೇ ಬಂದ್ರೆ ಏನು? ಪಂಚ್ಗೋಸ್ಕರ ಪ್ರಾಣಕ್ಕೆ ಸಂಸ್ಕಾರ ತಂದ್ಕೋಬೇಡ. ಆದ್ರೂ ಏನೋ ಇದು, ಲಾಸ್ಟ್ ಟೈಮ್ ಬಂದಾಗ ದಮ್ದೂರಲ್ಲಿ ಇಳಿಸಿದ್ರು, ಈ ಸಲ ದೇವನಹಳ್ಳಿ ಹತ್ರ ಇಳಿಸಿದ್ರು, ಎಲ್ಲ ನಿಮ್ ಇಷ್ಟಂಗ. ವರ್ಷಕ್ಕೊಂದ್ಸಲ ಏರ್ಪೋರ್ಟ್ ಚೇಂಜ್ ಮಾಡ್ತೀರಾ? ಮರ್ಯಾದೆಯಿಂದ ಹೋಗ. ಏರ್ಪೋರ್ಟ್ ಇಂದ 400 rupees ಆಗುತ್ತೆ, 4,000 ಯಾಕೆ ಆಗುತ್ತೆ ಸರ್? ಏನಯ್ಯ, ನೀನ್ ಹತ್ರ ಆಟ ಆಡ್ತಿದ್ಯಾ? ನನ್ನ ಲೆವೆಲ್ ಏನು? ಹೋಗ್ಕಟ್ರು. ಲೇ ಬಾರಲಿ. ಮತ್ತೆ ಯಾಕೆ ಹೊಡಿದ್ರಿ ಸರ್? ಆಲೋಚನೆ ಮಾಡೋ, ಟೈಮ್ ಪಾಸ್ ಆಗುತ್ತೆ, ಮತ್ತೆ ಯಾಕೆ ಹೊಡೆದಂತ ಹೇಳ್ಬೇಕಾ ನಿನಗೆ? Hey, six pack coming soon. ಏನಯ್ಯ ಹಂಡೆ ತರ ಹೊಟ್ಟೆ ಬೆಳೆಸ್ಕೊಂಡು, ಸಿಕ್ಸ್ ಪ್ಯಾಕ್ ಕಮಿಂಗ್ ಸೂನ್ ಅಂತಿದ್ಯಾ? ಜಿಮ್ಗೆ ಹೋಗ್ತಾ ಇದ್ದೀನಿ ಸರ್, ಆಫ್ಟರ್ 6 months 6 pack coming soon. ಬಂದ್ಬಿಡತ್ತೆ ಸರ್. ನೀನು ಹೋಗ್ಬೇಕಾಗಿರೋ ಜಿಮ್ಗೆಲ್ಲ ಕಣಯ್ಯ, ಆಸ್ಪತ್ರೆಗೆ. ಆಸ್ಪತ್ರೆಗೆ ಹೋಗಿ ಹೊಟ್ಟೆ ಕುಯ್ಸ್ಕೊಡ. ಯಾಕೆ ಸರ್ ಹೀಗೆ ಹೊಡಿತಿದ್ದೀರಾ? ಪ್ರತಿ 10 ನಿಮಿಷಕ್ಕೆ ಒಬ್ಬರು ಹೊಡೆಯೋದು ನನ್ನ ಅಭ್ಯಾಸ ಕಣ. ಆಫ್ಟರ್ 10 minutes ಮತ್ತೆ ಕಾಣಿಸ್ಕೊ, ಮತ್ತೆ ಬಿಡ್ತೀನಿ, ಮತ್ತೆ ಬಿಡ್ತೀನಿ. ಆಯ್ಕೊಂತಿನ ಅಧ್ಯಕ್ಷರ ತರ ಇದೆಯಾ? ಯಾರ್ಯಾ ನೀನು? ಮದುಮಗಳ ಸೋದ್ರ ಮಾವ ಸರ್. ನಾನಿರೋ ಫ್ರೇಮಲ್ಲಿ ಕಾಣಿಸ್ಕೋಬೇಡ. ಇಷ್ಟಕ್ಕೂ ನೀವ್ ಯಾರು ಸರ್? ಅದನ್ನಾಕಿ ಇಟ್ಕೊಂಡಿದ್ಯಾ ಜೇಬಲ್ಲಿ ಇಟ್ಕೋ. ನಾನು ಯಾರಂತ ಗೊತ್ತಿಲ್ಲ ನಿಂಗೆ? ನಾನು ಮದುವೆ ಕಂಡಿನ ಸೋದ್ರ ಮಾವ ಕಣಯ. ಅವನು ಚಿಕ್ಕವನಿದ್ದಾಗ ಮಾಮ ನನಗೆ ಚಂದಮಾಮ ಬೇಕು ಅಂದಾಗ, ಇಲ್ಲಿ ನೋಡು ಇದನ್ನು ತೋರಿಸಿ, ಚಂದಮಾಮ ಬಾರೋ ಬಾಬಾರೋ ಚಂದಮಾಮ ಅಂತ ಹಾಡಿ ಹೇಳಿ ಬೆಳೆಸಿದ್ದೀನಿ ಕಣಯ. ಆಕ್ಚುಲಿ ಅವನಿಗೆ ನನ್ನ ಮಗಳನ್ನ ಕೊಡ್ಬೇಕು ಅಂತಿದ್ದೆ ನಾನು. ಮತ್ತೆ ಯಾಕೆ ಮಾಡ್ಲಿಲ್ಲ ಸರ್? ಮಗಳೇ ಇಲ್ದಿದ್ಮೇಲೆ ಹಾಗೆ ಯಾಕೆ ಕೊಡೋದು ಅಂದ್ರೆ? ನಿಮಗೆ ಬರೀ ಗಂಡ್ ಮಕ್ಳ ಸರ್? ಮದ್ವೆನಾಗ್ದೆ ಮಕ್ಕಳಾಗ ಹುಡ್ತಾರೆ. ಯೋಸ್ ಫೆಲೋ, ಫ್ರೇಮಲ್ಲಿ ಕಾಣಿಸ್ಕೊಂಡ್ರೆ ಬಾರಿಸ್ಬಿಡ್ತೀನಿ. ಸರ್, ನೀವು ಹೊಡೆದಿದ್ದಕ್ಕೆ ಒಂದು ಕ್ವಶನ್ ಕೇಳ್ತೀನಿ ಸರ್. ಅದೇನು ಹೇಳೋ? ನಿಮ್ಮ ಹೆಸರು ಏನು ಸರ್? ಡೋನರ್, ವಿಕ್ರಮ್ ಡೋನರ್. ಸರ್, ಈ ಕಿಡ್ನಿ ಡೋನರ್ ಗೊತ್ತು, ಬ್ಲಡ್ ಡೋನರ್ ಗೊತ್ತು, ಈ ವಿಕ್ರಮ್ ಡೋನರ್ ಏನು ಸರ್?
ಹೊಡಿದ್ರೆ ಹೀಗಂತಿದ್ಯಾ? ಹೊಡಿತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದೆ ಸರ್. ಎಕ್ಸ್ಪೆಕ್ಟ್ ಮಾಡಿದ್ಯಾ? ಎಕ್ಸ್ಪೆಕ್ಟ್ ಮಾಡಿದ್ಯಾ? ಈಗ ಕೊಡಿದ್ರಿ ಸರ್. ಕೂತ್ಕೊಂಡು ಯೋಚನೆ ಮಾಡೋ, ಟೈಮ್ ಪಾಸ್ ಆಗುತ್ತೆ. ಬಿರಿಯಾನಿ ಹೇಗಿದೆ ಅಪ್ಪ? ಸೋ ಸ್ಪೈಸಿ, ತುಂಬಾ ಚೆನ್ನಾಗಿದೆ. ಏಯ್ ಅಪ್ಪ, ಇನ್ನೊಂದು ಲೆಗ್ ಪೀಸ್ ಕೊಡ್ರ. ಏಯ್ ಬೇಡ ಕಣ್ರ, ಹೋಗ್ಲಿ, ಇನ್ನೊಂದು ಫ್ಯಾಮಿಲಿ ಪ್ಯಾಕ್ ತರಿಸ್ಲಪ್ಪ. ನಾವು ಹಾಂಗ್ಕಾಂಗ್ ಇಂದ ಬಂದಿದ್ದು ತಿನ್ನೋದಕ್ಕೆ ಅಲ್ವಾ? ತಿನ್ನು, ಚೆನ್ನಾಗಿ ತಿನ್ನು. ಡಾನ್ ಪೊಸಿಷನ್ DNA ಇಂದ ಬರಲ್ಲ ಅಪ್ಪ, ದಮ್ ಬಿರಿಯಾನಿ ತಿಂದ್ರೆ ಬರುತ್ತೆ. ಏನು ನೀನು ಮಾತನಾಡ್ತಾ? ಡಾನ್ ಅಂದ್ರೆ ಸೆಕೆಂಡ್ಸ್ ಅಲ್ಲಿ ಪ್ಲಾನಿಂಗ್ ಮಾಡಬೇಕು, ನಿಮಿಷಗಳಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು, ಗಂಟೆಗಳಲ್ಲಿ ರಿಸಲ್ಟ್ ಬರಬೇಕು ಅಂತ ಹೇಳಿದೆ. ಟೋನಿ ಸತ್ತು 10 ದಿನಗಳಾಗ್ತಿದೆ, ಏನ್ ಮಾಡ್ತಿದ್ಯಾ? ಸೋ ಸ್ಪೈಸಿ ಅಂತ ಬಿರಿಯಾನಿ ತಿಂತಿದ್ಯಾ? ಜೇಮ್ಸ್ ಅಪ್ಪ, ನಿನಗೆ ವಯಸ್ಸಾಗೋಯ್ತಪ್ಪ, ಸುಮ್ಮನೆ ಕಾಶಿಗೋಗಿ ರೆಸ್ಟ್ ತಗೋ. ಏಯ್ ಅಪ್ಪ ಕಾಶಿಗೆ ಹೋಗ್ತಿದ್ದಾರೆ, ಫಸ್ಟ್ ಕ್ಲಾಸ್ AC ಟಿಕೆಟ್ ಬುಕ್ ಮಾಡು. ಏನು ಸೆನ್ಸ್ ಇಟ್ಕೊಂಡು ಮಾತಾಡ್ತಾ ಇದೀಯಾ? ಸೆನ್ಸ್ ಇರೋದಕ್ಕೆ ಮಾತಾಡ್ತಿದ್ದೀನಿ. ನಾವು ಸಾಯಿಸ್ಬೇಕಾಗಿರೋನು ಯಾರು ಅಂತಲೂ ಗೊತ್ತು, ಎಲ್ಲಿರ್ತಾನೆ ಅಂತಲೂ ಗೊತ್ತು, ಮತ್ತಿನ್ ಯಾಕಪ್ಪ ಈ ವೇಟಿಂಗ್? ಆ ವಿಷಯ ಬಾಯಿ ನೋಡ್ಕೋತಾ ಇದ್ದಾನೆ ತಾನೆ. ತಮ್ಮ ಹೋಗಿದ್ದಾನೆ ಅಂತ ನನಗೆ, ಮಗ ಹೋಗಿದ್ದಾನೆ ಅಂತ ನಿನಗೆ, ಬ್ಲಡ್ ಬಾಯ್ಲ್ ಆಗುತ್ತೆ ಆಗಲಿ, ಆ ಕೆಲ್ಸದವನಿಗೆ ನಮ್ಮ ಪೇನ್ ಏನು ಅರ್ಥ ಆಗುತ್ತೆ? ನೀನು ರೆಸ್ಟ್ ಮಾಡು, ರಿವೆಂಜ್ ನಾನು ತಗೋತೀನಿ. ಬಾಲ್ಕನಿಯಲ್ಲಿ ಚೆಂಡುವು, ಮಂಟಪಕ್ಕೆ ಮಂದಾರ, ಹೂಗುಚ್ಚದಲ್ಲಿ ಗುಲಾಬಿ, ಹಾಲ್ನಲ್ಲಿ ಲಿಲ್ಲಿ. ಮದ್ವೆಗ್ ಬಂದವರು ಸೀರೆ ಒಡವೆ ಬಗ್ಗೆ ಅಲ್ಲ, ನಮ್ ಬಗ್ಗೆ ಮಾತಾಡ್ಕೋಬೇಕು. ಅರ್ಥ ಆಯ್ತಾ? ಹೋಗ್ ಡೆಕೋರೇಟ್ ಮಾಡಿ. ನೀನೇ ನಿಲ್ಲಿ, ಹೋಗು. ನಿನ್ ಹಿಂದೆನೆ ಬರ್ತೀನಿ, ನಿನ್ ಹಿಂದೆನೆ ಇರ್ತೀನಿ. ನೀನು ವೆಡ್ಡಿಂಗ್ ಪ್ಲಾನರ್ ಆದ್ರೆ ನಾನು ಫ್ಲಾರಿಸ್ಟ್. ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ನಾನ್ ಮ್ಯಾರೇಜ್ ನೋಡಕ್ ಬರ್ಲಿಲ್ಲ, ನಿನ್ ಜೊತೆ ಮ್ಯಾಚ್ ಫಿಕ್ಸ್ ಮಾಡ್ಕೊಳಕ್ ಬಂದೆ. ಏನ್ರಿ ಬಂದ್ರಿ ಅಂತ ಸಾಫ್ಟ್ ಆಗಿದ್ದೆ ನೀನು, ಸಡನ್ ಆಗಿ ಹೀಗ್ ಚೇಂಜ್ ಆಗಿದೆಯಲ್ಲ. ಸಾಫ್ಟ್ ಆಗಿದ್ರೆ ವರ್ಕೌಟ್ ಆಗಲ್ಲ ಕಣ್ರಿ. ಮೊಗ್ಗಾದ್ಮೇಲೆ ಹೂ ಆಗ್ಬೇಕು, ಸಸಿ ಆದ್ಮೇಲೆ ಗಿಡ ಆಗ್ಬೇಕು, ಹುಡುಗಿ ಅಂದ್ಮೇಲೆ ಅಪ್ಡೇಟ್ ಆಗ್ಬೇಕು. ಏನೇ ನೀನು, ಫ್ಯಾಮಿಲಿ ಅಂದ್ರೆ ತಂಗಿ ಅಪ್ಪ ಇವರೇ ಅಲ್ಲ, ಹೆಂಡತಿ ಮಕ್ಕಳು ಕೂಡ ಇರ್ಬೇಕು. ನಮ್ಮಅಪ್ಪ ಅಂತೂ ಅಜ್ಜಿನೂ ಅಮ್ಮನೂ ಕರ್ಕೊಂಡ್ ಬರ್ತೀನಿ ಅಂದ್ರು. ನಾನು ನಿಮ್ಮನ್ನ ಕೇಳಿ ಹೇಳ್ತೀನಿ ಅಂದೆ. ಕರೆದ್ಬಿಡ್ಲಾ? ಶಾಸ್ತ್ರ ಗೀಸ್ತ್ರ ನೋಡ್ಕೋತಾರೆ ಮುಹೂರ್ತಕ್ಕೆ. ಅವ್ರು ಯಾಕೆ? ನಾನೇ ಇಡ್ತೀನಿ ನೋಡು. ಮಮ್ಮಿ ಅಂಕಲ್, ನನಗೆ ಆಶೀರ್ವಾದ ಮಾಡಿ. ಹೇಳು, ಯಾರಮ್ಮ ನೀನು? ನನ್ನ ಫ್ರೆಂಡ್ ಅಪ್ಪ. ನಿಮಗ್ ನಿಜ ಹೇಳ ಅಂಕಲ್, ಆ ವೆಡ್ಡಿಂಗ್ ಪ್ಲಾನರ್ ಯಾಕೆ ಬಂದಿದ್ದಾನೆ ಗೊತ್ತಾ? ನಿಮ್ ಮಗಳು ಮದ್ವೆ ಮಾಡೋದಕ್ಕೆ. ನಾನ್ ಫ್ಲಾರಿಸ್ಟ್ ಅಲ್ವಾ ಅಂಕಲ್, ಫ್ಲವರ್ ಡೆಕೋರೇಷನ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಇಂಥ ವೆಡ್ಡಿಂಗ್ ಪ್ಲಾನರ್ ಜೊತೆ ಸೇರಿ ಕೆಲಸ ಮಾಡೋದಕ್ಕೆ ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೀನಿ, ಆದ್ರೆ ಇವನು ಒಪ್ಕೋತಾನೆ ಇಲ್ಲ ಅಂಕಲ್. ಪ್ಲೀಸ್ ಅಂಕಲ್, ನೀವೇ ಹೇಳಿ ಸ್ವಲ್ಪ. ಪಾಪ, ಆ ಹುಡುಗಿ ಅಷ್ಟೊಂದು ಕೇಳ್ಕೊತಿದ್ದಾಳೆ, ಒಪ್ಕೊಳಪ್ಪ. ಹಾ ಸರಿ ಸರ್, ಸರಿ ಬಿಡು, ಸೇರ್ಕೊಂಡು ಕೆಲಸ ಮಾಡೋಣ. ನನಗೆ ಗೊತ್ತಂಕಲ್, ನೀವು ಹೇಳಿದ್ರೆ ಗ್ಯಾರಂಟಿ ಒಪ್ಕೋತಾರೆ ಅಂತ. ಥ್ಯಾಂಕ್ಸ್ ಅಂಕಲ್. ಫ್ಲವರ್ ಡೆಕೋರೇಷನ್ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ತಿದ್ದಾಳಲ್ಲ, ಅಲ್ಲ ಹುಡುಗಿಗೆ ಈ ಥರ ಪೋಸ್ ಯಾಕೆ? ಮನೆಯವ್ರಿಗೆ ಯಾಕೆ ಈ ಟೆನ್ಷನ್ನು? ಹೋ, ನನಗೆ ಗೊತ್ತಿಲ್ಲದೆ ಖಂಡಿತ ಏನೋ ನಡೀತಿದೆ ಈ ಮನೆಯಲ್ಲಿ ಅನ್ಸುತ್ತೆ. ನಿನ್ ಗನ್ಮಾನ ಶುರುವಾಯ್ತು ಅಂದ್ರೆ ನಿನ್ ಜೀವನ ಹಾಳಾಗಿ ಹೋದಾಗನೆ. ಇದೇನಯ್ಯ? 100% ಸೆಕ್ಸಿ. 100% ಸೆಕ್ಸಿನಾ? ಸಿವಿಲ್ ಕ್ರೈಮ್ CRD ಎಲ್ಲ ಡಿಪಾರ್ಟ್ಮೆಂಟ್ನು ಎನ್ಕ್ವೈರಿ ಮಾಡಿದೀನಿ ಡೇವಿಡ್. ಯಾರನ್ನ ಕೇಳಿದ್ರು ಜೇಮ್ಸ್ನ ಅರೆಸ್ಟ್ ಮಾಡಿಲ್ಲ ಅಂತಿದ್ದಾರೆ. ಇಲ್ದೇ ಇರೋದಕ್ಕೋಸ್ಕರ ಇರೋದನ್ನ ಕಳ್ಕೊಂಡ್ರು ಅನ್ನೋ ಥರ ಅವನು ಹೋದ ಅಂತ ಇವನ್ ಬಂದ, ಈಗ ಇವನು ಕಾಣ ಹಾಕ್ಬಿಟ್ಟ. ಕರ್ಮ ನೋಡು ಪಾಂಡೆ,
ನಾನು ಯಾರನ್ನು ಬೇಕಾದರೂ ನಂಬ್ತೀನಿ, ಆದರೆ ಈ ಪೊಲಿಟಿಷಿಯನ್ಸ್ ನ ಸ್ವತಃ ನಮ್ಮ ನಂಬಲ್ಲ. ನನ್ನ ಮಗನ್ನ ನಿಮ್ಮ ಡಿಪಾರ್ಟ್ಮೆಂಟ್ನವರು ಏನೋ ಮಾಡಿರ್ತಾರೆ. ಪೊಲೀಸ್ ಮುಸುಕ್ ಹಾಕಿದ್ರಿ ಓಕೆ, ಇಲ್ಲಿ ತಂದು ಕಟ್ ಹಾಕಿದ್ರಿ ಓಕೆ, ಬಟ್ ಅಜ್ಜಿ ಏನಾದ್ರೂ ಮಾಡಿದ್ರೆ ಏನ್ರೋ ಈಗ ಹೊಡಿತಿದ್ದೀರಾ? ಅರೆಸ್ಟ್ ಮಾಡಿದ್ಮೇಲೆ ವಿತಿನ್ 24 hours ಕೋರ್ಟಿಗೆ ಸಬ್ಮಿಟ್ ಮಾಡ್ಬೇಕು. ಲಾ ಗೊತ್ತಮ್ಮ ನನಗೆ. ಯಾಕೆ? ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಬೇಲ್ ತಗೊಂಡು ತಪ್ಪಿಸ್ಕೊಳ್ಬಹುದು ಅಂತಾನ? ಹೊತ್ತು ಗೊತ್ತಿಲ್ವಾ, ನಿನ್ಗೆ ಕೆರಿಸ್ತಾನೆ ನನ್ನ ಮಗ. ಹಳೆ ಪ್ಯಾರಗನ್ ಚಪ್ಪಲಿ ತರ ಇದೆಯಾ? ಯಾರೇ ನೀನು? ರಾಜು ಮ್ಯಾನ್ಷನ್. ರಾಜು ಮ್ಯಾನ್ಷನ್ ಅಲ್ಲ, ಆದ್ರೂ ಹೌಸ್ ಬಗ್ಗೆ ಕೇಳಿದೀನಿ. ಇದ್ಯಾವ್ದಯ್ಯ? ಒಂದ್ ಕಾಲದಲ್ಲಿ ರಾಜು ಮ್ಯಾನ್ಷನ್ ಅಂತ ನಂದೊಂದ್ ದೊಡ್ಡ ಮನೆ ಇತ್ತು. ಈ ಮ್ಯಾನ್ಷನ್ ಹೌಸ್ ಜೊತೆ ಸಿಂಕ್ ಆದ್ಮೇಲೆ ಒಬ್ಬನ್ಗೆ ಯಾಕೆ ಎರಡ್ ಮನೆ ಅಂತ ರಾಜು ಮ್ಯಾನ್ಷನ್ ನ ಮಾರಿ ಮ್ಯಾನ್ಷನ್ ಹೌಸ್ ಜೊತೆ ಸೆಟ್ಲ್ ಆಗುತ್ತೆ. ಆ ಬ್ಯಾಕ್ ಗ್ರೌಂಡ್ ಸೌಂಡ್ ಏನೇ? ಅದ ನಮ್ ವೈನ್ ಶಾಪ್ ಓನರು. ನಾನು ಅವ್ನ ಸಾಲ ತೀರ್ಸೋದಕ್ ಮುಂಚೆನೆ ಅವ್ನ್ ಸತ್ತೋದ. ಓ, ಅದಕ್ಕೆ ಅವನ ಆತ್ಮ ಕಿರಿಸ್ತಿದೆ. ಯಾಕೆ, ನಂಬಿಕೆ ಇಲ್ವಾ? ನನಗ್ ನಂಬಿಕೆ ಇಲ್ಲ. ಹೌದಾ? ನೋಡು. ಕೋರಿಕೆ ತೀರದೆ ಸತ್ತಿರೋ ಲವರ್ಸ್ ಆತ್ಮದ ಬಗ್ಗೆ ಕೇಳಿದ್ದೀನಿ, ಹಣ ಕಡೆ ಸತ್ತು ಹೋದ ಓನರ್ ಆತ್ಮನ ಈಗಲೇ ನೋಡ್ತಾ ಇರೋ. ಅಷ್ಟಕ್ಕೂ ಈ ಮದುವೆ ಯಾರ ಕಡೆನೋ? ನೀನ್ ಯಾರ ಕಡೆ? ನಾನು ಮದುವೆ ಗಂಡಿನ ಕಡೆ. ಅವನು ನನ್ನ ಹೆಣ್ಣಿನ ಕಡೆ. ಅವನು ಸಾರ್, ನೀನ್ ಹೆಣ್ಣಿನ ಕಡೆ. ಅವನ ನೀವಿರೋ ಫ್ರೇಮ್ ಅಲ್ಲಿ ಇದ್ರೆ ಸರಿ ಹೋಗಲ್ಲ. ಅರ್ಥ ಆಯ್ತು. ಕ್ಯಾಪ್ ತೆಗಿದೀನಿ, ಶೂಟ್ ಮಾಡ್ತಿದ್ದಲ್ಲ. ಕ್ಯಾಮರಾಮನ್ ಗಂಗಾ. ಕ್ಯಾಮರಾಮನ್ ಗಂಗುನ ಬೊಗ್ಗು. ನೀನ್ ಹೈಟ್ ಎಷ್ಟಯ್ಯ? 6'4" 6'4" 6'4" ಇರೋ ತಪ್ಪ ಅಣ್ಣ. ಪಕ್ಕ ನಿಲ್ಲ ತಪ್ಪ ಕಡೆಯ. ಗೆಟ್ ಔಟ್, ಗೆಟ್ ಲಾಸ್ಟ್. ಎಲ್ರು ದೊಡ್ಡ ಪಾಳ್ದ ತರ ಇದ್ದಂಗಿದಾರೆ. ಯಾರ್ಯಾ ನೀವು? ನಿನ್ನ ನೋಡಿ ಏನೋ ಹಾಗೆ ಹೇಳ್ತಿದ್ದಾನೆ. ನನ್ಗಲ್ಲ ಕಣ. ವೆಡ್ಡಿಂಗ್ ಪ್ಲಾನರ್ಸ್. ನೀವು ವೆಡ್ಡಿಂಗ್ ಪ್ಲಾನರ್ಸ್ ಸರ್ ಅಲ್ಲ, ಮರ್ಡರ್ ಪ್ಲಾನರ್ಸ್ ಸರ್ ಇದ್ದೀರಾ. ನಿನ್ ಹೆಸರೇನಯ್ಯ? ಟಿಂಕು ವಿಶ್ವನಾಥ್. ಲಡ್ಡು ಯಾದವ್. ಓಂಪುರಿ. ಏನ್ ಪುರಿ? ಓಂಪುರಿ. ಗಂಗಾ. ನರಸಿಂಹಯ್ಯ. ಬಾನು. ರಾಜು. ನರಸಿಂಹರಾಜುನ ಅಲ್ರಯ್ಯ? ವೆಡ್ಡಿಂಗ್ ಪ್ಲಾನರ್ಸ್ ತರ ಇದ್ದೀರಾ ನೀವು? ವೆಡ್ಡಿಂಗ್ ಸ್ಪೆಲ್ಲಿಂಗ್ ಏನಯ್ಯ? ವೆಡ್ಡಿಂಗ್ ಸ್ಪೆಲ್ಲಿಂಗ್ AF. AF? ನೀನ್ ಹೇಳ. WED. WED. ಮೂರಕ್ಷರ ಕರೆಕ್ಟ್ ಆಗಿ ಹೇಳ್ಬಿಟ್ಟ. ಏನೇ ಓದಿದ್ಯಾ? MBA. MBA ಸರ್ಟಿಫಿಕೇಟ್ ಕೇಳದೆ ಹೋದ್ರು ಏನ್ ಬೇಕಾದ್ರೂ ಹೇಳ್ತೀನಿ. ITBT ಹೋಗಿದ್ದಾನೆ. ITBT? ITBT ಅಂದ್ರೆ ಇಟ್ಟ ಆಡ್ಕೊಂಡ್ ತಿಂತೀನಿ, ಬಿಟ್ಟು ತಿನ್ನಲ್ಲ. ಇದ್ದು ತಿನ್ನೋದು ಬೀದಲ್ ತಿರುಗೋದು. ಏಯ್ ಮರೇವಿ, ಹೊಟ್ಟೆ ಬೆಳೆಸೋದು ಸಾಲಲ್ಲ ಕಣ. ಬ್ರೈನ್ ಬೆಳೆಸ್ಬೇಕು. ಯೂಸ್ಲೆಸ್ ಫೆಲೋಸ್. ಏಯ್, ಕೆಲ್ಸ ಮಾಡ್ರೋ ಅಂದ್ರೆ ಇಲ್ಲಿ ಅಂಗಡಿ ಇಟ್ಟಿದ್ದೀರಾ? ಹೋಗಿ ಹೋಗಿ. ಇದು ಕನ್ನಡಿ ಅಲ್ಲ ಸರ್. ನನಗೆ ಗೊತ್ತಕಡೆ ಕನ್ನಡಿ ಅಲ್ಲ ಅಂತ. ಆದ್ರೆ ನಿನ್ ನೋಡ್ತಿದ್ರೆ ನನ್ನೇ ನನ್ನ ಕನ್ನಡಿ ನೋಡ್ಕೊಳ್ತಾ ಇದೆ. ಸೇಮ್ ಪರ್ಸನಾಲಿಟಿ, ಸೇಮ್ ಚೆಸ್ಟು, ಸೇಮ್ ಬ್ಯೂಟಿ, ಸೇಮ್ ಸ್ಟಮಕ್. ಅಜ್ಜಿ ನನ್ನ ಕಲರ್ ಜೆರಾಕ್ಸ್ ತರ ಇದೆ ನೀನು. ಅಣ್ಣ, ನೆನ್ನೆಯಿಂದ ಸತಾಯಿಸ್ತಾರೋನು ಇವನೇ ಅಣ್ಣ. ಓಹೋ, ಅಷ್ಟಕ್ಕೂ ಈ ಮದ್ವೆಲಿ ಸ್ಪೆಷಲ್ ಏನು? ಅನ್ನ ಸಾರು ಸರ್. ಅನ್ನ ಸಾರುನ? ಅದು ಓಲ್ಡ್ ಮಾಡಲ್ ಕಣ, ಸ್ವಲ್ಪ ನ್ಯೂ ಮಾಡಲ್ ಮಾಡಿ. ಪಿಜ್ಜಾ, ಬರ್ಗರು, ಸ್ಯಾಂಡ್ವಿಚು ಇಂಥದ್ ಮಾಡಿ. ಅಯ್ಯೋ, ನೀವು ಸೂಪರ್ ಸರ್. ಸ್ವಲ್ಪ ಓಡ್ಸು. ಯಾರನ್ನ ಸರ್? ಬ್ರೈನ್ ಓಡ್ಸು. ಕಾರ್ ಓಡಿಸೋದು, ಬೈಕ್ ಓಡಿಸೋದು ಕೇಳಿದೀನಿ, ಬ್ರೈನ್ ಓಡಿಸೋದು ಅಂದ್ರೇನು? ನಿನ್ನೆ ಓಡಿಸೋದಿದ್ದಯ್ಯ. ನಿನ್ನೆ ನೀವು ನನಗೇನು ಹೇಳಿದ್ರಿ ಸರ್? ಅಬ್ಬಾ, ಬುದ್ಧಿವಂತಿಕೆ ತೋರಿಸ್ತೀಯಾ? ಅದೇ ಸರ್, ಬುದ್ಧಿವಂತ ಬುದ್ಧಿ ಉಪಯೋಗಿಸದೆ ಮಾತಾಡಿದ್ರೆ ಬುದ್ಧಿ ಇಲ್ದವನಾಗ್ತಾನೆ. ಬುದ್ಧಿ ಇಲ್ದವನು ಬುದ್ಧಿ ಓಡಿಸಿ ಮಾತಾಡಿದ್ರೆ ಬುದ್ಧಿವಂತ ಅನ್ನಿಸ್ಕೋತಾನೆ ಸರ್. ಅದು ಅಚ್ಚಾ ನನ್ನ ಮೇಲೆ ಪಂಚ. ಓಕೆ, ನಾನು ಸ್ಯಾಟಿಸ್ಫೈ ಆಗದೆ ಹೋದ್ರೆ ನೀವು ಮದುವೆನೆ ಸ್ಯಾಕ್ರಿಫೈಸ್ ಮಾಡ್ಬೇಕಾಗತ್ತೆ ಗೊತ್ತೇನು? ಬಿವೇರ್ ಆಫ್ ಮೀ ಅಣ್ಣ. ಅವನೇನಂದ ಅಣ್ಣ? ಅದೇ ಕಣೋ, ಮನೆ ಗೇಟ್ ಮುಂದೆ ಬಿವೇರ್ ಆಫ್ ಡಾಗ್ ಅಂತಿರಲ್ವಾ, ಆ ಡಾಗ್ ಇವನೇ ಅಂತ. ಲೇ ಬೈಲೆ. ಏನ್ ಸರ್? ಏನಿಲ್ಲ ಕಡೆಯ, ಹತ್ತು ನಿಮಿಷಕ್ಕೆ ಒಂದ್ಸಾರಿ ಯಾರಿಗಾದ್ರೂ ಹೊಡಿಬೇಕಲ್ಲ, ಕೈ ಹಾಗೆ ಎಳಗಿತ್ತೆ ಎಳಗಿತ್ತೆ. ಅಲ್ಲ, ಒಬ್ಳು ಹುಡುಗಿ ಇಷ್ಟಪಡ್ತಿದ್ದಾಳೆ, ಅವಳಗೊಂದು ಮುತ್ಕೊಡೋಣ ಅಂತಿಲ್ವಾ? ನೋಡಕ್ ರೊಮ್ಯಾಂಟಿಕ್ ಆಗಿದ್ರೆ ಸಾಲದು, ರೊಮ್ಯಾಂಟಿಕ್ ಸೆನ್ಸ್ ಕೂಡ ಇರ್ಬೇಕು. ನೋಡು, ನೀನು ಬಂದ್ ಕೆಲ್ಸ ಮುಗಿಸ್ ಹೋಗು.
ಹಲೋ ವೆಡ್ಡಿಂಗ್ ಪ್ಲಾನರ್, ಮಾತಾಡ್ತಿದ್ರೆ ಹಾಗೆ ಹೋಗ್ತೀಯಲ್ಲ. ಚಿಕ್ಕಂದಿನಿಂದ ಕಲ್ಲಲ್ಲಿ ಹೊಡೆಸ್ಕೊತಾ ಇದ್ದೆ, ಫಸ್ಟ್ ಟೈಮ್ ಫ್ಲವರ್ ಅಲ್ಲಿ ಹೊಡೆಸ್ಕೊಂಡೆ. ಆಹಾ ಸೂಪರ್. ಮೆಟೀರಿಯಲ್ ಸೂಪರ್ ಆಗಿದೆ, ಲೈನಲ್ಲಿ ಇಡಬೇಕು. ನೀನು ಓಕೆ ಅಂದ್ರೆ ಮದ್ವೆ ನೈಟ್ ಯುಎಸ್ ಫ್ಲೈಟ್. ನನ್ನ ಹೆಂಗ್ಸು ಅಂತ ಗುರುತಿಸಿರೋ ಮೊಟ್ಟ ಮೊದಲ ಗಂಡ್ಸು ನೀನೆ. ಗಂಡಿನ ಕಡೆಯವ್ರು ಬಂದಾಗ ಎಲ್ರೂ ಅವ್ರನ್ನ ಸರಿಯಾಗಿ ವಿಚಾರಿಸ್ಕೊಳ್ಳಿ. ನಾನೇ ನಿಜವಾದ ವೆಡ್ಡಿಂಗ್ ಪ್ಲಾನರ್ ಅಂತ ಇವ್ರಿಗೆ ಹೇಳ್ಬಿಡ್ಬೇಕು. ಹೇಳ್ಬಿಡ್ತೀನಿ, ಬರ್ತಾ ಇದ್ದೀನಿ. ಬಿಡ್ರಲೇ ಬಿಡ್ರ, ನಾನು ಮಾತಾಡ್ಬೇಕು ಬಿಡ್ರ. ಲೇ ನನ್ನ ಮೋಸ ಮಾಡಿದ್ರ ನನ್ನ ಮಕ್ಕಳ ನೀವು ಬಿಡ್ರ. ನಾನು ನಿಜವಾದ ವೆಡ್ಡಿಂಗ್ ಪ್ಲಾನರ್ ಕಣೋ, ಬಿಡು ಅಂತ ಹೇಳ್ತಿದ್ದಾನೆ. ಬಿಡ ಬಾಬಿ, ದ ರಿಯಲ್ ವೆಡ್ಡಿಂಗ್ ಪ್ಲಾನರ್ ಬೆದರಿಕೆಗೆ ಹೆದರೋದಿಲ್ಲ, ಬೆದರಿಸ್ದವ್ರನ್ನ ಬಿಡೋದಿಲ್ಲ. ಐಫೋನ್ಗೆ ಡೂಪ್ಲಿಕೇಟ್ ಚೈನಾ ಫೋನ್ ತರ, ಟೆಂಪಲ್ ಟೈಮ್ಸ್ಗೆ ಡೂಪ್ಲಿಕೇಟ್ ಆಗಿ ನೀವು ಬಂದಿದ್ದೀರೋ. ಈ ಮ್ಯಾರೇಜ್ ನಾವು ನೋಡ್ಕೋತೀವಿ, ಈ ಪೇಮೆಂಟ್ ತಗೊಂಡು ಹೊರಡು. ಕೊಡ ಯಾರಿಗೆ ಬೇಕು ನಿನ್ ಪೇಮೆಂಟು? ಚಿನ್ನಾ, ದರ್ಶನ್ ಅವರು 54 ಸಿನಿಮಾ ಮಾಡಿದ್ದಾರೆ, 55ನೇ ಸಿನಿಮಾ ಅವ್ರು ಬರಲು ನಾನು ಮಾಡ್ತೀನಿ ಅಂದರೆ ಫ್ಯಾನ್ಸ್ ಒಪ್ಕೊಳ್ತಾರ? ಅವ್ರು ತಪ್ಕೋತಾರ? ಇದು 55ನೇ ಮದುವೆ, 55ನೇ ಸಿನಿಮಾಗೆ ದರ್ಶನ್ಗೆ ಎಷ್ಟು ಕ್ರೇಜ್ ಇದೆಯೋ, 55ನೇ ಮದುವೆ ಮೇಲೆ ನನಗೆ ಅಷ್ಟೇ ಕ್ರೇಜ್ ಇದೆ. ನರಸಿಂಗ್ ನರಸಿಂಗ ನಿನ್ ಮುಖ ಏನು? ಬಸ್ ಎಣ್ಣೆ ಹೊಡೆದಿದ್ಯಾ, ಹಿಂಗಲ್ಲಾಡ್ತಿದೆ ಬಸ್? ಯಾಕೆ ತರ ವಾಲಾಡ್ತಾ ಇದೆಯಲ್ಲ, ಬಸ್ಗೆ ಪೆಟ್ರೋಲ್ ಬದಲು ಎಣ್ಣೆ ಒಯ್ದಿರ್ತಾರೆ. ಅಷ್ಟು ಕರೆಕ್ಟಾಗಿ ಹೇಗಪ್ಪ ಹೇಳ್ತೀಯ? ಅವನು ಹೇಳ್ಕೊಡ್ತಾನೆ. ಓ ಇವನೇನಯ್ಯಾ, ಬಾಯ್ಲ್ ಆಗಿರೋ ಬ್ರಾಯ್ಲರ್ ಕೋಳಿ ತರ ಇದಾನೆ. ಬಾಬಿ, ದ ರಿಯಲ್ ವೆಡ್ಡಿಂಗ್ ಪ್ಲಾನರ್. ನಿನ್ನೆ ತಾನೇ ಆಕ್ಸಿಡೆಂಟ್ ಆಯ್ತು, ಇವಾಗ ಹಾಸ್ಪಿಟಲ್ ಇಂದ ಕರ್ಕೊಂಬಂದ್ವಿ. ನಿನ್ನೆ ಆಕ್ಸಿಡೆಂಟ್ ಆಗಿದ್ರೆ ಈಗ ಕೇಟ್ಬಿಡುತ್ತೆ? ನಿನ್ನೆ ಮಳೆ ಬಂದ್ರೆ ಇವತ್ತು ಹಳ್ಳ ಕಾಣಿಸಲ್ವಾ? ಲಾಜಿಕೆ, ನಾನ್ ಸ್ಯಾಟಿಸ್ಫೈ ಅದೇ. ನಾನ್ ಸ್ಯಾಟಿಸ್ಫೈ ಆಗ್ಲಿಲ್ಲ ಸರ್. ನಿಮ್ಗೊಂದು ನಿಜ ಹೇಳ್ಬೇಕು ಸರ್. ಏನದು? ಈ ಮದ್ವೆ ಅವರು ನನ್ನ ಬುಕ್ ಮಾಡ್ಕೊಂಡ್ರು ಸರ್, ಆದ್ರೆ ಇವರು ನನ್ನ ಬುಕ್ ಮಾಡಿದ್ರು. ನಿಜ ಹೇಳ್ಬೇಕು ಅಂದ್ರೆ ರಿಯಲ್ ವೆಡ್ಡಿಂಗ್ ಪ್ಲಾನರ್ ನಾನೇ ಸರ್. ನಿಜ ಬಾಯ್ಬೇಡ್ರಯ್ಯ, ರಿಯಲ್ ವೆಡ್ಡಿಂಗ್ ಪ್ಲಾನರ್ ಇವನ ಅವನ? ಹೇಯ್, ಇವನ ಬಸ್ ಹತ್ತಿಸ್ರ. ಓಹೋ, ಬಸ್ ಮತ್ತೆ ಅಲ್ಗಾಡುತ್ತೆ ಅಂತ ಅರ್ಥ. ನೀವೇ ರಿಯಲ್ ವೆಡ್ಡಿಂಗ್ ಪ್ಲಾನರ್ ಸರ್? ಮತ್ತೆ ನೀನ್ಯಾರು? ಹೂ ಆರ್ ಯು ಐಸೆ? ರಿಯಲ್ ವೆಡ್ಡಿಂಗ್ ಪ್ಲಾನರ್ ಇವರೇ ಅಂತ ಹೇಳಕ್ ಬಂದೆ. ಕೆಲಸ ಮಾಡ್ದಂಗಿದೆ ಅಣ್ಣ. ಲೈ, ಎಣ್ಣೆ ಹೊಡ್ತಿದ್ದೀನಿ, ಒಳ್ಳೆ ವಿಷಯ ಹೇಳ್ತೀನಿ ಕೇಳ. ನೀನ್ ರಸ್ತೆಯಲ್ಲಿ ಸುಮ್ನೆ ಸುತ್ತಾಡ್ಬೇಡ, ರೋಡ್ ಹಾಕೋರ್ ನೋಡಿದ್ರೆ ತಾರ್ ಡಬ್ಬ ಸಿಕ್ತು ಅಂತ ಇಟ್ಕೊಂಡ್ಬಿಡ್ತಾರೆ. ಹೇಯ್, ಇವನನ್ನ ಮೊದ್ಲು ಕಳಿಸ್ಕೊಡ್ರ ಪ್ಲೀಸ್. ನಮ್ಮ ಮನೆ ಹತ್ರ ಡ್ರಾಪ್ ಮಾಡ್ತೀರಾ? ಇದೇ ಬಿಸಿಯಲ್ಲಿ ವಿಕ್ಕಿನೂ ಎತ್ಬಿಡೋಣ ಅಂತ್ಯಾ? ಹ್ಞೂ ಅಣ್ಣ, ಅದೇ ಸರಿ ಅನ್ಸುತ್ತೆ. ಏಯ್, ಅವನನ್ನ ಚುಚ್ಚಿದ್ರೆ ಚಾಕೋಗೋ ಕಣ್ಣೀರ್ ಬರುತ್ತೆ. ಅಣ್ಣ ದೊಡಿಯೋ ಜಾಸ್ತಿ ಮಾತಾಡ್ದವನೇ, ಚುಚ್ಚ್ಬಿಡ್ತೀನಿ. ಅವನು ಗಂಡಿನ ಕಡೆಯವನು, ಯಾವುದೇ ಮಾತು ಬರಬಾರ್ದು. ತಂಗಿ ಮದ್ವೆ ಆಗೋವರೆಗೂ ಯಾವುದೇ ತೊಂದರೆ ಆಗಬಾರ್ದು. ಕಂಟ್ರೋಲ್ ಅಲ್ಲಿರಿ. ಏನೋ ಯಾರು ಬಂದಿಲ್ವಲ್ಲ? ಗಂಡ ಹುಡುಗ ಕಡೆಯವರು ಬರಲ್ಲ ಅಂದ್ರು ಸರ್. ಯಾಕಂತೆ ಗೊತ್ತಿಲ್ಲ ಸರ್. ಏನ್ ರಾಘವಯ್ಯ, ಹೆಂಗಿದ್ಯಾ? ಯಾರು? ಯಾವಾಗ್ಲೋ 25 ವರ್ಷದಿಂದ ಕೇಳಿರೋ ಧ್ವನಿ ಅಲ್ವಾ, ಗುರ್ತಿಡ್ದಂಗಿಲ್ಲ. ವರ್ಷಲ್ಲಿ ನಿಂಗ್ ಶತ್ರು ಆಗ್ತೀನಿ. ಮದ್ವೆಗೆ ಎಲ್ಲ ಏರ್ಪಾಡುಗಳು ಮಾಡ್ಕೊಂಡಿದ್ದೀರಾ, ಮದ್ವೆಗೆ ಬಂದಿರೋ ಎಲ್ರು ಮಂಟಪದ ಮುಂದೆ ಕೂರ್ಸ್ಕೊಂಡಿದ್ದೀರಾ, ಆದ್ರೆ ಮದ್ವೆ ಗಂಡಲ್ಲಿ ಯಾವ ಊರಲ್ಲಿ ನೀನು ದೇವ್ರ ತರ ಬದುಕಿದ್ದೋ ಅದೇ ಊರ್ ಜನಗಳ ಮುಂದೆ ನಿನ್ ಮರ್ಯಾದೆ ಹೋಗ್ಬೇಕು. ಯಾಕಂದ್ರೆ
ಮರ್ಯಾದೆ ಹೋದ್ರೆ ನಿನಗೆ ಪ್ರಾಣ ಹೋದಂಗೆ ಅಲ್ವಾ? ಯಾವಾಗ್ಲೂ 20 ವರ್ಷಗಳ ಹಿಂದೆ ನಡೆದಿದ್ದಕ್ಕೆ ಈಗ ನೀನು ಪ್ರತೀಕಾರ ತೀರಿಸ್ಕೊಳ್ಳೋದಿಕ್ಕೆ ಹೊರಟಿರೋದು ಒಳ್ಳೇದಲ್ಲ ವೆಂಕಟ. ಹಸುಗೆ ವಯಸ್ಸಾದ್ರೂ ಹಾಲಿನ ರುಚಿ ಕಡಿಮೆ ಆಗಲ್ಲ ರಾಘವ. ಏನಾಯ್ತಪ್ಪ ಈ ಮದ್ವೆ? ನಿಂತೋಯ್ತು ಕಣೋ. ಏನ್ ಹೇಳ್ತಾ ಇದೀಯಪ್ಪ? ಆ ಮದ್ವೆ ಗಂಡು ಬೇರೆ ಯಾರೂ ಅಲ್ಲ, ವೆಂಕಟನ ಸಂಬಂಧಿ. ಅವ್ರ ಹಳೆ ದ್ವೇಷನ ಇನ್ನು ಮರ್ತಿಲ್ಲ ಕಣೋ. ಅವನಿಗ್ಲೇ ಶೂಟ್ ಮಾಡಿ ಬಿಸಾಕ್ತೀನಿ. ಲೇ 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 ಇರೋ, ಮನೇಲಿ ಹೋದ ಮರ್ಯಾದೆನೆ ಸಾಕು, ಇದನ್ನ ಬೀದಿಗೆ ತರಬೇಡ ಕಣೋ. ಹೆಂಗಾಯ್ತರಲ್ಲ, ನಾನ್ ಕೊಟ್ಟಿರೋ ಏಟ್ಗೆ ಆ ರಾಘವನ ತಲೆ ಗಿರ 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 ಅಂತ ಸುತ್ತಾ ಇರ್ತೈತೆ. ಯಾವನ್ಲ ನೀನು? ವೆಡ್ಡಿಂಗ್ ಪ್ಲಾನರ್ ಅಂದ್ರೆ ಅದೇ ಅಣ್ಣ, ಮದ್ವೆ ಕೆಲಸ ಎಲ್ಲ ಮಾಡ್ತಾನಲ್ಲ ಅವನು. ಮದ್ವೆ ಕೆಲಸ ಮಾಡ್ಬೇಕಿರೋನು ಮಂಟಪದಲ್ಲಿ ಇರ್ಬೇಕಲ್ವಾ? ಇಲ್ಲೇನ್ ಕೆಲ್ಸ? ಮಂಟಪದಲ್ಲಿ ಇರ್ಬೇಕಾದ ಮದ್ವೆ ಗಂಡು ಅರೆ ಇಲ್ಲಿದ್ದಾನೆ, ಕರ್ಕೊಂಡು ಹೋಗಕ್ ಬಂದೆ. ಗೊತ್ತಾಯ್ತು, ಅಲ್ಲಿ ಮದ್ವೆ ನಿಂತೋಯ್ತು ಅಂತ ನಿನ್ನ ಕಳ್ಸವನ ಅವನು. ಏ ವೆಂಕಟ್ ಗೌಡ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಹುಡುಗನ್ನ ಕರ್ಕೊಂಡ್ಬಂದು ಅಕ್ಷತೆ ಹಾಕು. ಇಲ್ದಿದ್ರೆ ಅವನನ್ನ ಹೇಗ್ ಕರ್ಕೊಂಡು ಹೋಗ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಏನಲ್ಲ ನಿನ್ ಏಷ ನೋಡಿದ್ರೆ ಬೇರೆ ಒಂಥರ ಐತೆ, ಮಾತ್ ನೋಡಿದ್ರೆ ನಮ್ಮೊಂಥರ ಐತೆ. ನೀನ್ ಹುಟ್ಟು ಬೆಳ್ದಿದ್ದು ಎಲ್ಲಿ ಅಂತ ಗೊತ್ತಿಲ್ಲ ಮಗನೇ, ಆದ್ರೆ ನಿನ್ ಸಾವು ಮಾತ್ರ ಇದೇ ಜಾಗದಲ್ಲೇ ಬರ್ದಿರೋದು. ಏಳು ಕೆರೆ ನೀರ್ ಕುಡ್ದವನು ನಾನು, ನನ್ನ ಹತ್ರನೇ ಆಟ ಆಡ್ತೀಯ ನೀನು, ನನಗ್ ಸಾವು ಬರುತ್ತಾ? ಏ ಸಂದೀಪ್ ಬಾ. ದಾಂಡಿಗ್ರ ತರ ನೋಡ್ತಾ ನಿಂತಿದ್ರಲ್ರಲ್ಲ, ಹೋಗ್ ಹೊಡಿರಿ. ಎಷ್ಟೊತ್ತ ಮಸಿತ್ಯಾ? ಹೋಗ್ ಕೊಚ್ಚಾಕು. ಸ್ವಲ್ಪ ಇರಿದ್ವರೆ ಒಂದೇ ಏಟಿಗೆ ತಲೆ ಕೊಚ್ಕೊಂಡು ಹೋಗ್ಬೇಕು. ಕೊರ್ಮ, ನೀನ್ ಸಿಂಗರ ಮಾಡೋ ಅಷ್ಟರಲ್ಲಿ ಅವನು ತಪ್ಪಿಸ್ಕೊಂಡು ಹೋಗಿರ್ತಾನೆ, ಇನ್ ಯಾವಾಗ್ಲೂ ಕೊಲ್ತೀಯ? ಹೋಗ್ ಕೊಚ್ಚು. ನಿನ್ನ ಕಡದ್ರೆ ಊರ್ಗೆಲ್ಲ ಹಂಚ್ಬೋದು, ನಡೆದ್ರೆ ಹಿಡ್ಕೊಳಕ್ಕೆ ಇಬ್ರು ಬೇಕು, ಕೂತ್ರೆ ಎಬ್ಸೋಕೆ 4 ಜನ ಬೇಕು. ನಿನಗ್ ಯಾಕೋ ಹಾಗೆ ಪ್ರತೀಕಾರ ಇಲ್ಲ. ಹೋಗೋಕ್ ಮುಂಚೆ ಆದ್ರೂ ಮದ್ವೆ ಮಾಡಿ ಪುಣ್ಯ ಕಟ್ಕೋ, ಇಲ್ದಿದ್ರೆ ಇಲ್ಲೇ ನಿನ್ನ ಸ್ಥಿತಿ ಆಗತ್ತೆ. ಅಯ್ಯಯ್ಯೋ, ಏನೋ ಇದು, ಮದ್ವೆ ಮನೇಲಿ ಮದ್ವೆ ಕಳೆನ ಇಲ್ಲ? ಏನಮ್ಮ ಹಂಗ್ ನೋಡ್ತಾ ಇದ್ದೀರಾ? ನಾನೇನಾದ್ರೂ ಸಲ್ಮಾನ್ ಖಾನ ಶಾರುಖ್ ಖಾನ ಹಂಗ್ ನೋಡ್ತಾ ನಿಂತಿರ್ಬಾರ್ದು. ಒಬ್ಬೊಬ್ರು ಒಂದೊಂದ್ ತಟ್ಟೆ ತಗೊಂಡು ಮದ್ವೆ ಕೆಲಸ ನೋಡಿ ಬನ್ನಿ. ನೀವು ಬಂದ್ರ ಹಂಗ್ ನೋಡ್ತಿದ್ದಿಲ್ಲ ರಾಘವಯ್ಯ. ನಾನೇ ಶೇಖರ್ ರೆಡ್ಡಿ, ತೂಗಿ ತೂಗಿ ಉಯ್ಯಾಲೆ ಅದೇ ಜಾಗಕ್ಕೆ ಬಂತು ಅಂತ ನಾನ್ ನಿನ್ ಜಾಗಕ್ಕೆ ಬಂದಿದ್ದೀನಿ. ನೋಡು, ನೀನೇನಾದ್ರೂ ಅನ್ಕೋ, ಮನ್ಸ್ ಮಾತ್ರ ಬದ್ಲಾಗೋಗೈತೆ. ನೋಡು, ಈ ಹುಡುಗ ಅವನಲ್ಲ, ಒಳ್ಳೆ ಮಾತ್ ಹೇಳ್ದ. ಈ ಮದ್ವೆ ನಿಂತೋದ್ರೆ ಮಕ್ಳು ಬೇಜಾರಾಗ್ತಾರೆ, ಈ ಮದ್ವೆ ಆದ್ರೆ ಎರಡ್ ಕುಟುಂಬನು ಚೆನ್ನಾಗಿರುತ್ತೆ ಅಂತ ಹೇಳ್ದ. ನನಗಂತೂ ತುಂಬಾ ಇಷ್ಟ ಆಯ್ತು. ಈ ಲೋಕದಲ್ಲಿ ಒಳ್ಳೇದ್ ಮಾಡೋರು ಇರ್ತಾರೆ, ಕೆಟ್ಟದ್ ಮಾಡೋರು ಇರ್ತಾರೆ, ಆದ್ರೆ ಕೆಟ್ಟವ್ರನ್ನ ಒಳ್ಳೆಯವ್ರ ಮಾಡೋಂಥವ್ರು ಲಕ್ಷದಲ್ಲಿ ಒಬ್ರು ಇರ್ತಾರೆ. ಇಲ್ಲಿ ನೋಡು ಇಂಥವಂತಾರ. ಮದ್ವೆ ಮಾಡಿಸೋರ್ಗೆ ಹಣ ಕೊಟ್ರೆ ಸರಿ ಹೋಗುತ್ತೆ, ಆದ್ರೆ ನಡಿಯಲ್ಲ ಅಂದ್ಕೊಂಡು ಈ ಮದ್ವೆನ ನಡೆಸ್ತಾ ಇರೋ ನಿನ್ಗೆ ಏನ್ ಕೊಟ್ಟರು ಋಣ ತೀರ್ಸ್ಕೋಬೇಕು ಗೊತ್ತಾಗ್ತಿಲ್ಲ. ಇವತ್ತಿನಿಂದ ನೀನು ನಮ್ಮ ಮನೆ ಸದಸ್ಯನಪ್ಪ. ಎಸಿಪಿ ಆಗಿದ್ರು ಕೂಡ ನಾನೇನು ಮಾಡೋಕ್ಕಾಗ್ಲಿಲ್ಲ. ಹೇಗಿದ್ದಾಗ ನೀನು ಬಾಂಡನ್ ಸ್ಥಾನದಲ್ಲಿ ನಿಂತು ತಂಗಿ ಮದ್ವೆ ನಡೆಸ್ತಾ ಇದೀಯ. ಥ್ಯಾಂಕ್ಸ್ ಬಾಯ್.
ನಾನು ಈ ಮನೆ ಸದಸ್ಯನಾಗೋ ಹೊತ್ತಿಗೆ ನೀನು ಈ ಮನೇಲಿ ಇಲ್ಲದೆ ಹೋದೆ. ಓಕೆ ಓಕೆ, ಇವತ್ತಿಗೆ ಸಾಕು, ನಾಳೆ ನೋಡ್ಕೊಳೋಣ. ಎಲ್ಲ ಹೋಗಿ ರೆಸ್ಟ್ ಮಾಡಿ. ವಿಜಯ್, ನನ್ನ ಹೆಸರು ವಿಜಯ್ ಅಲ್ಲ ಸರ್. ನಿಮ್ಮ ಅಪ್ಪ ಇಟ್ಟಿದ್ದ ಹೆಸರನ್ನ ಕರೆದ್ರೆ ನಿನ್ಗೆ ಇಷ್ಟ ಆಗಲ್ವಾ? ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನಾನು ವಿಜಯ್ ಅಲ್ಲ, ವೆಡ್ಡಿಂಗ್ ಪ್ಲಾನರ್. ಕಷ್ಟ ಬಂದರೆ ಕಾಪಾಡೋರು, ಅಪಾಯದಲ್ಲಿ ಅಪ್ಕೊಳ್ಳೋರು, ಕಣ್ಣೀರು ಬಂದರೆ ಒರೆಸೋದಕ್ಕೆ ಎಷ್ಟೋ ಜನ ಇರ್ತಾರೆ. ಆದರೆ ಸಮಸ್ಯೆಗಿನ ಮೊದಲು ಬಂದು ಪರಿಹಾರವಾಗಿ ಈ ಊರಲ್ಲಿ ಬಂದು ನಿಲ್ಲೋನು ನಮ್ಮಣ್ಣ ಒಬ್ಬನೇ. ಆ ಗುಣ ನಿನಗೂ ಬಂದಿದೆ. ನೀನು ನಮ್ಮ ವಿಜಯೇ. ನಾನು ನೀವು ಅಂದ್ಕೊಂಡಿರೋ ವ್ಯಕ್ತಿ ಅಲ್ಲ ಸರ್. ಮದುವೆ ಮಾಡಿಸೋದಕ್ಕೆ ವೆಡ್ಡಿಂಗ್ ಪ್ಲಾನರ್ ಸಾಕು, ಆದರೆ ಅಮ್ಮನ ಫೋಟೋ ಮುಂದೆ ನಿಂತು ಕಣ್ಣೀರು ಹಾಕೋದಕ್ಕೆ ಮಗನೇ ಬೇಕು. ಸಂಬಂಧಿಯಾಗಿ ಬೆರೀತಿದ್ಯಾ ಅನ್ಕೊಂಡೆ, ಆದ್ರೆ ನೀನು ನನ್ನ ಸ್ವಂತ ರಕ್ತ ಅಂತ ತಿಳಿದೇ ಹೋಯ್ತು. ಲೇ ಬಾರೋ, ಅಪ್ಪನ ಹತ್ರ ನೀನೇ ವಿಜಯ್ ಅಂತ ಹೇಳೋಣ. ಚಿಕ್ಕಪ್ಪ ಬೇಡ. ಚಿಕ್ಕಪ್ಪ, ನನಗೋಸ್ಕರ ಕಾಯ್ತಾ ಇದ್ದ ಅಮ್ಮನ ಕಣ್ಣಿಗೆ ನಾನು ಕಾಣಿಸ್ಕೊಳ್ಳಿಲ್ಲ. ಇಷ್ಟು ದಿನದ ನಂತರ ಅಪ್ಪನ ಕಣ್ಣಿಗೆ ಸ್ವಂತದ ಒಂದು ಥರ ಕಾಣಿಸಿದ್ದೀನಿ. ಈಗ ತಾನೇ ಹತ್ರ ಆಗ್ತಿರೋ ಈ ಸಂತೋಷನ ದೂರ ಮಾಡಬೇಡಿ ಚಿಕ್ಕಪ್ಪ, ಬೇಡ ಪ್ಲೀಸ್. ಸ್ಟಾಪ್ ಇಟ್. ಡೇ ಟೈಮಲ್ಲಿ ಡಿಜೆ ಹಾಕೋ ಯೂಸ್ಲೆಸ್ ಫೆಲೋಸ್. ಇವನು ಯಾರಣ್ಣ, ರಾತ್ರಿಗೆ ಹಗಲಿಗೆ ವ್ಯತ್ಯಾಸ ಗೊತ್ತಿಲ್ಲದೆ ಮಾತಾಡ್ತವನೆ. ಹೇಯ್, ಐ ಆಮ್ ಫ್ರಮ್ ಯುಎಸ್, ಯೂಸ್ಲೆಸ್ ಫೆಲೋಸ್. ನಾನು ನನ್ನ ಟೈಮಿಂಗ್ಸ್ ಫಾಲೋ ಮಾಡ್ತೀನಿ. ಈ ಅನಿಮಲ್ಸ್ನ ಯಾರೋ ಮನೆಯೊಳಗೆ ಬಿಟ್ಕೊಂಡಿದ್ದೋ? ಅರ್ಧೋಗಿರೋ ಎಲ್ಲ ಥರ ನೀನಲ್ಲೇ ಈ ಕಡೆ ಬಂದಿದೆಯಾ? ಒಡ್ಡೆತ್ತ, ನನ್ನನ್ನು ಕೊಟ್ಟೆತ್ತಂತೀಯ. ಮ್ಯಾರೇಜ್ ಕ್ಯಾನ್ಸಲ್, ದಿಸ್ ಮ್ಯಾರೇಜ್ ಇಸ್ ಕ್ಯಾನ್ಸಲ್. ಐ ಸೇ ಆಫ್ಟರ್ ಆಲ್ ಇವ್ರ ಹೆಣ್ಣಿನ ಸಂಬಂಧಿ, ನನ್ನನ್ನೇ ಅವಮಾನಿಸ್ತಾನ. ಅವ್ರು ನಿಮ್ಮ ಭಾವನವ್ರ ಅಲ್ವಾ ಸರ್? ಹೋಚುವಾಯ್, ಇವು ನನಗೆ ಭಾವನ. ಎನ್ನಾರೇ ಆದ್ರೆ ಏನ್ ಹೇಳಿದ್ರು ಕೇಳ್ತೀನಿ ಅನ್ಕೊಂಡ್ರ? ಎತ್ತರ ತಪ್ಪ ವ್ಯತ್ಯಾಸ ಇಲ್ದೇ ಬೆಳೆದಿದ್ದಾನೆ. ಇಲ್ಲಿ ಕೇಳಿ, ಮರ್ಯಾದೆ ಕೇಳ್ತಾ ಇದ್ದೇನೆ, ನೀವು ಕನ್ಫ್ಯೂಸ್ ಆಗಿ ಇಲ್ಲಿ ಬಂದ್ಬಿಟ್ಟಿದ್ದೀರಾ? ನಾನು ಕಣ್ಣು ಮುಚ್ಚಿ ಕಣ್ಣು ತೆಗೆಸಲು ಇಲ್ಲಿಂದ ಕಳ್ಸ್ಕೊಂಡ್ಬಿಡ್ಬೇಕು. ಒಂದ್ ಎರಡು ಅಮ್ಮ. ಈ ಎಣ್ಣೆ ಹೊಡೆದಿರೋದ್ ಮ್ಯಾಟರ್ ಕರೆಕ್ಟ್ ಆಗಿ ಹೇಳ್ತಾನೆ. ಕನ್ಫ್ಯೂಷನ್ ಅಲ್ಲಿ ಇರೋದು ನೀನು, ಅವರಲ್ಲ. ಏಯ್ ಬಾಯ್ ಮುಚ್ಚ, ನೀನು ಕನ್ಫ್ಯೂಸ್ ಮಾಡ್ತಿದ್ಯಾ? ತಲೆ ಕೆಡಿಸ್ತಾ ಇರೋದು ನೀನು ಕಣ್ಲಾ, ನಮ್ಗೆ ಕೋಪ ಹೊರಿಸ್ಬೇಡ. ಒಲ್ಡು, ಅರೆ ಸಿ ಬೈ ಟು, ಅಡ್ರೆಸ್ ತಪ್ಪಿ ಬಂದಿರೋ ಹಾಗಿದೆಯಾ? ನಿಮ್ಮವ್ರಿಗೆ ಫೋನ್ ಮಾಡು. ಓಕೆ, ನಾನು ತಪ್ಪು ಅಡ್ರೆಸ್ಗೆ ಬಂದಿದ್ದೀನ. ಹಲೋ 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 ಹಲೋ, ಏ ನಾನೇ ಕಣೆ. ನಾಳೆ ಮದುವೆ ಇಟ್ಕೊಂಡು ಇನ್ನೂ ಎಲ್ಲ ಹಾಳ ಹೋಗಿದ್ಯಾ? ಮಾವ, ನಾವು ಬಂದು ಎರಡು ದಿನ ಆಯ್ತು, ನೀನು ಇನ್ನೂ ಯಾಕೆ ಬಂದಿಲ್ಲ? ನಾನು ಬಂದಿಲ್ಲ ಅಂದ್ರೆ ನಾನು ಬಂದು ಎರಡು ದಿನ ಆಗಿದೆ. ಈಗ ಎಲ್ಲಿದ್ಯಾ? ಎಲ್ಲಿ ಅಂದ್ರೆ ಏನೋ ಅರ್ಥ? ಮದುವೆ ಹೆಣ್ಣಿನ ಮನೇಲೇ ಇದ್ದೀನಿ. ಫ್ಲಾಟ್ ನಂಬರ್ 23 ತಾನೇ? ಹೌದು. ರೋಡ್ ನಂಬರ್ 32 ತಾನೇ? ಹೌದು. ಸ್ವಲ್ಪ ಲೈನಲ್ಲಿರೋ, ಲೈನಲ್ಲಿರೋ. ಇವರು ಸ್ವಲ್ಪ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಈಗ ಸ್ಪೀಕರ್ ಆನ್ ಮಾಡಿದ್ರೆ ಮಾತಾಡ. ಫ್ಲಾಟ್ ನಂಬರ್ 23 ತಾನೇ? ಹೌದು. ರೋಡ್ ನಂಬರ್ 32, ಜಯನಗರ. ಜಯನಗರ ಅಂತಿದ್ದಲ್ಲಯ್ಯ, ವಿಜಯನಗರ ತಾನೇ? ಅಲ್ಲ, ಜಯನಗರ ಮಾವ. ನೀನ್ ವಿಜಯನಗರಕ್ಕೆ ಹೋಗಿ ತಪ್ಪ ಮಾಡಿದೆ, ಬೇಗ ಬಂದ್ಬಿಡು. ಅಡುಗೆಯವ್ರು ಬಂದಿಲ್ಲ ಇನ್ನ? ಅಡುಗೆಯವ್ರು ಬಂದಿಲ್ವಾ? ಎಲ್ರು ಫಾಲೋ ಮಾಡ್ತಿದ್ದೀರಾ? ಸರ್ ನೀವಾಗ ನೋಡ್ಬೇಡಿ ಸರ್, ನಾನು ರಾಂಗ್ ಅಡ್ರೆಸ್ಗೆ ಬಂದಿರೋದು ನಂಗೆ ರಿಯಲೈಸ್ ಆಗ್ಬಿಡ್ತೋ. ನನ್ನ ಬಿಟ್ಬಿಡಿ ಸರ್. ನೀ ನನಗೆ ತುಂಬ ಇಷ್ಟ ಆದ. ಥ್ಯಾಂಕ್ ಯು ಸರ್. ನಿನ್ನ ಬಿಟ್ಕೊಡಲ್ಲ ನಾನು. ನೀನು ಅಮೆರಿಕಾದಲ್ಲಿ ಏನು ಮಾಡ್ಕೊಂಡಿದ್ದೆ? ವೈಟ್ ಹೌಸಲ್ಲಿ ಅಡುಗೆ ಮಾಡ್ತಾ ಇದ್ದೆ ಸರ್. ಆಹಾ, ಮತ್ತೆ ಅಡುಗೆ ಮಾಡೋದು ಬಿಟ್ಟು ಈ ಎಕ್ಸ್ಟ್ರಾ ಏನೋ? ಕ್ಯಾಬ್ ರೆಡಿ ಮಾಡ್ರಯ್ಯ. ಆಂಬ್ಯುಲೆನ್ಸ್ ಬೇಡವಾ? ಓಹೋ, ಏನಪ್ಪ ಅದು? ಪಟ್ಟಣದಲ್ಲಿ ಮದುವೆ ಅಂದ್ರೆ ಮಾರಮ್ಮನ್ ಜಾತ್ರೆ ತರ ಇರ್ತೈತೆ ಅನ್ಕಂಡೆ. ಇದೇ ನಿಂಗೈತೆ? ಇಲ್ಲಿ ಆಡು ಕುಂತ ಆಯ್ತಾ ಇಲ್ವಾ? ಯಾಕಿಲ್ಲ ಮಾವ, ನೀನ್ ಸೀಟಿ ಹೊಡೆದ್ರೆ ಚಿಂದಿ ಉಡಾಯಿಸೋಕೆ ಸಿಟಿಯಿಂದ ಚಾಂದಿನಿನ್ ಕರ್ಸಿದ್ದೀನಿ. ಚಾಂದಿನಿ? ನಿಂಡೆಯಾಗೆ ಮೋಡಿ ಮಾಡೋ ಐಟಮ್.
ಇದನ್ನೆಲ್ಲ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಸರ್. ಮಾನಿಟರ್ಗೆ ಕನೆಕ್ಟ್ ಮಾಡಿ. ಓಕೆ ಸರ್. ಅಲಿಯಾಸ್ ಭಾಯ್, ಅಂಡರ್ ಕವರ್ ಕೆಲಸ ನಾವು ಮಾತ್ರ ಮಾಡ್ತೀವಿ ಅನ್ಕೊಂಡಿದ್ದೆ, ಆದ್ರೆ ನಮ್ಗೋಸ್ಕರ ಕ್ರಿಮಿನಲ್ಸ್ ಕೆಲಸ ಮಾಡ್ತಾರೆ ಅಂತ ಈಗ ತಾನೇ ಗೊತ್ತಾಗಿತ್ತು ಕಣ. ಅದರಲ್ಲೂ ACP ಮನೆಗೆ ಬಂದಿದ್ಯ ಅಂದ್ರೆ ನಿನ್ ಧೈರ್ಯ ನನ್ಗೆ ಇಷ್ಟ ಆಯ್ತು ಕಣ. ನಡಿ. ಯಾಕೆ ತಪ್ಪಿಸ್ದೆ ಅವನ್ನ? ಅವನ್ ಯಾರಂತ ಗೊತ್ತಾ? ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ನಾನು ಮಾಫಿಯಾನ ಟಾರ್ಗೆಟ್ ಮಾಡಿದ್ದೀನಿ ಅಂತ ನನ್ನ ಫ್ಯಾಮಿಲಿನ ಟಾರ್ಗೆಟ್ ಮಾಡ್ದ. ಅವನು ವೆಡ್ಡಿಂಗ್ ಪ್ಲಾನರ್ ಅಲ್ಲ, ಮಾಫಿಯಾ ಡಾನ್. ನನ್ನನ್ನು ಸಾಯಿಸೋಕೆ ನಮ್ಮ ಮನೆಗೆ ಹ್ಯೂಮನ್ ಬಾಂಬ್ ತರ ಎಂಟ್ರಿ ಆಗಿದ್ದಾನೆ. ದೊಡ್ಡಣ್ಣ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ ಅಣ್ಣ.
ಡೋಂಟ್ ವರಿ, ನಿಮ್ಮಣ್ಣ ನಿನ್ ಮದ್ವೆಗೆ ತಪ್ಪದೇ ಬರ್ತಾನೆ. ಬರ್ತಾನೆ ಅಂತೀರಾ ಸರ್? ಡೆಫಿನೆಟ್ ಆಗಿ ಬರ್ತಾನೆ. ಅವನಿಗೆ ಪೊಲೀಸ್ ಅನ್ನೋ ಭಯಕ್ಕಿಂತ ತಂಗಿ ಮೇಲಿನ ಪ್ರೀತಿ ಜಾಸ್ತಿ. ಹಲೋ ಬ್ರದರ್. ಯಾರೋ ನೀನು ಸರ್? ಇವತ್ತು ಸಿಟಿಯಲ್ಲಿ ಎಣ್ಣೆ ಅಂಗಡಿ ಕ್ಲೋಸು ಅಂತ ಎಣ್ಣೆ ತರಕ್ ಬಿದರ್ಗ್ ಹೋಗ್ತಾ ಇದೀನಿ ಸರ್. ಏನ್ ಸರ್, ನಿಮ್ಗೂ ಎಣ್ಣೆ ಬೇಕಾ? ಹೇಗೋ ತಪ್ಪಿಸ್ಕೊಂಡ ಅವನು. ಹಲೋ, ಒಂದ್ ನಿಮಿಷ. ಸಾರಿ ಬ್ರದರ್, ಮದ್ವೆಗೆ ಬರ್ತೀನಿ ಅಂತ ತಂಗಿಗೆ ಪ್ರಾಮಿಸ್ ಮಾಡಿದ್ದೆ. ನೀನಿಲ್ಲಿದ್ರೆ ಮದ್ವೆ ಅಟೆಂಡ್ ಮಾಡಕ್ಕಾಗಲ್ಲ ನೋಡು, ಅದಕ್ಕೆ ಹೀಗ್ ಮಾಡಿದೆ. ಲೇ, ರಿಲೇಷನ್ ನ ಮುಂದಿಟ್ಟು ತಪ್ಪಿಸ್ಕೋಬಹುದು ಅಂತಿದ್ಯಾ? ನನ್ನ ದೃಷ್ಟಿಲಿ ನೀನೊಬ್ಬ ಕ್ರಿಮಿನಲ್ ಅಷ್ಟೇ. ನಿನ್ನ ಅರೆಸ್ಟ್ ಮಾಡಿದ್ರೆ ನಾನು ಬಿಡೋದಿಲ್ಲ. ಬ್ರದರ್, ನನ್ನ ಯಾವಾಗ ಬೇಕಾದರೂ ಅರೆಸ್ಟ್ ಮಾಡ್ಬೋದು, ಆದರೆ ತಂಗಿ ತಲೆ ಮೇಲೆ ಅಕ್ಷತೆ ಈಗಲೇ ಹಾಕ್ಬೇಕು. ಬಾ. ಸರಿ ಆಯ್ತು. ಏನು ಪಾಂಡೆ ಇದು? ನನ್ನ ಮಗ ಮಿಸ್ ಆಗಿ ಒಂದ್ ವೀಕ್ ಆಗಿದೆ, ನೀನ್ ಏನ್ ಕಿತ್ತಾಗ್ತಿದ್ಯ ಅಂತ ನನಗೆ ಅರ್ಥನೆ ಆಗ್ತಾ ಇಲ್ಲ. ನೋಡ್ತಾ ಇದೆಯಲ್ಲ ಡೇವಿಡ್, ಅಸೆಂಬ್ಲಿ ಕೆಲಸನೂ ಬಿಟ್ಟು ನಿಮ್ಮವನಿಗೋಸ್ಕರ ಹುಡುಕ್ತಾ ಇದ್ದೀನಿ ನಾನು. ಏಯ್, ಏನು ನೀನು ಟ್ರೈ? ಬಾಸ್ ಅವರ ಬೃಂದಾವನ ಸಿನಿಮಾ ನೋಡಿ ಬರ್ತಿದ್ದೀನಿ, ಡೈಲಾಗ್ಸ್ ತುಂಬಾ ಚೆನ್ನಾಗಿದ್ದಾವೆ, ನೀನು ನೋಡಪ್ಪ, ಟೈಮ್ ಪಾಸ್ ಆಗುತ್ತೆ. ನಿಜ ಹೇಳೋ? ಇನ್ನೂ ಅರ್ಥ ಆಗ್ಲಿಲ್ವಾ? ಅಂಡರ್ ವರ್ಲ್ಡ್ ಅಲ್ವಾ, ಅಂಡರ್ ಗ್ರೌಂಡ್ ಅಲ್ಲಿ ಸಿಗ್ನಲ್ ಹಾಕಿರ್ತೀರಾ, ಸಿನಿಮಾ ಅನ್ಕೊಂಡು ಮ್ಯಾನೇಜ್ ಮಾಡಿರ್ತೀರಾ? ಅಯ್ಯೋ ಅಪ್ಪ, ಅವ್ನು ಹೇಳ್ತಿರೋದು ಕರೆಕ್ಟ್, ಅಂಡರ್ ಗ್ರೌಂಡ್ ಅಲ್ಲಿ ಇಟ್ಟು ಚೆನ್ನಾಗಿ ಹೊಡೆದ್ರು ನನ್ನ. ಮತ್ತೆ ಇಲ್ಲಿಗೆ ಹೇಗೆ ಬಂದೆ? ಆ ಆಟೋ ಪೊಲೀಸರಿಂದ ತಪ್ಪಿಸ್ಕೊಂಡು ಬಂದೆ. ಏನು, ಪೊಲೀಸರಿಂದ ತಪ್ಪಿಸ್ಕೊಂಡು ಬಂದಿದ್ಯಾ? ನನಗೀಗ ಅರ್ಥ ಆಗ್ತಿದೆ, ಅವ್ರು ನನಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ಇದೆಲ್ಲ ACP ಮಾಡಿರೋ ಪ್ಲಾನೇ ಆಗಿರುತ್ತೆ. ಗ್ಯಾರಂಟಿಯಾಗಿ ಹೇಳ್ತೀನಿ, ಅವ್ನು ನಿನ್ನ ಫಾಲೋ ಮಾಡ್ಕೊಂಡು ಇಲ್ಲಿಗೆ ಬರ್ತಾನೆ. ಡೇವಿಡ್, ನೀವು ನಮ್ಮನೇಲಿ ಸಿಕ್ಕಾಕೊಂಡ್ರಿ ಅಂದ್ರೆ ನಾವೆಲ್ಲರೂ ಪರಪ್ಪನ ಅಗ್ರಹಾರನೇ. ಏಯ್, ನನ್ನ ಮಾತನ್ನು ಕೇಳಿ, ನೀವೆಲ್ಲರೂ ಹಾಂಗ್ಕಾಂಗ್ ಹೋಗ್ಬಿಡಿ. ಡೇವಿಡ್, ಹೋಮ್ ಮಿನಿಸ್ಟರ್ ಹೇಳಿದ್ದು ನಿಜಾನೇ, ನೀವಿಬ್ರು ಇಲ್ಲಿರೋದು ಸೇಫ್ ಅಲ್ಲ, ಅವನು ಬರೋ ಅಷ್ಟರಲ್ಲಿ ಹೊರಟು ಹೋಗಿ. ಅವನು ನನ್ನ ಸಾಯಿಸ್ದೆ ಹಾಂಗ್ಕಾಂಗ್ ಹೋಗು ಅಂತ ಇದೀಯಾ? ಡೇವಿಡ್, ಅವನ ವಿಷಯ ನನಗೆ ಬಿಟ್ಬಿಡು, ನಾನು ನೋಡ್ಕೋತೀನಿ ಅವನ್ನ. ಹೌದು ಡೇವಿಡ್, ಅವನ್ನ ಬಾಯ್ ಸಾಯಿಸ್ತೇನೆ, ಮೊದಲು ನೀವು ಇಲ್ಲಿಂದ ಹೊರಟು ಹೋಗಿ ಪ್ಲೀಸ್ ಡೇವಿಡ್. ಬಾಯ್, ನಿನ್ ಮೇಲೆ ನನಗೆ ನಂಬಿಕೆ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಹಾಂಗ್ಕಾಂಗ್ ಹೋಗ್ತಿದ್ದೀವಿ ಅಂತ ಪೊಲೀಸರಿಗೆ ಗೊತ್ತಾದಂಗಿದೆ.
ಏನು ಹೇಳ್ತಾ ಇದೀಯಾ? ಹೌದು ಅಪ್ಪ, ಒನ್ ವೀಕ್ ನನ್ನ ಅಂಡರ್ಗ್ರೌಂಡಲ್ಲಿ ಇಟ್ಟಿದ್ದು ಅವನೇ. ಅವನು ನಮಗೋಸ್ಕರನೇ ಇಲ್ಲಿಗೆ ಬಂದಿದ್ದಾನೆ ಅನ್ಸುತ್ತೆ. ಎಲ್ಲನೂ ಮಾಡ್ತಿದ್ಯಾ ದೋಸ್ತು? ದುಬೈಗೆ ಹೋಗ್ತಿದ್ರೆ ಬಾಯಿ ಹೇಳಕ್ ಬಂದಿದ್ವಿ ಸರ್. ಅಲ್ಲೆಲ್ಲ ಸಪ್ಲೈ ಮಾಡೋ ನಿನ್ಗೆ ದುಬೈಯಲ್ಲಿ ಫ್ರೆಂಡ್ಸ್ ಬೇರೆ ಇದಾರ? ಅದನ್ನೆಲ್ಲ ಯಾವತ್ತೋ ಬಿಟ್ಬಿಟ್ವಿ ಸರ್. ನಡಿ ನಡಿಯೋ ನನಗೆ ಸರ್. ಯಾಕೆ ನಿನ್ನ ಕೈಲಿ ಇದೆಲ್ಲ ಮಾಡಿಸಿದ್ದು ನಿನ್ನ ಹಿಂದೆ ಇರೋದು ಯಾರು ಹೇಳು? ಆ ಎಸಿಪಿನೇ ಅಲ್ವೇನೋ ಇದೆಲ್ಲ ಮಾಡಿಸಿದ್ದು. ಆ ಎಸಿಪಿ ಯಾರು ಅಂತ ನನಗೆ ಗೊತ್ತಿಲ್ಲ, ಅವನಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಏನು ಇಲ್ಲೇನಾದ್ರೂ ಅಂತ ಬರ್ದಿದ್ಯಾ? ಬಾಯಿಂದ ಹೇಳ್ತೀಯ ಇಲ್ಲ ಬೇರೆ ತರ ಬಾಯಿ ಬಿಡಿಸ್ಬೇಕು ಅಂತೀಯಾ? ನಿಜವಾಗ್ಲೂ ಅವನು ಯಾರಂತ ನನಗೆ ಗೊತ್ತಿಲ್ಲ. ಅಪ್ಪ ಇವನ್ಗೇನು ಗೊತ್ತಿಲ್ವಂತೆ. ಅಮ್ಮ ಆಯಕ ಬೇಡ, ಹೇಳ್ತೀನಿ 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 ಹೇಳ್ತೀನಿ. ಯಾರು ಅವನು ಹೇಳು, ಯಾರು ಅವನು ಹೇಳು. ಯಾಕೆ ಕೊಂದೆ ಅವನ್ನ? ಅವನ ಹತ್ರ ಡಿಸ್ಕಷನ್ ಮಾಡಿ ವೇಸ್ಟ್ ಅಂತ ಸಾಯ್ಸಾಕ್ದೆ. ಕರೆಕ್ಟ್ ಕಣ, ಡಿಸ್ಕಷನ್ ಅಲ್ಲಲ್ಲ, ನಿನ್ನ ಹತ್ರ ಇಟ್ಕೋಬೇಕು. ಹೇಳು ಹೇಳು, ಆ ಅಂಡರ್ ಕವರ್ ಕಾಪ್ ವಿಷಯನ ನೀನೇ ತಾನೇ ಮೊದಲು ಫೋನ್ ಮಾಡಿ ಹೇಳಿದ್ದು? ಅವನಿಗೂ ನಿನಗೂ ಏನ್ ಲಿಂಕ್? ಆ ಎಸಿಪಿ ನಿನ್ ಕವರ್ಟ ಹೇಳೋ, ಅಷ್ಟಕ್ಕೂ ಏನ್ ನಡೀತು? ಅಷ್ಟಕ್ಕೂ ಏನ್ ನಡೀತಾ ಇದೆಯೋ ಇಲ್ಲಿ? ಅವನ್ ಇವನ್ ಕೊಂದ, ಇವನ್ನ ಇವನೇ ಶೂಟ್ ಮಾಡ್ಕೊಂಡ, ಯಾರಿಗೋಸ್ಕರ ಈ ಬಲಿದಾನಗಳು? ನಾನು ಹೇಳ್ದಿನಿ, ಏನ್ ಇನ್ನೂ ಅರ್ಥ ಆಗ್ಲಿಲ್ವಾ? ಮೆಟ್ರೋ ರೈಲ್ ಪ್ರಾಜೆಕ್ಟ್ ತರ ಏನ್ ಸರ್ ಇಷ್ಟು ಸ್ಲೋ ಇದ್ದೀರಾ? ಯಾರೋ ನೀವೆಲ್ಲ ಬಾಯ್ ಸಂಬಂಧಿಕರು ಸರ್. ಫ್ಲಡ್ಸ್ ಪೀಡಿತರಿಗೆ ಇಟ್ಟಿರೋ ಹೆಲ್ಪ್ ಲೈನ್ ಸೆಂಟರ್ ತರ ಬಾಯಿಂದ ತೊಂದರೆ ಆದವ್ರಿಗೆ ಇಲ್ಲೇನಾದ್ರೂ ಕಂಪ್ಲೇಂಟ್ ಬಾಕ್ಸ್ ಇದೆಯಾ? ಇಲ್ಲಿಗೆ ಯಾಕ್ರೋ ಬಂದಿದ್ದೀರಾ? ಅವನ್ ನಮ್ಮನ್ನ ಚೆನ್ನಾಗಿ ಹೊಡೆದಿದ್ದಾನೆ, ಆದ್ರೆ ನಿಮ್ಮನ್ನ ಸಾಯೋ ತರ ಹೊಡೆದಿದ್ದಾನೆ. ಹೆಚ್ಚು ವ್ಯತ್ಯಾಸ ಏನಿಲ್ಲ. ಈಗ ನಾವೆಲ್ಲ ಚಮ್ಮ ಚಗ ಚಮ್ಮ. ಏನೋ ಒದರ್ತಾ ಇದೀಯಾ? ನಿನಗೂ ನನಗೂ ಫಾಲೋವರ್ಸ್ ಇರ್ತಾರೆ, ಆದ್ರೆ ಆ ಬಾಯಿಗೆ ಫ್ಯಾನ್ಸ್ ಇದ್ದಾರೆ, ಅವನಿಗೋಸ್ಕರ ಸಾಯಿಸ್ತಾರೆ, ಅವಶ್ಯಕತೆ ಇದ್ರೆ ಸಾಯ್ತಾರೆ. ಅವನ್ ನಿಮ್ಗಷ್ಟೇ ಅಲ್ಲ, ಆ ACP-ಗೂ ಕೂಡ. ಭಾಯ್ ಏನು ಹೇಳ್ತಾ ಇದೀಯ ನೀನು? ನೀವು ಸಾಯಿಸ್ಬೇಕು ಅನ್ಕೊಂಡಿರೋ ACP ಬೇರೆ ಯಾರು ಅಲ್ಲ, ಆ ಭಾಯ್ಗೆ ಸ್ವಂತ ತಮ್ಮ. ಅವನನ್ನ ಸಾಯಿಸೋದು ಅಷ್ಟು ಈಸಿ ಅಲ್ಲ ಡೇವಿಡ್. ಡೇವಿಡ್, ಅವನ ವಿಷಯ ನನಗ್ ಬಿಡೋದು. ಭಾಯ್ ಮೇರಾ, ಭಾಯ್ ಮೇರಾ, ಪಾವ ಮೇರಾ, ಸ್ಟೆಮಿನಾ ಮೇರಾ, ಸ್ಟ್ರೆಂತ್ ಎಲ್ಲ ಭಾಯ್ ಅಂತ ನೆತ್ತಿ ಮೇಲೆ ಕೂರ್ಸ್ಕೊಂಡಿಯಲ್ಲ, ಕೊಟ್ನ ಸರಿಯಾಗಿ ಕೊಟ್ನ, ಚೆನ್ನಾಗಿ ಕೊಟ್ನ. ಆಡ್ದ ಕಣ, ಗೇಮ್ ಚೆನ್ನಾಗಿ ಆಡ್ದ. ಆಪೋಸಿಟ್ ಆಡಿದ್ರೆ ಅರ್ಥ ಆಗ್ತಿತ್ತು, ಪಕ್ಕ ನಿಂತಾಡ್ದ. ವರ್ಲ್ಡ್ ಅನ್ನೇ ತನ್ನ ಮುಷ್ಟಿಲಿ ಇಟ್ಕೊಂಡು ಆಟ ಆಡಿಸಿದವನಿಗೆ ಮಿಸ್ಟರ್ ಬೀನ್ ಮಾಡಿ ಆಟ ಆಡಿಸ್ಬಿಟ್ಟು. ಆ ಭಾಯಿಗೆ ಈ ಡೇವಿಡ್ ನ ಪವರ್ ಏನು ಅಂತ ತೋರಿಸ್ತೀನಿ. ಅರ್ಜುನ್ ನಿಮಗೆ ತಮ್ಮ ಆದರೆ ನನಗೂ ಕೂಡ ತಮ್ಮನಾಗೇನೆ.
ನಮ್ ಪ್ರಾಣ ಹೊತ್ತ ಇಟ್ಟಾದ್ರು ನಮ್ ತಮ್ಮನ್ ಪ್ರಾಣನ ಕಾಪಾಡನ ಭಾಯ್. ಡೇವಿಡ್ಗೆ ರೈಟ್ ಹ್ಯಾಂಡ್ ಆದ ಬಾಯ್ ಎಸಿಪಿ ಅರ್ಜುನ್ ಅವ್ರಿಗೆ ಸಹೋದರ ಅನ್ನೋ ವಿಷಯ ಸೆನ್ಸೇಷನಲ್ ನ್ಯೂಸ್ ಆಗಿದೆ. ಬಾಯ್ ತಪ್ಪಿಸ್ಕೊಳ್ಳೋದ್ರ ಹಿಂದೆ ಎಸಿಪಿ ಅರ್ಜುನ್ ಅವರ ಕೈವಾಡ ಇದೆ ಅಂತ ನಿರ್ಧಾರ ಮಾಡಿರೋ ಪೊಲೀಸ್ ವರ್ಗದವರು ಇಮಿಡಿಯೇಟ್ ಆಗಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಚಿಕ್ಕಪ್ಪ ಅರ್ಜುನ್ ಎಲ್ಲಿ? ಏನೋ ಇದೆಲ್ಲ. ಏ ತಂಗಿನ ಮದ್ವೆ ಮಾಡಿದ ಸಂತೋಷನ ಒಂದು ಕ್ಷಣನು ಇಲ್ದಂಗ್ ಮಾಡ್ಬಿಟ್ಟೆಲ್ಲೋ. ಇನ್ನು ಏನ್ ಉಳಿದಿದೆ ಅಂತ ಬಂದಿದ್ಯೋ? ನಿನ್ನ ಹೆತ್ತು ಒಂದೇ ಒಂದ್ ತಪ್ಪು ಮಾಡ್ದೆ ಈಗ ಅನುಭವಿಸ್ತಿದ್ದೆ ನೋಡು. ಚಿಕ್ಕದ್ರಲ್ಲಿ ನೀನ್ ಮಾಡಿದ ತಪ್ಪಿನಿಂದಾಗಿ ಊರಲ್ಲಿ ನನ್ ಮರ್ಯಾದೆ ಹೋಯ್ತು, ಈಗ ನಿನ್ನಿಂದ ಅವನ ಉದ್ಯೋಗನೇ ಹೋಯ್ತು. ಇದಕ್ಕೇನ ನೀನ್ ಮತ್ತೆ ವಾಪಸ್ ಬಂದಿದ್ದು? ನನ್ನ ಚಿಕ್ಕ ಮಗನೇ ನನ್ ಜೀವನ ಅನ್ಕೊಂಡ್ ಬದುಕ್ತಿದ್ದೀನಿ, ಅವನ್ ಮೇಲೆ ಎಷ್ಟೋ ಆಸೆ ಇಟ್ಕೊಂಡಿದ್ದೀನಿ. ನನ್ನ 25 ವರ್ಷದ ಜೀವನದಲ್ಲಿ ಅವನೇ ಕಣೋ ಇರೋದು. ನಿನ್ನಂತ ರೌಡಿಗೆ ಹೆತ್ತ ತಂದೆ ಪ್ರೀತಿ ಬಗ್ಗೆ ಏನೋ ಗೊತ್ತಿದೆ, ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ, ಹೋಗೋ. ರಾಘವ ಏನೋ ನೀನು ಹೇಳ್ತಿರೋದು. ಚಿಕ್ಕಪ್ಪ ಅನ್ಲಿ ಬಿಡಿ, 25 ವರ್ಷ ಸಾಕಿದ ಮಗನ ಉದ್ಯೋಗ ಹೋಯ್ತು ಅಂದ್ರೆ ಯಾವ ತಂದೆ ಆದರೂ ಸಂಕಟ ಪಡ್ತಾರೆ. ಏನಪ್ಪ ಊರಲ್ಲಿ ಕಾಲಿಡಬೇಡ ಅಂದ ಮಗನಿಗೆ ಒಂದೇ ಒಂದ್ಸಲ ಕರೆದ್ರೆ ಮತ್ತೆ ಬಂದ್ಬಿಡ್ತಾನೆ ಅಂತ ಯಾವತ್ತೂ ಅನಿಸ್ಲಿಲ್ವ? ನೀವು ಹೇಳದ ಹಾಗೆ ನನಗೆ ಪ್ರೀತಿ ಬಗ್ಗೆ ಗೊತ್ತಿಲ್ಲ, ಪ್ರೀತಿಸೋದು ಗೊತ್ತಿಲ್ಲ. ಯಾಕೆ ಅಂದ್ರೆ ನನಗೆ ಅದೃಷ್ಟ ಇಲ್ಲ, ಅದಕ್ಕೆ ಅದು ಬರುತ್ತೆ ಅನ್ನೋ ನಂಬಿಕೆ ಕೂಡ ಹೋಗಿದೆ. ಇದನ್ ಮಾತ್ರ ನಂಬಿ, 24 ಗಂಟೆ ಒಳಗೆ ತಮ್ಮನಿಗೆ ಕೆಲಸ ಮತ್ತೆ ಸಿಗುತ್ತೆ. ಹೇ ಡೇವಿಡ್, ನೀನ್ ಪ್ಲೇ ಮಾಡಿರೋ ಸೆಂಟಿಮೆಂಟ್ ಗೇಮ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು. ತಮ್ಮನ್ನ ಸಸ್ಪೆಂಡ್ ಮಾಡಿದ ಕೂಡ್ಲೆ ಆ ಬಾಯಿ ಸರೆಂಡರ್ ಆಗಿದ್ದಾನೆ. ಹೇ ಪಾಂಡೆ, ದಟ್ಸ್ ಗ್ರೇಟ್ ನ್ಯೂಸ್. ಪಾಲಿಟಿಕ್ಸ್ ನಲ್ಲಿ ನಿನ್ನಂತವರು ಇರೋದ್ರಿಂದಾನೆ ಇಲ್ಲಿ ನಮ್ಮಂತವರು ತುಂಬಾ ಡೆವಲಪ್ ಆಗೋದು. ಎಲ್ಲಿದ್ಯಾ ಡೇವಿಡ್ ಈ ಹ್ಯಾಪಿ ಮೂಮೆಂಟ್ಸ್ ನ ನಿನ್ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತಿದೆ. ತಪ್ಪದೆ ಶೇರ್ ಮಾಡ್ಕೊಳ್ಳೋಣ, ಆದ್ರೆ ನಾವು ಮೀಟ್ ಮಾಡ್ಬೇಕಾಗಿರೋದು ಈ ಫ್ಯಾಕ್ಟ್ರಿನಲ್ಲ, ಎಸಿಪಿನ ಸಾಯಿಸಿದ ಮೇಲೆ ದೊಡ್ಡ ಪಾರ್ಟಿನಲ್ಲಿ ಸಿಗೋಣ. ನೀನು ತುಂಬಾ ಲಕ್ಕಿ ಫೆಲೋ ಕಣೋ, ಕೆಲವು ದಿನಗಳು ಹೆಚ್ಚಾಗಿ ಬದುಕ್ಬಿಟ್ಟೆ. ಅಲ್ಲಿ ನಿನ್ನ ಬಾಯಿ ನಿನ್ನ ಜಾಬ್ ಹೋಗಬಾರ್ದು ಅಂತ ಜೈಲಿಗೆ ಹೋಗ್ತಿದ್ದಾನೆ, ಆದ್ರೆ ಇಲ್ಲಿ ನಿನ್ನ ಪ್ರಾಣನೇ ಹೋಗ್ತಿದೆ ಅಂತ ಅವನು ಗೊತ್ತಿಲ್ಲ ಕಣು. ನಿನ್ ಬ್ಲಡ್ ಗ್ರೂಪ್ ಯಾವುದು? ಬಿ ಪಾಸಿಟಿವ್. ನಂದು ಬಿ ಪಾಸಿಟಿವ್, ಸೇಮ್ ಪಿಚ್. ಒಂದು ಸಲ ಗಂಟು ಬಿಚ್ಚು ನೋಡ್ರ ಲೈ, ಪೊಲೀಸ್ ಪವರ್ ಏನು ಅಂತ ಅಪ್ಪ ಮಗನ್ಗಿಬ್ರಿಗೂ ತೋರಿಸ್ತೀನಿ. ಅಲ್ಲಿವರೆಗೂ ನೀನ್ ಬದುಕಿರ್ಬೇಕಲ್ಲ. ಸರೆಂಡರ್ ಆಗಿದ್ದಾನೆ ಅಂತ ಹೇಳಿದ್ಯಲ್ಲ, ಈ ಸಡನ್ ಟ್ವಿಸ್ಟ್ ಏನು? ಅವನು ನನ್ನ ಪೆಂಡ್ರವನ್ನ ನನ್ನ ಕೈ ಕೊಟ್ಟ, ನಿನ್ ಫ್ಯೂಚರ್ ಅಡ್ರೆಸ್ ನಾನು ಅವನ ಕೈ ಕೊಟ್ಟೆ. ನಿನ್ ಫ್ಯೂಚರ್ಗೋಸ್ಕರ ನನ್ನ ಫ್ಯೂಚರ್ನ ಗುಂಡಿಗೆ ಹಾಕಿದ್ಯಲ್ಲೋ, ನೀನು ಹೇಳಿದ್ದನ್ನ ನಿಜ ಅಂತ ನಂಬಿದ್ದಲ್ಲೋ. ಆದ್ರೂ ಈ ಪೊಲಿಟಿಷಿಯನ್ ಮಾತುಗಳನ್ನ ವೋಟ್ ಹಾಕಿರೋ ಜನಾನೇ ನಂಬೋದಿಲ್ಲ, ನೀನ್ ಹೇಗ್ ನಂಬ್ದೆ? ಸಂಧಾನ ಮಾಡೋನಲ್ಲ, ರಾಜಿ ಮಾಡ್ಕೊಳ್ಳೋನೆ ರಾಜಕೀಯ ನಾಯಕ. ಸಿಗೋಣ, ಬದುಕಿದ್ರೆ ಜೈಲೊಳಗಡೆ ನಿನ್ನ ಭೇಟಿ ಮಾಡ್ತೀನಿ. ಡೇವಿಡ್, ಇದೆಲ್ಲ ನನ್ನ ತಮ್ಮನ್ನ ಕಾಪಾಡ್ಕೊಳಕ್ಕೆ ಅಂತ ಮಾಡಿದೆ. ಅವನನ್ನು ಬಿಟ್ಬಿಡು,
ಸೇಫ್ ಆಗಿರ್ತೀಯ. ಈ ಡೇವಿಡ್ಗೆ ವಾರ್ನಿಂಗ್ ಕೊಡ್ತಾ ಇದೆಯೇನೋ? ನಾನ್ ತಯಾರ್ ಮಾಡಿರೋದಕ್ಕೆ ಕಣೋ ನೀನಾಗಿರೋದು ಭಾಯ್. ಒಬ್ಬ ತಯಾರ್ ಮಾಡಿದ್ರೆ ತಯಾರಾಗೋಕೆ ಸ್ಟ್ಯಾಚು ಅಲ್ಲ ಕಣೋ ಈ ಭಾಯ್. ಭಾಯ್ ಬರ್ತ್ ಸ್ಟ್ಯಾಮಿನಾ ಇದ್ದೋನು ಡೇವಿಡ್. ಅವನ ಅಣ್ಣ ಮಾತ್ರ ಆಗಿದ್ರೆ ನೀನ್ ಯಾವತ್ತೋ ಸಾಯಿಸ್ತಿದ್ದೆ. ನಿನಗ್ ಭಾಯ್ ಆಗಿದ್ದಕ್ಕೆ ಇಷ್ಟು ದಿನ ತಡೆದಿದ್ದೀನಿ. ಅಪ್ಪ ಏನಪ್ಪ, ಯು ಆರ್ ಇನ್ ಎ ರಾಂಗ್ ಪ್ರೊಫೆಷನ್. ಏನ್ ಅವನ್ ಇಂಟರ್ವ್ಯೂ ತಗೊಂತಿದ್ಯಾ ಟಿವಿ 9 ಅಲ್ಲಿ ಟೆಲಿಕಾಸ್ಟ್ ಮಾಡೋದಕ್ಕೆ? ಏಯ್ ಎತ್ರೋ ಇವನ್ನ. ಏಯ್ ನೀವ್ಯಾವಾಗ ಬದಲಾದ್ರು? ಅವ್ರು ಯಾವಾಗೋ ಬದಲಾಗಿದ್ದಾರಪ್ಪ. ಈ ವರ್ಕರ್ಸ್ನ ನಂಬಾರ್ದು. ಈ ನನ್ನ ಮಕ್ಕಳ ವಿಷಯ ನನಗೆ ಮುಂಚೆನೆ ಗೊತ್ತಿತ್ತು. ಐ ನೀವ್ ಇಟ್. ಅದಕ್ಕೆ ನಾನು ಇವ್ರನ್ನ ಯಾವತ್ತೂ ನಂಬಿಲ್ಲ. ಸೇಡು ಯಾರ್ದಾಗಿರುತ್ತೋ ಪ್ರತಿಕಾರನು ಅವಂದೇ ಆಗಿರ್ಬೇಕು. ಈ ನನ್ನ ಮಗನ್ನ ಎತ್ತಬೇಕು ಅಂತ ಯಾವತ್ತಿಂದನೂ ಅನ್ಕೋತಾ ಇದ್ದೆ. ಚಾನ್ಸ್ ಈಗ ಸಿಕ್ತು, ಇವತ್ತೆಲ್ಲ ಕೂಡ್ ಬಂತು. ಕೆಪಾಸಿಟಿ ಇಷ್ಟೇನಾ? ಇನ್ನೊಂದು ಟ್ರಯಲ್ ನೋಡ್ತೀಯಾ? ನಿಮ್ಮನ್ನ ಸಾಯಿಸ್ಬೇಕು ಅಂತಿದ್ರೆ ಯಾವತ್ತೋ ಸಾಯಿಸ್ಬಿಡ್ತಿದ್ದೆ. ನನಗ ಉದ್ದೇಶ ಇಲ್ಲದೆ ಇರೋದ್ರಿಂದ ನೀವಿನ್ನೂ ಜೀವಂತವಾಗಿದ್ದೀರಾ. ಹೋಗಿ. ಯಾವಾಗ್ಲೂ ನೀನೇ ತಪ್ಪು ಮಾಡಿದ್ಯಾ ಅನ್ಕೊಂಡು ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾಗದೆ ಇದ್ಬಿಟ್ಟೆ ಕಣೋ. ಹೇಳ್ಬಿಟ್ನಪ್ಪ, ಈಗಲೂ ಹೇಳಲಿಲ್ಲ ಅಂದ್ರೆ ಆ ಭಗವಂತ ನನ್ನ ಕ್ಷಮಿಸಲ್ಲ. ಎಲ್ಲೇ ಆದರೂ ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸ್ತಾನೆ. ನಾನು ಮಾಡಿದ ತಪ್ಪಿಗೆ ನೀನ್ ಯಾಕೋ ಶಿಕ್ಷೆ ಅನುಭವಿಸ್ತೆ? ನಮ್ಮಪ್ಪ ಒಬ್ರು ಮುಂದೆ ತಲೆ ತಗ್ಸೋದು ನನಗಿಷ್ಟ ಇರಲಿಲ್ಲ. ವಿಜಯ್ ಚಿಕ್ಕಪ್ಪ ಬಾಮ್ಮ. ಹಲೋ, ಎಕ್ಸ್ಕ್ಯೂಸ್ ಮೀ, ಮತ್ ನನ್ ಕತೆ ಏನು? ನಿನ್ ಗತಿನಾ? ಏನಿಲ್ಲ, ನೀವಾದ್ರೂ ಹೇಳಿ ಅಂಕಲ್. ನೀವ್ ಹೇಳಿದ್ರೆ ತಪ್ಪೇ ಒಪ್ಕೋತಾನೆ. ಒಪ್ಕೊಳ್ಳೋ ವಿಜಯ್. ಸರಿ ಆಯ್ತು, ಸರಿ ಬನ್ನಿ, ಹೋಗೋಣ ಬನ್ನಿ. BHAI ಬಾಯ್ ಕತ್ಲಾದ್ರೆ ಪ್ಲೇ ಬಾಯ್, ಇವನು ಮಾಸು ಇವನು ಕ್ಲಾಸು, ರಾಜಾ ದಿ ರಾಜಾ ಬಾಯ್. BHAI ಬಾಯ್ ಕತ್ಲಾದ್ರೆ ಪ್ಲೇ ಬಾಯ್, ಇವನು ಮಾಸು ಇವನು ಕ್ಲಾಸು, ರಾಜಾ ದಿ ರಾಜಾ ಬಾಯ್.
ತುಂಬ ಶಾಖವೋ, ನನ್ನ ಮನಸ್ಸು ಖರ ಖರ ಕರಗುತ್ತಿರುವುದು. ತಾನೇ ತದನೇ ತದನೇ, ತಾನೇ ತದನೇ ತದನೇ. ಅಯೋದೇವ ನಿನ್ನ ಮೀಸೆ ಫ್ಯಾನ್ ರೆಕ್ಕೆಯೋ, ನನ್ನನ್ನೇ ಬಾ ಎಂದು ಕರೆಯುತ್ತಾ ಇದೆ. ತಾನೇ ತದನೇ ತದನೇ, ತಾನೇ ತದನೇ ತದನೇ. ಅಮ್ಮ ನೀನೊಂದು ಸ್ಟಿಕ್ಕರಿನಂತೆ ಮನಸ್ಸಿನ ಮೂಲೆಯಲ್ಲಿ ಅಂಟಿಕೊಂಡಿದೆ. ಅಯ್ಯೋ ನಿನ್ನ ನಗುವೆ ಲಿಕ್ಕರ್ ಹಾಗೆ, ಎಲ್ಲಿದ್ರು ನಿನ್ನ ಕಿಕ್ಕು ಏರುತ್ತಿರುವುದೇ. ಸೋತೆ ಕಣ್ಣು ನೋಡಿ, ಕಣ್ಣಲ್ಲಿ ಚಂದ್ರ ನೋಡಿ, ಲಮ್ಮಾಸ್ತರಾಗಿ ಮನಸ್ಸಲ್ಲಿ ಪೌಸ್ತರ್ ಅಂತ ಬಿಟ್ಟ. ಸೋತೆ ಕಣ್ಣು ನೋಡಿ, ಕಣ್ಣಲ್ಲಿ ಚಂದ್ರ ನೋಡಿ, ಲಮ್ಮಾಸ್ತರಾಗಿ ಮನಸ್ಸಲ್ಲಿ ಪೌಸ್ತರ್ ಅಂತ ಬಿಟ್ಟ. ಹೇ ಹುಡುಗಿ ಹುಡುಗಿ ಹುಡುಗಿ, ಟೈಟಾನಿಕ್ ಹೀರೋಯಿನ್ ಪ್ರೀತಿಯ ಮದ್ದು ಕೊಟ್ಟು ರೈಡ್ ಮಾಡಿ ಬಿಟ್ಟಲ್ಲೇ. ನಾನು ಅಂತ ಕತ್ತಿ ನಾನು, ನನ್ನ ಕಣ್ಣ ನೋಟದಲ್ಲೇ ಸುನಾಮಿ ಹುಟ್ಟಿಸ್ತೀನಿ.